ದೆವ್ವ ವಾಕಿಂಗ್ ಹೋಗೋ ಟೈಮಲ್ಲಿ ಮಾರ್ನಿಂಗ್ ಆಯ್ತು ಅಂತ ವಾರ್ನಿಂಗ್ ಕೊಡ್ತಿರಲ್ಲ ಅಂಕಲ್. ರಮಯ್ಯ ಮಸ್ತಾಮಯ್ಯ, ನನ್ ಮಗ ಬರ್ತಾನಯ್ಯ. ರಮಯ್ಯ ಯಜಮಾನ್ ರಾಗ್ಲೇ ರೆಡಿ ಆಗ್ಬಿಟ್ರ. ರಮಯ್ಯ ನನ್ ಮಗ ಅಮೆರಿಕಾದಿಂದ ಬರ್ತಾ ಇದ್ದಾನೆ ಕಣಯ್ಯ, ಏರ್ಪೋರ್ಟ್ ಹೋಗ್ಬೇಕು. ಮರ್ತೋಗಿದ್ಯಾ ಅಯ್ಯ? ವಿಮಾನ ಬರೋದು 8 ಗಂಟೆಗೆ. ಅದು ನಂಗೆ ಗೊತ್ತು ರಾಮಯ್ಯ. ಹಾಗಾದ್ರೆ ಟೈಮ್ ಎಷ್ಟು ಅನ್ಕಂಡ್ರಿ? ಎಷ್ಟಾಯ್ತು ನೋಡು, ನಾನು ಹೋಗಿದ್ದೀನಿ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಳಾದ ವಾಚ್ ಯಾಕೆ ಇಷ್ಟು ಸ್ಲೋ ಆಗಿದೆ? ಗಡಿಯಾರ ಸರಿಯಾಗೇ ಇದೆ, ನೀವೇ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ. ಏನ್ ಮಾಡೋದು ರಾಮಯ್ಯ, ಮಗನು ಬರ್ತಾ ಇದ್ದಾನೆ ಅಮೆರಿಕಾದಿಂದ. ಅದು ಆ ಸಂತೋಷದಲ್ಲಿ ನಾನೆಲ್ಲ ಮರ್ತೋ ಬಿಟ್ಟಿದ್ದೀನಿ. ರಾಮಯ್ಯ ಏನ್ ಮಾಡ್ತಾ ಇದ್ದಾನೆ ಅವನಲ್ಲಿ? ಮಲಗಿದ್ದಾನಾ ಎದ್ದಿದ್ದಾನಾ? ರಮೇಶ ಗುಡ್ ಮಾರ್ನಿಂಗ್ ಸರ್. ಏನಯ್ಯ ವಿಚಿತ್ರವಾಗಿ ಮಲಗಿದ್ದೀಯ? ಯಜಮಾನ್ರೆ ಕಣ್ಣು ಮುಚ್ಚಿದ್ರು ನಿದ್ದೆ, ಕಣ್ಣು ಬಿಟ್ರು ನಾನು ಎದ್ದೆ. ಹಾಗೆ ನಾನು ಓಡಾಡಿದ್ರೆ ಕೆಳಗೆ ಬಿದ್ದೆ, ಅದಕ್ಕೆ ಈ ತರ ಕಣ್ಣನ್ನ ಫುಲ್ ಓಪನ್ ಮಾಡಿ ಇಟ್ಕೊಂಡು ಕಣ್ಣು ಬಿಟ್ಕೊಂಡೇ ನಿದ್ದೆ ಮಾಡ್ತಿರೋ ಹಾಟ್ ಟ್ರೈ ಮಾಡ್ತಿದ್ದೀನಿ. ಇಲ್ಲ ಅಂದ್ರೆ ಚಿಕ್ಕ ಯಜಮಾನ್ರನ್ನ ಹ್ಯಾಕ್ ಕರ್ಕೊಂಬರೋದು? ಯಾಕಯ್ಯ ಟೈಮ್ ನೋಡ್ತಾ ಇಲ್ಲ? ಹೌದು, ಅವನ್ ಬಂದ ತಕ್ಷಣ ನಿಮ್ಮಿಬ್ರಲ್ಲಿ ಯಾರು ಅವನು ಗುರ್ತಿರಿಯೋದು? ನಾನು 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 ಅಂಕಲ್. ಏನಯ್ಯ ಅವನ ನೀನು ನೋಡಿ 15 ವರ್ಷ ಆಯ್ತು, ಹೇಗೆ ಅವನು ಗುರ್ತಿರಿಯೋದು? ನೀವ್ ಏನು ಯೋಚನೆ ಮಾಡ್ಬಿಡಿ ಅಂಕಲ್, ನನ್ನ ಹತ್ರ ಏನಿದೆ ಅಂತ ತಿಳ್ಕೊಂಡಿದ್ದೀರಾ? 15 ವರ್ಷ ಹಿಂದೆ ತೆಗೆದಿದ್ ಫೋಟೋ ಎಷ್ಟು ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಚೋಟ್ ಉದ್ದ ಇರೋ ಈ ಫೋಟೋದಲ್ಲಿ ಹೀರೋ ಆಗಿರೋ ನಮ್ಮ ಯಜಮಾನರಲ್ಲಿ. ಇಲ್ಲೂ ಪ್ಯಾಂಟು ಅಲ್ಲೂ ಪ್ಯಾಂಟ್, ಇಲ್ಲೂ ಜಾಕೆಟ್ ಅಲ್ಲೂ ಜಾಕೆಟ್, ಇಲ್ಲೂ ಟೋಪಿ ಅಲ್ಲೂ ಟೋಪಿ. ಅವನೇ ಇವನು, ಇವನೇ ಅವನು. ವಿಜಯ್, ಹಾಯ್ ವಿಜಯ್. How dare you, idiot. ಏನ್ ಚೆನ್ನಾಗಿ ಗುರ್ತಿಡ್ದ ಹುಡುಗಿನ. ವಿಜಯ್, ಹಲೋ ವಿಜಯ್, ಹೌ ಆರ್ ಯು? ಫೈನ್ ಡಾಡ್. ಹೇಗಿದ್ಯಾ? ಹೇಗಿತ್ತು ಜರ್ನಿ? ಚೆನ್ನಾಗಿತ್ತು. ಇವನ್ ಗೊತ್ತಾ? ಹಲೋ ದಿಲೀಪ್, ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್, ನಿನ್ನ ತಾಯಿಯ ಅಣ್ಣನ ಮಗ. ಅಂದ್ರೆ ನನ್ನ ಬ್ರದರ್. ಎಕ್ಸಾಕ್ಟ್ಲಿ. ಅನಿತಾ, ಹಾಯ್. ಹಿಸ್ ಸಿಸ್ಟರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಾನು ರಮೇಶ್ ಅಂತ. ಲೈಫ್ ಲಾಂಗ್ 24 ಅವರ್ಸ್ ನಿಮ್ಮ ಮನೆ ಕಾರ್ ಡ್ರೈವರ್ ಸರ್. ವಿಜಯ್, ನಾನು ನಿನ್ ಕ್ಲೋಸ್ ಫ್ರೆಂಡ್ ಕಾಶಿ. ನೀನ ಹೋಗ ಬರ ಅಂತ ಸರ್? ನೀವು ಅಮೆರಿಕಾ ಹೋಗ್ ಮುಂಚೆ ಇವನ್ ಕ್ಲೋಸ್ ಫ್ರೆಂಡ್ ಆಗಿದ್ದೀನಿ ಅಂತ ನನ್ನ ಹತ್ರನೇ ರೀಲ್ ಬಿಡ್ತಿದ್ದ ಸರ್? ನೀನು ನನ್ನ ಕ್ಲೋಸ್ ಫ್ರೆಂಡ್? ಇಲ್ಲಪ್ಪ, ನಮ್ಮ ಅಪ್ಪನಿಗೂ ಇಲ್ಲ, ನಾನು ಎಲ್ಲೂ ಹೇಳ್ಕೊಂಡೇ ಇಲ್ಲ. ಎದುರುಬಿಟ್ಟಿಯಾ ನೋಡ, ಫ್ರೆಂಡ್ಶಿಪ್ ಅಂದ್ರೆ ಹೆಂಗೆ? ತಗೋ ಲಗೇಜ್. ಬನ್ನಿ ಬುದ್ಧಿ. ಬಾಪ ರಮಯ್ಯ. ಬುದ್ಧಿ, ಅಯ್ಯೋ ಚಿಕ್ಕದಾಣಿ ನನ್ನ ಕಾಲಿಗೆ. ಏನ್ ರಮಯ್ಯ, ನಿನ್ ಬೆಳೆದ್ರಲ್ಲಿ ತಪ್ಪು? ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿ ತೀರ್ಕೊಂಡಾಗ ನಿಂತ ನನ್ನ ಸಾಕು ಬೆಳೆಸಿದ್ದು. ಚೆನ್ನಾಗಿರು ನನ್ನ ಹೊಡಿಯ, 100 ಕಾಲ ಚೆನ್ನಾಗಿ ಬಾಳು. ಅನಿತಾ, ನೀನ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯ ಅಂತ ನನಗ್ ಗೊತ್ತು. ಯಾರ ಬಗ್ಗೆ ಹೇಳು? ವಿಜಯ್ ಬಗ್ಗೆ ತಾನೆ. ಐ ಲವ್ ಹಿಮ್, ಐ ಲವ್ ಹಿಮ್ ಸೋ ಮಚ್. ಗೊತ್ತು ಗೊತ್ತು ಅನಿತಾ, ಅದಕ್ಕೆ ಅವ್ರ ಫ್ಯಾಕ್ಟ್ರಿನಲ್ಲಿ ನಾನು ಮ್ಯಾನೇಜರ್ ಸೇರ್ಕೊಂಡಿರೋದು. ನಮ್ಮ ಅವ್ರ ಹಳೆ ಸಂಬಂಧನ ಉಳಿಸ್ಕೊಂಡಿರೋದು ನಿನ್ನ ಅವ್ರ ಮನೆ ಸ್ವಸ್ಥ ಮಾಡ್ಬೇಕು ಅಂತ. ಎಲ್ಲ ನಿನಗೋಸ್ಕರ ಅಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ. ಟೆಲ್ ಮಿ ಡ್ಯಾಡ್, ಹೇಗಿದೆ ನಿಮ್ಮ ಹೆಲ್ತ್, ಬಿಸ್ನೆಸ್? ಬಿಸ್ನೆಸ್ಗೇನು ಸೊಡಬೇಕಾ? ಬೇಡ ಬೇಡ, ಬಿಸ್ನೆಸ್ ಫ್ಯಾಂಟಾಸ್ಟಿಕ್ ಆಗಿದೆ. ಆದ್ರೆ ಏನ್ ಮಾಡೋದು, ವೆಲ್ತ್ ಇರೋ ಕಡೆ ಹೆಲ್ತ್ ಟ್ರಬಲ್ ಕೊಡೋದು ಸಹಜ. ಬೇಡಪ್ಪ, ಡಾಕ್ಟರ್ ಬೇಡ ಅಂದಿದ್ದಾರೆ. ಯಾಕೆ? ಯಾಕೆ ಅಂದ್ರೆ ಬಿ ಪಿ ಇದೆ ಅಂಡ್ ಶುಗರ್ ಇಸ್ ಕಾಂಪ್ಲಿಮೆಂಟರಿ. ರಿಲ್ಯಾಕ್ಸ್ ಡ್ಯಾಡ್, ನಿಮಗಿರೋದು ಬ್ಲಡ್ ಪ್ರೆಷರ್ ಅಲ್ಲ, ಬಿಸ್ನೆಸ್ ಪ್ರೆಷರ್. ನಾನ್ ರಿಲ್ಯಾಕ್ಸ್ ಆಗಬೇಕು ಅಂದ್ರೆ ನೀನು ಒಂದು ಒಳ್ಳೆಯದನ್ನ ನೋಡಿ ಎಲ್ಲ ಬಿಸ್ನೆಸ್ ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ಯು ಶುಡ್ ರಿಲೀವ್ ಮೀ ಔಟ್ ಆಫ್ ಆಲ್ ಮೈ ಬಿಸ್ನೆಸ್ ಪ್ರೆಷರ್ಸ್. ಟೆಲ್ ಮೀ ವೆನ್ ಇಸ್ ದ ಡಿ ಡೇ ಡಾರ್ಲಿಂಗ್. ಸದ್ಯಕ್ಕಂತೂ ಅಷ್ಟು ದೊಡ್ಡ ಸೀನ್ ಇಲ್ಲ ಡ್ಯಾಡ್.
ಇಷ್ಟೊಂದು ಆಸ್ತಿ ಇದ್ರು, ಇಷ್ಟ ದೊಡ್ಡ ದೇಹ ಇದ್ರು, ಒಂದ್ ಜಾಂಗೀರ್ ತಿನ್ನಕ್ಕೂ ನಿಮ್ ಹೆಲ್ತ್ ಪರ್ಮಿಟ್ ಮಾಡ್ತಿಲ್ಲ. ಯಾಕೆ ಹೇಳಿ, ನಿಮ್ ತಂದೆ ಮಾಡಿದ ತಪ್ಪನೆ ನೀವು ಮಾಡ್ತಿದ್ದೀರ. ಬಿಸ್ನೆಸ್ 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 ಅಂತ ಲೈಫ್ನ ಒಂಚೂರು ಎಂಜಾಯ್ ಮಾಡಲಿಲ್ಲ. ಇಲ್ಲಿ ನೋಡಿ, ನೀವು ನಿಮ್ ತಂದೆ ಮಾಡಿದ ತಪ್ಪನ ನಾನು ಮಾಡೋದಿಲ್ಲ. ಅಂದ್ರೆ ನೋಡಿ ಡ್ಯಾಡ್, ನಿಮ್ಮ ಅಪ್ಪ ಮಾಡಿದ ಒಂದ್ ಕೋಟಿನ ನೀವು 10 ಕೋಟಿ ಮಾಡಿದ್ರಿ, ಅದನ್ನ 20 ಕೋಟಿ ಮಾಡೋ ಆಸಕ್ತಿ ನನಗಿಲ್ಲ. 10 ನಿಮಿಷನ ವೇಸ್ಟ್ ಮಾಡದೆ ಲೈಫ್ನ ಎಂಜಾಯ್ ಮಾಡಬೇಕು. ದಟ್ ಈಸ್ ಮೈ ಪಾಲಿಸಿ. ಅಂದ್ರೆ ನೀನು ಯಾವ ಜವಾಬ್ದಾರಿನೂ, ನನಗೆ ಯಾವ ಜವಾಬ್ದಾರಿನೂ ಬೇಡ, ಓನ್ಲಿ ಹ್ಯಾಪಿನೆಸ್. ಯೋಚನೆ ಮಾಡಿದ್ಮೇಲೆ ಹೇಳ್ತಾ ಇರೋದು, ಈ ಪ್ರಪಂಚದಲ್ಲಿ ಯಾವ ನದಿಯಲ್ಲಿ ಬೇಕಾದ್ರೂ ಈಜಾಡ್ಬೋದು, ಆದ್ರೆ ಈ ಸಂಸಾರವನ್ನ ಸಾಗರದಲ್ಲಿ ಈಜಾಡೋದಕ್ ಸಾಧ್ಯನೇ ಇಲ್ಲಪ್ಪ. ಸಾಕ್ ಬಾಯ್ ಮುಚ್ಚೆ. ಈಗ ನಿನ್ನ ಯಾರು ಈಜು ಅಂದರು? ಹಾ, ಎಷ್ಟು ಕಷ್ಟಪಟ್ಟಿದ್ದೀನಿ ನಿನ್ ಮದ್ವೆ ಮಾಡೋದಕ್ಕೆ. ಇನ್ನು 3 ತಿಂಗಳು ಆಗ್ಲಿಲ್ಲ, ನಿನ್ ಅಕ್ಕನ ಹಾಟ್ನಲ್ಲಿ ಹೋಲ್ ಇದೆ, ಅದನ್ನ ಕ್ಲೋಸ್ ಮಾಡೋ ತನಕ ನನ್ ಮನೆ ಕಳಿಸ್ಬೇಡ, ಇಲ್ಲನ ಪರ್ಮನೆಂಟ್ ಆಗಿ ನಿಮ್ಮನೇಲಿ ಇಟ್ಕೊಂಡ್ ಬಿಡು ಅಂತ ಹೇಳ್ತಾನಲ್ಲ ನಿನ್ ಗಂಡ. ಇದಕ್ಕೆಲ್ಲ ಎಲ್ಲಿಂದ ಬರ್ಬೇಕು ದುಡ್ಡು? ಹಾ, ನೀನುಂಟು ನಿನ್ ಗಂಡ ಉಂಟು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ನೋಡಿ, ಇನ್ ಮುಂದೆ ನನ್ ಸುಖ ಸಂತೋಷನೇ ನನ್ ಮುಖ್ಯ. ಯಾವ್ದಾದ್ರೂ ಒಬ್ಬ ಗಂಡನ ಮದ್ವೆ ಮಾಡ್ಕೊಂಡು ಹಾಯ. ಹೇಳು, ಯಾರೋ ಒಬ್ಬನ ಮದ್ವೆ ಮಾಡ್ಕೊಂಡು ಹಾಯಾಗಿ ಹನಿಮೂನ್ ಹೋಗ್ತಿದ್ದೀನಿ ಅಂತ ತಾನೇ ನೀನ್ ಹೇಳ್ತಿರೋದು? ನಿನ್ ಕಣ್ಣ ನಾನು ಅಷ್ಟು ಸ್ವಾರ್ಥಿಯ ಕಾಣಿಸ್ತಾ ಇದ್ದೀನೇನೆ? ಏನು ಮಯೂಡ್ ಕಥೆ? ಯಾವಾಗ್ಲೂ ಇವಳು ದಿದೇರಗಳೇ, ನೀನ್ ಆ ಕಡೆ ಹೋಗೋದೇ ತಡ ಶುರು ಮಾಡ್ಬಿಡ್ತಾಳೆ ಮಿಮಿಕ್ರಿ. ಸಾರಿ ಅಕ್ಕ. ನೋ ಸಾರಿ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಮತ್ತೆ ನೋಡು, ಇವತ್ತು ಎಲ್ಲರ ಬಟ್ಟೆನೂ ನೀನೇ ಒಗಿಬೇಕು. ಅಕ್ಕ ಹೊರಡು. ಯಾಕೆ ಸುಮ್ನೆ ನಿಂತಿದ್ಯಾ? ಒಗಿ ಬಟ್ಟೆ. ಸರಿಯಾಗಿ ಏನೇ ಸತೀಶ್ ಶಿರೋಮಣಿ, ತವ್ರ ಮನೆ ಅಂದ್ರೆ ನಿನ್ಗೆ ಅಷ್ಟೊಂದು ಸಂತೋಷನಾ? ಈ ನಿನ್ ಗಂಡ ಇನ್ನೂ ಬದುಕಿದಾನೆ, ಅವನ ಹತ್ರ ಹೋಗ್ಬೇಕು ಅಂತ ಅನ್ಸಲ್ವಾ ನಿನ್ಗೆ? ಅಮ್ಮ, ಬಾವ ಬಾವಾನೆ ಕಣಯ್ಯ, ಬಾವ ಬಾವ ಅಂತ ಬೆಣ್ಣೆ ತೋರಿಸಿ ಸುಣ್ಣ ಹಚ್ಬಿಟ್ಟಲ್ಲ ಕಣ್ಗೆ. ಈ ಹಾರ್ಟ್ ಪೇಷಂಟ್ ನ ಮದುವೆ ಮಾಡಿಸಿ ಫಸ್ಟ್ ನೈಟ್ ಇಲ್ದಾಗ ಮಾಡಿದ್ರಲ್ಲಯ್ಯ, ನೀವ್ಯಾರು ಉಪ್ಪು ಖಾರ ತಿನ್ನಲ್ವಾ? ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳಿದ್ರೆ ನಮ್ಗೇನು ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತೀರಾ? ಇದಕ್ ನಮ್ಮಅಮ್ಮ ಏನು ಉತ್ತರ ಕೊಡ್ತಾಳೆ ಗೊತ್ತಾ? ಈ ಸೊಸೆನ್ ಬಿಡು, ಬೇರೆ ಮದುವೆ ಮಾಡ್ತೀನಿ ಅಂತಿದ್ದಾಳೆ. ಬಾಬಾ, ಹೇಗಾದ್ರೂ ಮಾಡಿ ಅಕ್ಕನ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ನೀವು ಈ ಮನೆಗೆ ಬಂದಾಗ್ಲೆಲ್ಲ ಇದೇ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ, ನನಗೂ ಇದೇ ಉತ್ತರ ಕೊಟ್ಟು ಕೊಟ್ಟು ಬೋರ್ ಆಗೋಗಿದೆ. ನೋಡಿ, ನಿಮ್ಮ ಅಕ್ಕನಿಗೆ ಬೇಗ ಟ್ರೀಟ್ಮೆಂಟ್ ಕೊಡಿಸಿ, ಬೇಗ ಕಳಿಸಿ, ಇಲ್ಲ ಡೈವರ್ಸ್ ಬರ್ತೀನಿ. ಗುಡ್ ಮಾರ್ನಿಂಗ್ ನೋಡಯ್ಯ, ನಮ್ಮ ಕಂಪನಿ ಪ್ರಾಡಕ್ಟ್ಸ್ಗೆ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂ ಸಿಕ್ಕಿದೆ. ಯಾವ್ದಾದ್ರೂ ಆರ್ಡರ್ ಸಿಕ್ತಾ ಸರ್? ಹೌದು, ಪ್ರಪಂಚದಲ್ಲೇ ತುಂಬಾ ಐಶ್ವರ್ಯವಂತವಾದ ದೇಶ ಬ್ರುನೈ ಅಂತ. ಅವ್ರಿಗೆ ಗುಡ್ ಮಾರ್ನಿಂಗ್ ದಿಲೀಪ್, ಆ ಕೊಟೇಶನ್ ಕಳಿಸಿದ್ಯಾ? ಯಾವ ಕೊಟೇಶನ್? ಅದೇ ಕಣಯ್ಯ, ಬ್ರುನೈ ಕಟ್ಟಿದ್ದು. ಈ ವಿಷಯ ಯಾವತ್ತೂ ನನಗೆ ಹೇಳಿಲ್ವಲ್ಲ ದಿಲೀಪ್. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಎಲ್ಲ ಪೇಪರು ನಾನು ಸೈನ್ ಮಾಡಿ ಕೊಟ್ಟಿದ್ದೀನಿ. ಸಾರಿ ಅಂಕಲ್, ಬಹುಶಃ ನೀವು ಮರ್ತ್ಬಿಟ್ಟಿದ್ರ ಅಂತ ಕಾಣಿಸುತ್ತೆ. ನಾನ್ ಮರ್ತೋಗಿದ್ದೀನಯ್ಯಾ, ನೀನೇನು ಮಾಡ್ತಾ ಇದೀಯಾ? ಕತ್ತೆ ಕಾಯ್ತಾ ಇದೀಯಾ ಅಂಕಲ್? ಡೋಂಟ್ ಟಾಕ್, ನೋ ಅಂಕಲ್ ಬಂಕಲ್. ನಿಮ್ನೆಲ್ಲ ನಂಬ್ಕೊಂಡು ನಾವು ಹೇಗೆ ಕೆಲಸ ಮಾಡೋದು ಫ್ಯಾಕ್ಟ್ರಿನಲ್ಲಿ? ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಎಟ್ ಲಾಸ್ಟ್ ನಿನ್ನಂಥ ಮ್ಯಾನೇಜರ್ ನಂಬ್ಕೊಂಡ್ರೆ ಅಷ್ಟೇ. ಕೊಡಿ ಹೇಳ್. ಏನಾಯ್ತು ಸರ್? ಅದೇ ನಮ್ಮ ಬ್ರೂನೆ ಕೊಟೇಶನ್. ನಾನ್ ಕಳಿಸಿದ್ದೀನಿ ಸರ್. ನೀನ್ ಕಳ್ಸಿಕೊಟ್ಟಿಯ? ಐ ಎಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಐ ಎಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ರಾಧಾ. ಎಸ್, ದಟ್ ಶುಡ್ ಬಿ ದಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಬೆಳಿಗ್ಗೆಯಿಂದ ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇಲ್ವೋ ತುಂಬಾ ಕನ್ಫ್ಯೂಸ್ ಆಗಿದ್ದೀನಮ್ಮ. ಏನಾಯ್ತು ಸರ್ ಈಗ? ಏನಾಯ್ತು ಅಂದ್ರೆ ಏನಮ್ಮ ಹೇಳೋದು, ವಿಜಯ್ ಅಮೆರಿಕಾದಿಂದ ಬಂದ ಕೂಡ್ಲೆ ಈ ವ್ಯವಹಾರನೆಲ್ಲ ಅವನಿಗೆ ಒಪ್ಸ್ಬಿಟ್ಟು ನಾನು ಫುಲ್ ರೆಸ್ಟ್ ತಗೊಳ್ತೀನಿ ಅಂತ ಹೇಳಿದ್ನಲ್ವ ನಿನ್ಗೆ? ಹೇಳಿದ್ರಿ ಸರ್. ಅವನೇನ್ ಹೇಳ್ತಿದ್ದಾನೆ ಗೊತ್ತಾ? ನಂಗೆ ಈ ವ್ಯವಹಾರ ಏನು ತಲೆಗೆ ಹಚ್ಬೇಡ, ನಾನ್ ಲೈಫ್ ಎಂಜಾಯ್ ಮಾಡ್ತೀನಿ, ಬಿಸ್ನೆಸ್ ಗಿಸ್ನೆಸ್ ಬೇಡ ಅಂತ ಹೇಳ್ತಿದ್ದಾನೆ. ನನ್ ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ವಾ? ನಿನ್ ಡ್ರೈವಿಂಗ್ ಮೇಲೆ ನಂಬಿಕೆ ಇದೆ, ಆದ್ರೆ ನಮ್ಮ ಪ್ರಾಣದ ಮೇಲೆ ನಂಬಿಕೆ ಇಲ್ಲ. ಹಾಯ್ ಅನಿತಾ. ಹಾಯ್ ವಿಜಯ್,
ಯಾವ ಕಡೆ? ಹರಿಶ್ಚಂದ್ರ ಘಾಟ್ಗೆ. ಕಮ್ ಆನ್ ವಿಜಯ್, ಲೆಟ್ಸ್ ಗೋ ಟು ಕ್ಲಬ್. ಕ್ಲಬ್ ಗಾ ಯಾ ಕಮ್, ಲೆಟ್ಸ್ ಗೋ. ನಾನು ನೀವಿಬ್ಬರೇ ಗಾಡಿಯಲ್ಲಿ ಹರಿಶ್ಚಂದ್ರ ಘಾಟ್ಗೆ ಹೋಗಿ. ಗೋ ಹತ್ತ ಬೇಗ. ಹಲೋ ಅಂಕಲ್. ಹಲೋ ಅಂಕಲ್. ನಿಂಗು ಅಂಕಲ್? ಚಿಕ್ಕ ಯಜಮಾನರಿಗೆ ಸ್ವಲ್ಪ ಜಾಸ್ತಿ ಆದಂಗೈತಿ. ಸ್ವಲ್ಪ ಏನ್ ಬಂತು ರಾಮಯ್ಯ, ಪೂರ್ತಿಯಾಗಿ ಜಾಸ್ತಿ ಆಗಿದೆ ನಮ್ಮ ಕರ್ಮಕ್ಕೆ. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ಅನಿತಾ. ನಮ್ಗೆ ಗೊತ್ತಿರೋ ಹುಡುಗಿ ಆಗಿದ್ಲೆ ಚಿಕ್ಕ ಯಜಮಾನ ಮನೆಗೆ ತಂದ್ಬಿಟ್ಲು. ಬೇರೆ ಹುಡುಗಿ ಆಗಿದ್ರೆ ಏನಾಗ್ತಿತ್ತು? ನಿಮ್ಮೇನಾಗ್ತಿತ್ತು? ಬೆಳಗ್ಗೆ ನಿಮ್ಮ ಮಗ ನನ್ನ ಫ್ರೆಂಡ್ ಆಗಿದ್ರು, ರಾತ್ರಿ ನಾನು ಅವನ ಹೆಂಡತಿ ಆಗಿದ್ದೆ, ಈಗ ನಿಮ್ ಸೊಸೆಯಾಗಿದ್ದೀನಿ, ನಾಳೆನೆ ಮದುವೆಗೆ ಏರ್ಪಾಡು ಮಾಡ್ಕೊಳ್ಳಿ ಎಂದಿರೋರು. ರಮಯ್ಯ, ಇವನ ಹೀಗೆ ಬಿಟ್ಬಿಟ್ರೆ ದಾರಿ ತಪ್ಪೋಗ್ತಾನೆ. ಏನಾದ್ರೂ ಮಾಡಬೇಕು, ಏನಾದ್ರೂ ಮಾಡಲೇಬೇಕು. ಸರ್, ಇವಳ ಹೆಸರು ಶಾಲಿನಿ, ಇವಳ ತಾಯಿ ಒರಿಸ್ಸಾ ಮಹಾರಾಣಿ, ಹೆಸರು ಹೇಮಾ ಮಾಲಿನಿ. ಸರ್, ಇವಳ ಹೆಸರು ರಂಭಾ. ಏನಿವಳ ಜಂಬ, ನಮಗೆ ಬೇಡ ಈ ಕಂಬ. ಏನ್ ಡ್ಯಾಡಿ, ಬಿಸ್ನೆಸ್ ಪ್ರಮೋಷನ್ಗೆ ಮಾಡಲ್ ಸಾ? ಇಲ್ಲಪ್ಪ, ಹೆಣ್ಣು ನೋಡ್ತಾ ಇದ್ದೀನಿ. ನೀವು ಮತ್ತೆ ಮದುವೆ ಮಾಡ್ಕೋತಾ ಇದ್ದೀರಾ? ಇಲ್ಲಪ್ಪ, ನಿಂಗೋಸ್ಕರ ನೋಡ್ತಾ ಇದ್ದೀನಿ. ನನ್ನ ಮದುವೆಗೆ ನೀವ್ಯಾಕೆ ಹೆಣ್ಣು ನೋಡ್ಬೇಕು? ಸರ್, ನೀನೇ ಸೆಲೆಕ್ಟ್ ಮಾಡ್ಕೋ. ಆಲ್ಬಮ್ ಫೋಟೋ ಫೋಟೋ. ಸರ್, ಇವಳ ಹೆಸರು ಆಶಾ, ಫಾರಿನ್ ರಿಟರ್ನ್ ಸರ್, MBAದಲ್ಲಿ ಸ್ಟೇಟ್ಗೆ ಫಸ್ಟ್, ಬ್ಯೂಟಿಯಲ್ಲಂತೂ ಮಿಸ್ ಇಂಡಿಯಾನೇ ಅನ್ಬೋದು ಸರ್. ಫಸ್ಟೋ ಲಾಸ್ಟೋ ಅದೆಲ್ಲ ನನಗೆ ಬೇಡ ಡ್ಯಾಡಿ, ನನಗೆ ಮದುವೆ ಬೇಡ. ಸದ್ಯಕ್ಕೆ ಬೇಡವಾ ಅಥವಾ ಮದುವೆನೇ ಬೇಡವಾ? ಹಾಗೇನೂ ಇಲ್ಲ, ನನ್ನ ಮನಸ್ಸಿಗೆ ಒಪ್ಪ ಹುಡುಗಿ ಸಿಗ್ಬೇಕಲ್ಲ. ಎಲ್ಲಿ ಸಿಗ್ತಾಳೆ, ಯಾವಾಗ ಸಿಗ್ತಾಳೆ, ಎಷ್ಟು ವರ್ಷಕ್ಕೆ ಸಿಗ್ತಾಳೆ ಸ್ವಲ್ಪ ಹೇಳ್ತೀರಾ ಸರ್? ಒಂದು ವರ್ಷನ ಆಗ್ಬೋದು, ಒಂದು ಜನ್ಮನ ಆಗ್ಬೋದು ಡ್ಯಾಡಿ. ನನಗಿಷ್ಟವಾದ ಹುಡುಗಿಗೆ ನಾನು ಇಷ್ಟ ಆಗಬೇಕು, ನಾನೇನು ಅಂತ ಅವಳಿಗೆ ಅರ್ಥ ಆಗಬೇಕು, ಆಮೇಲೆ ಫ್ರೆಂಡ್ಸ್ ಆಗಬೇಕು, ಲವ್ ಮಾಡಬೇಕು, ಮದುವೆ ಮಾಡ್ಕೋಬೇಕು. ಇದೆಲ್ಲ ಯಾವ ಕ್ಯಾಲೆಂಡ್ರಲ್ಲಿ ಯಾರು ಬರೆದಿರ್ತಾರೆ ಹೇಳಿ? ಅಯ್ಯೋ, ದಯವಿಟ್ಟು ತಿನ್ಬೇಡಿ ಡ್ಯಾಡಿ. ವಾಟ್ ಇಸ್ ದಿಸ್, ಏನ್ ಮಾಡ್ತಾ ಇದ್ದೀರಾ? ತಾವು ತಾನೇ ಹೇಳಿದ್ದು ಎಂಜಾಯ್ ಮಾಡ್ಬೇಕು ಅಂತ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಇದು ನನ್ನ ಎಂಜಾಯ್ಮೆಂಟ್ ಅಷ್ಟೇ. ಅಯ್ಯೋ, ಸಕ್ಕರೆ ಕಾಯಿಲೆ ಡ್ಯಾಡಿ, ಅದನ್ನು ತಿನ್ಬೇಡಿ ಸುಮ್ಮನೆ ರೀ. ತಿನ್ಬಾರ್ದು ಅಂತ ಹೇಳೋಕೆ ಇವನು ಯಾರು ಯಾರು? ಏನ್ ಜೋಕ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನೀನು ಹುಟ್ಟಿದ ಕೂಡಲೇ ನಿನ್ನ ತಾಯಿ ಸತ್ತೋದ್ರಲ್ಲ, ಮತ್ತೆ ನನ್ನ ಮದುವೆ ಆದನ? ನಿನಗೆಲ್ಲಿ ತಾಯಿಯ ಪ್ರೀತಿ ಸಿಗದೆ ಸೊರಗೋಗ್ತೀವೋ ಅಂತ ನೀನು ಕೇಳಿದ್ದಕ್ಕೆಲ್ಲ ತಲೆ ಆಡಿಸ್ದೆ. ಯಾವಾಗ್ಲೂ ನಿನ್ ಕಣ್ ಮುಂದೇನೆ ಇದ್ದೆ. ನೀನು ಅಮೆರಿಕಾಗ ಹೋಗಿ ಓದ್ಕೋತೀನಿ ಅಂದಾಗ್ಲೂ ಕಳ್ಸ್ಕೊಟ್ಟೆ. ನೀನು ಕುಡಿದು ದುರಾರ್ಥ ಬಂದಾಗ್ಲೆಲ್ಲ ಇವತ್ತಲ್ಲ ನಾಳೆ ಮದುವೆ ಅಂತಾಗಿ ಮಕ್ಕಳಾದ್ಮೇಲೆ ಸರಿ ಹೋಗ್ತೀಯ ಅನ್ಕೊಂಡಿದ್ದೆ. ಈಗ ಈ ನಿನ್ನ ಅವತಾರನ ನೋಡಿದ್ರೆ ನನ್ನ ವಂಶದ ಕುಡಿನ ನಾನು ನೋಡ್ತೀನೋ ಇಲ್ವೋ ಅಂತ ಅನ್ಸ್ತಾ ಇದ್ದೆ. ಯಾಕೆ ಯಾಕೆ ಬೇಕು, ಯಾರಿಗ್ ಬೇಕು ಈ ಬಂಗ್ಲೆ, ಈ ಕಾರು, ಈ ಎಸ್ಟೇಟು, ಈ ಬಿಸ್ನೆಸ್, ಈ ಆಸ್ತಿ, ಯಾರಿಗ ಬೇಕು? ಬದುಕೋದೆ ಬೇಡ ಅನ್ಸ್ಬಿಡ್ತೆ. ಅದಕ್ಕಿಂತ ಸಾಯೋದೆ ಮೇಲೆ, ಅದಕ್ಕಿಂತ ಸಾಯೋದೆ ಮೇಲು, ಅದಕ್ಕಿಂತ ಸಾಯೋದೆ ಮೇಲು. ನೀವ್ ಹೇಳಿದ ಹುಡುಗಿನ ನಾನು ಮದುವೆ ಆಗ್ತೀನಿ, ಆದ್ರೆ ಒಂದ್ ಕಂಡೀಷನ್. ಏನದು? ಮದುವೆ ಆಗಿ ಆ ಹುಡುಗಿ ಜೊತೆ ಒಂದು ವರ್ಷ ಸಂಸಾರ ಮಾಡಿ ನೋಡ್ತೀನಿ. ಸರಿ, ಆಮೇಲೆ ಇಬ್ಬರಿಗೂ ಹೊಂದಾಣಿಕೆ ಆದ್ರೆ ಗಂಡ ಹೆಂಡತಿಗೆ ಮುಂದುವರಿತೀವಿ. ಇಲ್ಲ ಅಂದ್ರೆ ಡೈವರ್ಸ್. ಏನ್ ಮಾತಾಡ್ತಾ ಇದೆಯೋ, ಇದು ಅಮೆರಿಕಾ ಅಲ್ವೋ, ಇಂಡಿಯಾ? ಇಂಡಿಯಾ ಯಾವ ಹೆಣ್ಣು ಒಪ್ತಾಳೆ ಒಂದು ವರ್ಷಕ್ಕೆ ಮಾತ್ರ ನನ್ನ ಹೆಂಡತಿ ಆಗಿರೋಕೆ? ಇದೆಲ್ಲ ನಡೆಯೋದಕ್ಕೇನ? ಇಲ್ಲಿ ನೋಡಿ ಡ್ಯಾಡ್, ನನ್ನ ಕಂಡೀಷನ್ ಒಪ್ಕೊಂಡ್ರೆ ಮದುವೆ, ಇಲ್ಲ ಅಂದ್ರೆ ನೋ. ವಿಜಯ್ 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 ವಿಜಯ್, ನನ್ ಮಾತು ಕೇಳಪ್ಪ. ನೋಡಿದ್ಯಾ ರಾಮಯ್ಯ, ಅವನ ಹಠಾನ ಮದ್ವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಎಷ್ಟು ಬುದ್ಧಿವಂತಿಕೆಯಿಂದ ನನ್ನ ಹತ್ರ ಹೇಳ್ತಿದ್ದಾನೆ ನನ್ನ ಫಾರಿನ್ ರಿಟರ್ನ್ ಮಗ. ಅಪ್ಪನ ಮೇಲೆ ಕಿಂಚಿತ್ ಇದ್ದಿದ್ದವೆ ನನ್ನ ಹತ್ರ ಹೀಗೆ ಮಾತಾಡ್ತಾನ ಅವನು. ಧಣಿ,
ನಿಮ್ ಮೇಲೆ ಗೌರವ ಇರೋದ್ರಿಂದಲೇ ಮದುವೆ ಬೇಡ ಬೇಡ ಅಂತಿದ್ದವರು ಈಗ ಈ ಕಂಡೀಷನ್ ಹಾಕಿ ಮದುವೆ ಇರೋದು. ರಾಮಯ್ಯ, ಒಂದು ವರ್ಷ ಆದ್ಮೇಲೆ ಆ ಹೆಣ್ಣಿನ ನಡೆದಾರಿ ಇಲ್ಲಿ ಬಿಟ್ಬಿಟ್ರೆ ಅವಳ ಗತಿ ಏನಾಗ್ಬಹುದು? ಹಾಗೇನಾಗಲ್ಲ ದಣಿ, ಮೊದಲು ನೀವು ತಾನೇ ಮದುವೆಗೆ ಒಪ್ಪಿದ್ರಿ, ಮದುವೆ ಆಗಿ ಚಿಕ್ಕದಾಣಿ ಹುಟ್ಟಿದ ಮೇಲೆ ತಾನೇ ನೀವು ಬದಲಾದದ್ದು. ಈ ಮನೆಗೆ ತಕ್ಕಂತ ಹುಡುಗಿ ನೋಡಿ ಆಮೇಲೆಲ್ಲ ಅವಳೇ ನೋಡ್ಕೋತಾಳೆ. ಹಾಗಂತೀಯ? ನೋಡಿ, ನನ್ನ ಮಗ ನಿಮ್ಮ ಮಗಳು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಹೋಗಕ್ ಬಂದಿದ್ದೀವಿ. ನಮ್ದೇನು ಅಭ್ಯಂತರ ಇಲ್ಲ, ಈ ಸಂಬಂಧ ನಮಗೂ ಒಪ್ಪಿಗೆನೆ. ಆದ್ರೆ ಎರಡನೇ ಮಗಳಿಗೆ ಮದುವೆ ಆಗೋಕ್ ಮುಂಚೆನೆ ಕೊನೆ ಮಗಳಿಗೆ ಹೇಗ್ ಮದುವೆ ಮಾಡೋದು ಅಂತ ಅಮ್ಮ ಯೋಚನೆ ಮಾಡ್ತಾ ಇದ್ದಾರೆ. ಮದುವೆ ಯಾವಾಗ ಬೇಕಾದ್ರೂ ಆಗ್ಬಹುದು, ಆದ್ರೆ ಈ ವರದಕ್ಷಿಣೆ ಎಷ್ಟು ಏನು ಅಂತ ಈಗಲೇ ನಿರ್ಧಾರ ಆದ್ರೆ ಇಬ್ರಿಗೂ ಒಳ್ಳೇದಲ್ವೇ? ಅಯ್ಯ, ಅದಕ್ಕೆ ಯಾಕ್ರಿ ರಾಗ ಹೇಳ್ತೀರಾ? ನನ್ ಮಗ ಏನ್ ಓದಿ ಡಿಗ್ರಿ ತಗೊಂಡಿಲ್ವಾ, ಅವನ್ಗೆ 2 ಲಕ್ಷ ಕೊಡ್ಬೇಕು ಅಂತ ಅವ್ರಿಗೇನ್ ಗೊತ್ತಿರಲ್ವಾ? ನಮಗೇನ್ ದುಡ್ಡಿನ ದುರಾಸೆ ಇಲ್ಲ, ಹುಡುಗ ಹುಡುಗಿ ಪ್ರೀತಿಸ್ತಾ ಇರೋದ್ರಿಂದ ಮುಂದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ 2 ಲಕ್ಷಕ್ಕೆ ಒಪ್ಪತ್ತಾ ಇದೀವಿ. ನಮಗೂ ಒಪ್ಪಿಗೆನೆ, ಆದ್ರೆ ನಮಗೊಂದ್ ತಿಂಗಳು ಟೈಮ್ ಕೊಟ್ರೆ ಒಳ್ಳೇದು. ಹಾಗೆ ಮಾಡೋಣ, ವರದಕ್ಷಿಣೆ ಹಣನ ನೀವು ಯಾವಾಗ ತಲುಪಿಸ್ತೀರೋ ಆವಾಗಲೇ ಮದುವೆ ಇಟ್ಕೊಳ್ಳೋಣ, ನಾವಿನ್ ಬರ್ತೀವಿ. ಏನು ಮರಾದ, ತಿಂಗಳು ತಿಂಗಳು ಮನೆ ಬಾಡಿಗೆ ಕಟ್ಟೋದೇ ಕಷ್ಟ ಆಗ್ತಿದೆ, ಇದರಲ್ಲಿ 2 ಲಕ್ಷ ಕೊಡ್ತೀನಂತ ಬೇರೆ ಒಪ್ಕೊಂಡಿದ್ಯಾ? ಮೊದಲು ಚಿಕ್ಕಳಿಗೆ ಮದುವೆ ಆದ್ರೆ ಆಮೇಲೆ ನಿನಗೆ ಸಂಬಂಧ ಸಿಕ್ಕೋದೇ ಕಷ್ಟ ಆಗುತ್ತೆ, ಗೊತ್ತಿದ್ಯಾ? ನನ್ನಲ್ಲಿ ಏನೋ ದೋಷ ಇದೆ ಅಂತ ಅನ್ಕೋತಾರೆ ಅಷ್ಟೇ ತಾನೆ. ನೋ ಪ್ರಾಬ್ಲಮ್, ದೋಷ ಇರ್ಲಿ, ನಿನ್ ಮಗಳಿಗೆ ಎಷ್ಟೇ ರೋಷ ಇರ್ಲಿ, ಈ ಜಯರಾಮ ನಿನ್ ಫ್ಯಾಮಿಲಿಗೆ ಎಂಟ್ರಿ ಆದ್ರೆ ಸಾಕು, ದೇವ್ರು ವರ ಕೊಟ್ಟ ಹಾಗೆ. ಏನಂತ ನಿನ್ನ ಯಾರು ವರ ಕೊಡು ಅಂತ ಕೇಳಿಲ್ವಲ್ಲಪ್ಪ? ಕೇಳದೆ ಹೋದ್ರೂ ಸರಿ, ನೀವ್ ನನ್ ಕಾಲು ಹಿಡಿದು ಬೇಡ್ಕೊಳ್ದೆ ಹೋದ್ರೂ ಸರಿ, ಇವರೆಲ್ಲ ನನ್ನ ಅಕ್ಕನ ಮಕ್ಕಳಲ್ವೇ. ನಮ್ಮಅಮ್ಮ ನಿನ್ ಸ್ವಂತ ಅಕ್ಕ ಏನಲ್ಲ, ಕಸಿನ್. ಕಸಿನ್ ಬಸಿನ್ನೋ ಸಂಬಂಧ ಇರೋದಕ್ಕೆ ನಾನ್ ಓಡೋಡಿ ಬಂದಿರೋದು ಕಣೆ. ಜಯರಾಮ, ಏನೇ ಸಂಬಂಧ ಇದ್ರು ನನ್ ಮಕ್ಕಳನ್ನ ಹಾಳ್ ಬಾವಿಗೆ ತಳ್ತನೆ ಹೊರತು ನಿನಗ್ ಕೊಡಲ್ಲಪ್ಪ. ಅವಮಾನ, ಈ ಬಾಡಿಗೆ ದೊಡ್ಡ ಅವಮಾನ. ಅಕ್ಕ, ನಾನ್ ನಿನ್ ಕಾಲಿಡ್ ಕೇಳ್ಕೊತೀನಿ ಅನ್ಕೊಂಡ್ಯ? ನೋ, ನೆವರ್. ಈ ಜನ್ಮದಲ್ಲಿ ನಿನ್ ಮಗಳಿಗೆ ಈ ತರ ಗಂಡು ಯಾವುದೇ ಕಂಟ್ರಿಗೆ ಹೋದ್ರೂ ಸಿಗೋದಿಲ್ಲ. ಏನನ್ಕೊಂಡಿದ್ಯಾ, ನನ್ ಏನನ್ಕೊಂಡಿದ್ಯಾ? ನನ್ನ ಪರ್ಸನಾಲಿಟಿ ವರ್ಲ್ಡ್ ಫೇಮಸ್ ಇನ್ ಕರ್ನಾಟಕ, ಗೊತ್ತಾ? ಕರ್ಮ ಕರ್ಮ. ಐ ಆಮ್ ಸಾರಿ ದಿಲೀಪ್, ನೇರವಾಗಿ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೋಬೇಡ. ನಿನ್ನ ತಂಗಿನ ನನ್ನ ಮಗನಿಗೆ ತಂದ್ಕೋಬೇಕು ಅಂತ ಯಾವತ್ತು ನನ್ಗೆ ಅನ್ಸಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಂಕಲ್, ಅನಾಥರಾದ ನಮಗೆ ಯಾವತ್ತು ನೀವೇ ದೇವರು. ನೀವೇ ಹೀಗೆ ಹೇಳಿದ್ರೆ ನಮ್ ಗತಿ ಏನು? ಅನಿತಾ ವಿಜಯನೇ ತನ್ನ ಗಂಡ ಅಂತ ಕರ್ಸ್ಕೊಂತಾ ಇದ್ದಾಳೆ. ಲುಕ್ ದಿಲೀಪ್, ನನ್ ಮನೆಗೆ ಸೊಸೆಯಾಗಿ ಬರೋಳು ಹೇಗಿರಬೇಕು ಅಂತ ನಂಗೆ ಖಚಿತವಾದ ಅಭಿಪ್ರಾಯಗಳಿವೆ. ಅದಕ್ಕೆ ತಕ್ಕಂತ ಇರೋ ಹುಡುಗಿನ ನಾನು ಆಯ್ಕೆ ಮಾಡಿದ್ದು ಆಯ್ತು. ಸೊ ಫರ್ಗೆಟ್ ಅಬೌಟ್ ಇಟ್. ಐಸೆ ಅನಿತಾಗೆ ಒಳ್ಳೆ ಸಂಬಂಧ ಹುಡುಗು, ನನ್ ಮಗಳು ಅಂತ ನಾನೇ ಮದ್ವೆ ಖರ್ಚು ಎಲ್ಲ ನೋಡ್ಕೋತೀನಿ. ಓಕೆ, ಬಿ ಹ್ಯಾಪಿ, ಲೆಟ್ಸ್ ಗೋ ಟು ವರ್ಕ್, ಕಮ್ ಆನ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಮೇ ಐ ಕಮ್ ಇನ್ ಸರ್? ಎಸ್ ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್. ಯಾ, ಸಿಟ್ ಡೌನ್ ಸರ್. ಸ್ಯಾಲರಿ ಸ್ಟೇಟ್ಮೆಂಟ್ನ ನೀವೊಂದ್ಸಲ ಚೆಕ್ ಮಾಡಿಬಿಟ್ರೆ ಆಮೇಲೆ ಚೆಕ್ಸ್ನ ಇಶ್ಯೂ ಮಾಡ್ಬೋದು. ನೋ ಚಾನ್ಸ್, ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಕಾಗಿಲ್ಲ ಸರ್. ಟೇಕ್ ಯುವರ್ ಸರ್ಟಿಫಿಕೇಟ್ಸ್. ಡಿಸ್ಮಿಸ್ಗೆ ಕಾರಣ ಏನು ಅಂತ ನಾನು ತಿಳ್ಕೋಬಹುದಾ ಸರ್? ಯು ವಾಂಟ್ ಆನ್ ಎಕ್ಸ್ಪ್ಲನೇಷನ್? ಕಾರಣ ಬೇಕಾ? ನನ್ನ ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಆಫೀಸ್ನಲ್ಲಿ ಕೆಲಸ ಮಾಡೋದು ಅಷ್ಟು ಚೆನ್ನಾಗಿರೋಲ್ಲ ಅಲ್ವಿನಮ್ಮ. ನಿನ್ನನ್ನು ಕೇಳದೆ ಈ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಮಗನ್ನ ಮದ್ವೆ ಆಗ್ತೀಯೇನಮ್ಮ? ಐಮ್ ಸಾರಿ ಕುರ್ರಿ, ನಂಗೆಷ್ಟು ಸಂತೋಷವಾಗ್ತಿದೆ ಗೊತ್ತಾ? ಶುಗರು ಬಿ ಪಿ ಹುಟ್ಟಿಗೆ ನನ್ನ ಬಿಟ್ಟು ಹೋದಷ್ಟು ಸಂತೋಷವಾಗ್ತಿದೆ. ಅಮ್ಮ ರಾಧಾ, ನನ್ನ ಮಗ ಅಮೆರಿಕಾ ರಿಟರ್ನ್ಡು, ಅವನೊಂದು ಸರ್ತಿ ನಿನ್ನ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ನೀನೊಂದು ಸರ್ತಿ ಅವನ ಹತ್ರ ಮಾತಾಡಿದ್ರೆ ನಾಳೆನೇ ಮದುವೆ ಮುಹೂರ್ತ. ಓಕೆನಮ್ಮ, ಯು ಮೈಂಡ್ ಟಾಕಿಂಗ್ ಟು ಹಿಮ್ ಒನ್ಸ್ ಪ್ಲೀಸ್?
ಎಕ್ಸ್ಕ್ಯೂಸ್. ನೀವು ನನ್ನ ತಂದೆ ಪಿ ಅಲ್ವಾ? ಕಮ್ ಕಮ್. ಸೊ ಯು ಆರ್ ಮೈ ಉಡ್ ಬಿ ವೈಫ್. ಡ್ಯಾಡಿ ನನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದಾರ್ತಾನೆ? ಹೇಳಿದ್ದಾರೆ. ಅಗ್ರಿಮೆಂಟ್ ವಿಷಯ ಹೇಳಿರ್ಬೇಕಲ್ಲ. ಅಗ್ರಿಮೆಂಟ್? ಅದೇ ನಮ್ಮ ಮ್ಯಾರೇಜ್ ಅಗ್ರಿಮೆಂಟ್. ಮ್ಯಾರೇಜ್ ಅಗ್ರಿಮೆಂಟ್? ಹಾಗಂದ್ರೆ ಸಿಂಪಲ್, ವೆರಿ ಸಿಂಪಲ್. ಮದುವೆ ಆಗಿ ಒಂದು ವರ್ಷದೊಳಗೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದೆ ಮನಸ್ತಾಪ ಬಂದು ಇನ್ ಮುಂದೆ ಸಂತೋಷದಿಂದ ಸೇರಿ ಇರಕ್ಕಾಗಲ್ಲ ಅನ್ನೋ ನಿರ್ಧಾರ ಇಬ್ರಲ್ಲಿ ಯಾರಿಗೆ ಬಂದ್ರು ಡೈವರ್ಸ್ ತಗೋಬಹುದು. ಅಂದ್ರೆ ಒಂದು ವರ್ಷ ಕಾಲ ನೀವು ನನ್ನನ್ನ ಇಟ್ಕೋಬೇಕು ಅಂತಿದ್ದೀರಾ? ಇಟ್ಕೊಳ್ಳೋದು ಅಂದ್ರೆ? ಓಹೋ, ನೀವು ವಿದೇಶದಲ್ಲಿ ಓದ್ದವ್ರಲ್ವಾ? ಇಟ್ಕೊಳ್ಳೋದು ಅಂದ್ರೆ ನಿಮಗ್ ಗೊತ್ತಿಲ್ಲ, ಅದನ್ನ ಇಂಗ್ಲಿಷ್ ಅಲ್ಲಿ ಕೀಪ್ ಅಂತಾರೆ. ನಾನ್ ನಿಮ್ಮನ್ನ ಅಗ್ನಿ ಸಾಕ್ಷಿಯಾಗಿ ತಾಳಿಕಟ್ಟು ಮದುವೆ ಆಗ್ತೀನಿ. ಸೊ ವೈಫ್ ಕೀಪ್ ಡಿಫ್ರೆನ್ಸ್ ಇದೆ, ಅದ್ ನಿಮ್ಗೆ ಗೊತ್ತು ತಾನೆ? ತುಂಬಾ ಚೆನ್ನಾಗ್ ಗೊತ್ತು. ಅಮೆರಿಕದಲ್ಲಿ ನಿಮಗ್ ಬೇಕು ಅಂದಾಗ ಡಾಲರ್ಸ್ ಬಿಸಾಕಿದ್ರೆ ಪಕ್ಕಕ್ಕೆ ಬರೋ ಹೆಂಗಸರು ಇಲ್ಲಿ ಕುತ್ಕೆ ತಾಳಿ ಬಿಗಿದ್ರೆ ಬರ್ತಾರೆ ಅನ್ಕೊಂಡಿದ್ದೀರಾ? ಅದೇ ತಾನೆ ನೀವ್ ಅನ್ಕೊಂಡಿರೋ ಡಿಫ್ರೆನ್ಸ್. ಇಲ್ಲೋಡಿ, ನೀವೇನೇನ ಕಲ್ಪಿಸ್ಕೊತಾ ಇದ್ದೀರಾ, ಮೊದ್ಲು ನೀವ್ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಿ. ನಿಮ್ಮನ್ನ ಬಲವಂತಾಗಿ ಮದುವೆ ಮಾಡ್ಕೊಂಡು ನನ್ನ ಪಕ್ಕಕ್ಕೆ ಎಳ್ಕೋಬೇಕು ಅನ್ನೋ ಕೆಟ್ಟ ಉದ್ದೇಶ ನಂದಲ್ಲ, ನಮ್ಮಪ್ಪನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಮದುವೆ. ಶಟ್ ಅಪ್. ಒಂದು ವರ್ಷ ಆಟ ಆಡಿ ಬಿಸಾಕೋಕೆ ನನ್ನ ನೀನ್ ಆಟದ ಗೊಂಬೆ ಅನ್ಕೊಂಡ್ರ? ಎಲ್ಲ ಸಿಹಿ ಇರೋವರೆಗೂ ಅಗದು ಉಗುಳೋದಕ್ಕೆ ಬಬಲ್ ಗಮ್ ಅನ್ಕೊಂಡ್ರ? ನಿಮಗ್ ಬೇಕು ಅಂದಾಗ ಬೆಡ್ರೂಮ್ಗೆ ಬರೋಕೆ, ಬೇಡ ಅಂದಾಗ ಹೋಗೋಕೆ ನನ್ನ ಏನ್ ಅನ್ಕೊಂಡಿದ್ದೀರಾ? ನನಗೆ ಆತ್ಮಾಭಿಮಾನ ಮುಖ್ಯ. ಯಾಕೆ ಇಷ್ಟೆನ್ಸ್ ಆಗ್ತಾ ಇದ್ದೀರಾ? ನೋಡಿ ಸರ್, ಕಷ್ಟ ಬಂದ್ರೆ ಮನೆ ಮಾರ್ಕೋತಾರೆ, ಇಲ್ಲ ಮನೇಲಿರೋ ವಸ್ತುಗಳನ್ನ ಹರಾಜ್ ಹಾಕ್ತಾರೆ. ಇನ್ನೂ ಕಷ್ಟ ಅಂತಂದ್ರೆ ತಾಳಿನ ಅಡ ಇಡಬಹುದೇ ವಿನಃ ಶೀಲ ಕಳ್ಕೊಳ್ಳೋಷ್ಟು ಡೆವಲಪ್ ಆಗಿಲ್ಲ ಸರ್ ನಮ್ಮ ದೇಶ, ಆಗೋದು ಇಲ್ಲ. ನೀವು ನಿಮ್ಮ ಮನೆ ನನ್ನನ್ನು ಸೊಸೆಯಾಗಿ ಬಾ ಅಂದಾಗ ನನ್ನ ಗುಣ ನಡತೆ ಮೆಚ್ಚಿ ಕರಿತಿದ್ದೀರಾ ಅನ್ಕೊಂಡೆ, ಆದ್ರೆ ನನ್ನ ಮೈ ಬಣ್ಣ ನೋಡಿ ಕರಿತಿದ್ದೀರಾ ಅನ್ಕೊಳ್ಳಿಲ್ಲ. ರಾಧಾ, ಚಿಕ್ಕ ಮಕ್ಕಳು ಆಕಾಶದಲ್ಲಿರೋ ಚಂದ್ರ ಬೇಕು ಅಂದ್ರೆ ಕನ್ನಡಿಲಿ ಚಂದ್ರನ ತೋರಿಸಿ ಮುದ್ದು ಮಾಡೋ ಅಪ್ಪಂದ್ರನ್ನ ನೋಡಿದೀನಿ, ಆದ್ರೆ ಆಫೀಸ್ ಅಲ್ಲಿ ಕೆಲಸ ಮಾಡೋ ಹೆಣ್ಣು ಒಂದಾಡೋದಾಗ ಬೇಕು ಅಂದ್ರೆ ಮಗನ ಹತ್ರ ಹೆಣ್ಣನ್ ಹೋಗು ಅಂತ ಹೇಳೋ ತಂದೆ ಪ್ರಪಂಚದಲ್ಲಿ ನೀವೊಬ್ರೆ ಸರ್. ರಾಧಾ, ನಾನು ಹೇಳೋದಿಲ್ಲ ಸ್ವಲ್ಪ ಹೇಳಿ. ನಿಮ್ ಮಗನಿಗೆ ನಾನು ದಾಸಿ ಆಗಿರ್ಬೇಕಾ? ಇಲ್ಲ ನೀವ್ ಪಾದ ಪೂಜೆ ಮಾಡಿದ್ರೆ ಸಾಕ? ಇಲ್ಲ ಬೆಡ್ರೂಮ್ ಅಲ್ಲಿ ಮಾತ್ರ ನಿಮ್ ಮಗನಿಗೆ ಕಂಪನಿ ಕೊಡ್ಬೇಕಾ? ಹೇಳಿ ರಾಧಾ, ನನಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಮ್ಮ. ಐ ಆಮ್ ಸಾರಿ. ನನ್ ಮಗ ತಾಳಿ ಅಂದ್ರೆ 15 ಸೆಂಟಿಮೀಟರ್ ಉದ್ದ ಇರೋ ದಾರ, ಅದಕ್ಕೆ ಅರಿಶಿನ ಹಚ್ಚಿತ್ತಾರೆ ಅಷ್ಟೇ ಅನ್ಕೊಂಡಿದ್ದಾನೆ. ಅದರ ಶ್ರೇಷ್ಠತೆ ಏನು ಅಂತ ಅವನ್ ತಿಳ್ಕೊಂಡಿಲ್ಲಮ್ಮ. ಮಾಂಗಲ್ಯ ಅಂದ್ರೆ ನಾಯಿ ಕಟ್ಟು ಮುನ್ಸಿಪಲ್ ಲೈಸೆನ್ಸ್ ಬಿಲ್ಲೆ ತರ ಅನ್ಕೊಂಡಿದ್ದಾನೆ ಅವನು. ಐ ಆಮ್ ಸಾರಿ ಟು ಸೇ ದಟ್. ಅಂಥ ಅವಿವೇಕಿನ ನೀನು ಮದುವೆ ಆದ್ರೆ ಅವನಿಗೆ ಒಳ್ಳೆ ಮಾತು ಹೇಳಿ ಅವನನ್ನ ಸರಿಯಾದ ದಾರಿಗೆ ತರ್ತೀಯ, ಆ ಸಹನೆ ಸಾಮರ್ಥ್ಯ ನಿನ್ಗಿದೆ ಅನ್ನೋ ನಂಬಿಕೆ ಮೇಲೇನೆ ಈ ಮದುವೆ ವಿಷಯ ನಾನು ಹೇಳಿದಮ್ಮ. ರಾಧಾ, ನಿನ್ನ ಗುಣ ನಡತೆ ನೋಡಿ, ಒಂದು ವರ್ಷ ಏನಮ್ಮ, ಒಂದು ವರ್ಷ ಏನು, ಅವನು 1000 ಜನ್ಮ ನಿನ್ ಜೊತೆನೆ ಬಾಳ್ತಾನಮ್ಮ, ನನಗ್ ಗೊತ್ತು. ಆ ನಂಬಿಕೆ ನಂಗಿದ್ದೆ. ಅದಕ್ಕೆ ಈ ಅಗ್ರಿಮೆಂಟ್ ವಿಷಯ ನಾನು ನಿನ್ನ ಹತ್ರ ಹೇಳದ್. ನೋಡಿ ಸರ್, ನಾನ್ ಸರಿಪಡಿಸ್ಬೇಕಾಗಿರೋರು ನಮ್ಮನೆಯಲ್ಲಿ ಬಹಳ ಜನ ಇದ್ದಾರೆ. ಅಯ್ಯೋ ಪಾಪಿ ಮುಂಡರೆ, ಇನ್ನು ಯಾಕೆ ಬದುಕಿದ್ಯಾ? ಅಮ್ಮ ಬಿಡಮ್ಮ, ಏನಾಗಿದ್ಯಮ್ಮ ನಿನಗೆ, ದೆವ್ವ ಏನಾದ್ರೂ ಹಿಡಿದಿದ್ಯಾ? ಹೌದು, ದೆವ್ವ ಹಿಡ್ದಿದೆ, ಆದ್ರೆ ನನಗ್ ಮಾತ್ರ ಅಲ್ಲ, ಈ ಮನೇಲಿ ಎಲ್ರಿಗೂ ಹಿಡ್ದಿದೆ. ಪಾಪ ವಯಸ್ಸು ಬಂದಿರೋ ಹುಡುಗಿ ಮನೇಲಿ ಇರೋದು ಬಿಟ್ಟು ಹೊರಗಡೆ ಹೋಗಿ ದುಡಿತಾ ಇದ್ದಾಳೆ, ಆದ್ರೆ ನಾವು ದೆವ್ವ ತರ ಕಿತ್ಕೊಂಡು ತಿಂತ ಇದ್ದೇವಲ್ಲ. ಅರಸ್ತೇನೆ, ನಾನ್ ಮಾತಾಡಿದ್ರೆ ನಿಮ್ಗ ಆಗಲ್ಲ. ಅದೇನೋ ರೋಗ ಬಂದಿದ್ದೆ ಹೃದಯಕ್ಕೆ, ಸತ್ತು ಹೋಗ್ತೀನಿ ಅಂದ್ಯಲ್ಲೇ, ಇನ್ನು ಯಾಕೆ ಸಾಯ್ಲಿಲ್ಲ? ಹೋಗಿ ಹೋಗು, ಎಲ್ಲಾದ್ರೂ ಹೋಗಿ ಸತ್ತೋಗು. ನೋಡೇ
ಮದುವೆ ಆದವಳು ಬಂಜಿಯಾಗಿ ಉಳ್ಕೊಂಡ್ರು ಸಮಾಜ ಮರ್ಯಾದೆ ಕೊಡುತ್ತೆ, ಆದ್ರೆ ಮದುವೆ ಆಗ್ತೇನೆ ತಾಯಿಯಾಗವಳಿಗೆ ಇಲ್ಲಿ ಬದುಕೋ ಯೋಗ್ಯತೆ ಇಲ್ಲ. ನಿನ್ನಿಂದ ನಮ್ ಸಂಸಾರಕ್ಕಿದ್ದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಇಷ್ಟೆಲ್ಲ ಆದ್ಮೇಲೂ ನೀನ್ ಯಾಕೆ ಬದುಕಿರ್ಬೇಕು? ಹೋಗಿ ನೀನ ಸತ್ತೋಗು, ನೀನ ಸತ್ತೋಗು. ಅಕ್ಕ ಏನಕ್ಕ ಇದೆಲ್ಲ? ಅಮ್ಮ ಬೈದದಕ್ಕೆಲ್ಲ ರಾಧ ನಾನು ಹೀಗ್ ಮಾಡಿದ್ದು. ನಿನಗ್ ಸ್ವಲ್ಪನಾದ್ರೂ ಭಾರ ಕಡಿಮೆ ಆಗ್ಲಿಲ್ಲ ಅಂತನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ ನಿಮ್ ಇಷ್ಟಕ್ಕೆ ನಿಮ್ ನಿರ್ಧಾರ ತಗೊಂಡು ನೀವೆಲ್ಲ ಸತ್ತೋದ್ರೆ ನನ್ನ ಪರಿಸ್ಥಿತಿ ಏನೇ? ನಿಮಗೋಸ್ಕರ ಬದುಕಿರೋ ನನ್ನ ಪರಿಸ್ಥಿತಿ ಏನು? ನಿಮ್ಮ ಅಗತ್ಯಗಳನ್ನ ಪೂರೈಸೋಕೆ ಆಗ್ಲಿಲ್ಲ ಅಂತ ಸಾಯ್ಬೇಕಾಗಿರೋಳು ನಾನು. ಸಾಯ್ಲೇಬೇಕು ಅಂತಿದ್ರೆ ಒಟ್ಟಿಗೆ ಸಾಯೋಣ. ಯಾವಾಗ ಗೊತ್ತಾ, ನಿನಗೆ ಆಪರೇಷನ್ ಮಾಡಿಸಿ ನಿನ್ನ ಅತ್ತೆ ಮನೆಗೆ ಕಳ್ಸೋಕಾಗ್ದೆ ಇರೋ ದಿನ, ನೀನು ಪ್ರೀತಿಸಿದವನಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸೋಕಾಗ್ದೇ ಇರೋ ದಿನ, ಅಣ್ಣನಿಗೆ ಕೆಲಸ ಕೊಡ್ಸೋಕಾಗ್ದೇ ಇರೋ ದಿನ, ಆವತ್ತು ನಾವೆಲ್ಲ ಒಟ್ಟಿಗೆ ಸಾಯೋಣ. ಅಲ್ಲಿವರೆಗೂ ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸೋಣ ಪ್ಲೀಸ್. ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೇನೆ, ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೇನೆ. ಹುಡುಗ ಹುಡುಗಿ ಪ್ರೀತಿಸ್ತಾ ಇರೋದ್ರಿಂದ ಮುಂದಕ್ಕೆ ಅವರಿಗೆ ಒಳ್ಳೇದಾಗ್ಲಿ ಅಂತ 200,000 ಒಪ್ಪತ್ತಾ ಇದ್ದೀವಿ. ನಿಮ್ಮ ಅಕ್ಕನಿಗೆ ಬೇಗ ಟ್ರೀಟ್ಮೆಂಟ್ ಕೊಡಿಸಿ, ಬೇಗ ಕಳಿಸಿ, ಇಲ್ಲ ಡೈವರ್ಸ್ ಅಂತ. ಅವಿವೇಕಿನ ನೀನು ಮದುವೆ ಆದ್ರೆ ಅವನ ಸರಿಯಾದ ದಾರಿಗೆ ತರ್ತೀಯ, ಆ ಸಹನೆ ಸಾಮರ್ಥ್ಯ ನಿನ್ಗಿದೆ ಅನ್ನೋ ನಂಬಿಕೆ ಮೇಲೇನೆ ಈ ಮದುವೆ ವಿಷಯ ನಾನು ಹೇಳಿದಮ್ಮ. ಸರ್. ರಾಧಾ ಏನಮ್ಮ ಇಲ್ಲಿ? ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಹೇಳಮ್ಮ. ನನ್ನ ರೆಸಿಗ್ನೇಷನ್ ಲೆಟರ್. ಯಾಕಮ್ಮ? ಮೊನ್ನೆ ನಡೆದಿದ್ದಕ್ಕೆ ಆಗ್ಲೇ ಸಾರಿ ಕೇಳಿದ್ನಲ್ವಾ? ನಿಮ್ ಮನೆಗೆ ಸೊಸೆಯಾಗಿ ಬರ್ಬೇಕಾದವಳು ಆಫೀಸಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಲ್ವಾ ಸರ್? ರಾಧಾ, ನಂಗೆ ಬಿಸ್ನೆಸ್ ನಲ್ಲಿ 10 crore ಲಾಭ ಬಂದ್ರೂ ಇಷ್ಟು ಥ್ರಿಲ್ಲಿಂಗ್ ಆಗಿ ಇರ್ತಾ ಇರ್ಲಿಲ್ಲಮ್ಮ. ಆದ್ರೆ ಮತ್ತೆ ಆದ್ರೆ ಏನಮ್ಮ? ನಾನೇನು ನನ್ನ ಸ್ವಾರ್ಥಕ್ಕೆ ನಿಮ್ ಸೊಸೆಯಾಗಿ ಬಂದ್ಬಿಟ್ರೆ ನಮ್ ಮನೆ ಪ್ರಾಬ್ಲಮ್ಸ್ ಎಲ್ಲ? ಅದೆಲ್ಲ ನಾನ್ ನೋಡ್ಕೋತೀನಮ್ಮ, ಅದು ನನ್ನ ಜವಾಬ್ದಾರಿ. ನೀನು ಮಾತ್ರ ನನ್ನ ಮಗನ ಬಗ್ಗೆನೇ ಯೋಚನೆ ಮಾಡಮ್ಮ, ಓಕೆ? ಮತ್ತೆ ಈ ಅಗ್ರಿಮೆಂಟ್ ವಿಷಯ ನಮ್ಮಿಬ್ರಿಗೆ ಮಾತ್ರ ಗೊತ್ತಿರಬೇಕು ಸರ್. ರಾಧಾ, ಈ ಮದುವೆಯಿಂದ ನಿನಗೆ ಒಳ್ಳೇದಾಗುತ್ತೇವೇನ? ಯಾವ ಕಾರಣಕ್ಕೂ ತೊಂದರೆ ಆಗೋಲ್ಲಮ್ಮ, ನನ್ ಮಾತ್ರ ನಂಬು. ಎಕ್ಸ್ಕ್ಯೂಸ್ ಮೀ. ನೋಡ್ತಕ್ಕ, ನಮ್ ಬಾವ ಸೂಪರ್ ಫಾಸ್ಟ್, ನಿನ್ ಗಂಡನ್ಗಿಂತ ಫಾಸ್ಟ್ ಏನಿಲ್ಲ ಬಿಡು. ಏನ್ ವಿಷಯ ಹೇಳಿ? ನಾವು ಮಾತಾಡಿದ ಪ್ರಕಾರ ಮ್ಯಾರೇಜ್ ಅಗ್ರಿಮೆಂಟ್ ಇದು ಪೇಪರ್ ಹೇಳಿದ್ರೆ ಒಳ್ಳೇದಲ್ವ ಅಂತ ರೆಡಿ ಮಾಡಿದೆ, ಸೈನ್ ಮಾಡು. ಡೈವರ್ಸ್ ತಗೊಳ್ತಾರೆ, ಆದ್ರೆ ಮದುವೆಗೆ ಮುಂಚೆನೆ ಡೈವರ್ಸ್ ಅಗ್ರಿಮೆಂಟ್ ಸೈನ್ ಹಾಕ್ತಿರೋಳು ಬಹುಶಃ ಈ ಪ್ರಪಂಚದಲ್ಲಿ ನಾನೊಬ್ಬಳೇ ಅನ್ಸ.
ಅರೆ ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದ್ಯಾ? ಆಶೀರ್ವಾದ ಮಾಡಿದ್ರೆ. ಆಶೀರ್ವಾದ ಮಾಡ್ಬೇಕಾದವರು ದೇವ್ರು, ದೊಡ್ಡವರು ನಾನಲ್ಲ. ಹೆಣ್ಣಿಗೆ ಗಂಡನೇ ದೇವ್ರು ರೀ. ಇನ್ ಮುಂದೆ ನನಗೆಲ್ಲಾನು ನೀವೇ. ಏನ್ರಿ ಇದು? ನೀ ನನ್ ಕಾಲಿಗೆ ಬೀಳೋ ತಪ್ಪಲ್ಲ ಅಂದ್ಮೇಲೆ ನಾನ್ ನಿನ್ ಕಾಲಿಗೆ ನಮಸ್ಕಾರ ಮಾಡಿದ್ರಲ್ಲ ಏನ್ ತಪ್ಪು? ಅಯ್ಯಯ್ಯೋ, ನೀವು ನನ್ ಗಂಡ ರೀ. ಗಂಡ ಆದ್ರೇನು, ಅವನ್ಗೆ ಎರಡು ಕೊಂಬಿರುತ್ತ? ಇಲ್ಲ ನೋಡ್ರದ, ಗಂಡ ಹೆಂಡತಿ ಅಂದ್ರೆ ಫ್ರೆಂಡ್ಸ್ ತರ ಇರ್ಬೇಕು. ಗಂಡ ಹೆಚ್ಚು ಹೆಂಡತಿ ಕಡಿಮೆ ಅನ್ನೋ ಭೇದ ಇರಬಾರ್ದು. ನಿನಗೊಂದು ಸೀಕ್ರೆಟ್ ಹೇಳ, ಇಂಥ ಟೈಮಲ್ಲಿ ಗಂಡ ಹೆಂಡತಿ ಕಾಲು ಹಿಡಿದ್ರೇನೆ ಎಲ್ಲ ವರ್ಕೌಟ್ ಆಗೋದು. ರಾಗದಿಂದ ತಂದಾನ ತಾಳದಿಂದ ತಿಲ್ಲಾನ ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ ನನ್ನ ಪ್ರಪಂಚದ ತುಂಬ ಅವಳೆ ಎಂದೇನ ಅವನ ಪ್ರಪಂಚದ ತುಂಬ ತಾನೆ ಎಂದೇನ ಮುತ್ತು ಕನಸೆಲ್ಲ ತರಲಿ ರಾಗದಿಂದ ತಂದಾನ ತಾಳದಿಂದ ತಿಂದಾನ ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ ರಾಗದಿಂದ ತಂದಾನ ತಾಳದಿಂದ ತಿಲ್ಲಾನ ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ ಪದ ಮಧುರ ತಪನ ಪ್ರತಿ ಕ್ಷಣ ಹೃದಯ ಮಿಲನ ನಮ್ಮೆಲ್ಲ ಚಲನ ವಲನ ಪ್ರತಿ ಪ್ರೇಮಿಗೊಂದು ನಮನ ದಿನ ಪ್ರೇಮ ಪಠನ ಪ್ರತಿ
ಮಾಡಿಕೊಂಡು ಎಲ್ಲ ನಾ ಪ್ರೀತಿಯಿಂದ ನೋಡೋಣ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಸಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಕಾಫಿ. Thank you very much. Ri? Good morning. Good morning. Aha. Idu coffee andre. Ramayya, buddhi, nenne vargu ee mane ಬ್ರಹ್ಮಚಾರಿಗಳ ಹಾಳು ಕೊಂಬೆಯಾಗಿತ್ತು. ಸೊಸೆ ಬಂದ ತಕ್ಷಣ ದೇವಾಲಯ ತರ ಆಗಿದೆ. ಅದಕ್ಕೆ ಹಿರಿಯರು ಹೇಳಿರೋದು, ಹೆಣ್ಣೆ ಮನೆಗೆ ದೀಪ ಅಂತ. ಇನ್ಮೇಲೆ ಕರೆಂಟ್ ಹೋದ್ರೂ ನಮ್ಗೇನು ತೊಂದರೆ ಇಲ್ಲ ತಾನೆ? ದಟ್ಸ್ ಎ ಗುಡ್ ಒನ್. ಇದು ಟಿಫನ್. ಯಾಕಪ್ಪ, ಚೆನ್ನಾಗಿಲ್ವಾ? ಇಂಥ ಟೇಸ್ಟ್ಫುಲ್ ಟಿಫನ್ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ತಿಂತಾ ಇರೋದು. ಇಷ್ಟು ದಿವಸ ಬದುಕೋಕ್ಕೋಸ್ಕರ ತಿಂತ ಇದ್ದೆ, ಇನ್ಮೇಲೆ ತಿನ್ನೋಕ್ಕೋಸ್ಕರ ಬದುಕಬೇಕು ಅನಿಸ್ತಾ ಇದೆ. ನನ್ನ ಸೊಸೆ ಅಡಿಗೆ ಅಂದ್ರೆ ಏನ್ ಅನ್ಕೊಂಡಿದ್ದೀಯಾ? ಟಿಫನ್ ಮಾಡಿದ್ದು ರಾಧಾನ. ಮೈ ಡಿಯರ್ ಸನ್, ಈ ಅಡಿಗೆ, ಈ ಮನೆ ಅಲಂಕಾರ, ಉಪಚಾರ ಎಲ್ಲಾದ್ರಲ್ಲೂ ನನ್ನ ಸೊಸೆ ನಂಬರ್ ಒನ್. ನನ್ನ ಆಯ್ಕೆ ಅಂದ್ರೆ ಏನ್ ಅನ್ಕೊಂಡೆ? ರಾಧಾ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಫೈವ್ ಸ್ಟಾರ್ ಹೋಟ್ಲ್ ಅವ್ರು ಗೊತ್ತಾದ್ರೆ ಕಾಲಕ್ ಬಿದ್ದು ಅವಳ ಹೆಡ್ ಕುಕ್ ಆಗಿ ಸೇರಿಸ್ಕೋತಾರೆ. ಇಲ್ಲ ನಾವೇ ಹೋಟ್ಲ್ ನಡೆಸಿದ್ರೆ ಅದಕ್ಕೆ ಇನ್ಚಾರ್ಜ್ ಅವಳೆ, ಬಿಸ್ನೆಸ್ ಗ್ಯಾರಂಟಿ. ನಮ್ ಪಾಲಿಗೆ ನೀವೇ ದೇವ್ರು ಸರ್. ದೊಡ್ಡ ಮಾತಾಡ್ತಿದೀಯ, ಎಲ್ಲದಕ್ಕೂ ಅವನಿದ್ದಾನೆ. ಆಲ್ ದ ಬೆಸ್ಟ್ ಟು ಯು. ಎಕ್ಸಲೆಂಟ್. ಲುಕ್ ಶಂಕರ್, ಯು ಆರ್ ಅಪಾಯಿಂಟೆಡ್, ಬಟ್ ನನ್ನ ಪರ್ಸನಲ್ ಸೆಕ್ರೆಟರಿ ಆಗಿ ನಿನ್ನ ತಂಗಿಗಿಂತ ಒಳ್ಳೆ ಹೆಸರು ತಗೋಬೇಕು. ಆಗ್ಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ವಾರೇ ವಾ, ಮಿಂಚಿಂಗೋ ಮಿಂಚಿಂಗು. ನಿನ್ನೆವರೆಗೂ ಕಾಟನ್ ಸ್ಯಾರಿಲಿ ಸ್ಟೇಟ್ ಲೆವೆಲ್ ಮಿಂಚಿಂಗು, ಇವತ್ತು ಸಿಲ್ಕ್ ಸ್ಯಾರಿಲಿ ಇಂಟರ್ನ್ಯಾಷನಲ್ ಮಿಂಚಿಂಗು. ಅಂದ್ರೆ ತಿನ್ನೋ ಫುಡ್ಡು, ಮಲಗೋ ಬೆಡ್ಡು ಚೇಂಜ್ ಆಗಿರ್ಬೇಕು. ಅದು ಹೋಗ್ಲಿ, ಈ ದಾದಾನ್ ಬಿಟ್ಟು ಆ ಫಾರಿನ್ ಮಾಲ್ನ ಮದುವೆ ಆಗಿದೆಯಲ್ಲ, ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೇಕಾಗಿತ್ತು. ಆ ಅಮೆರಿಕಾ ಬಾಡಿಲಿ ಏನಾದ್ರು ಏಡ್ಸ್ ಗೀಡ್ಸ್ ಇದೆಯಾ ಅಂತ. Seven times national champion. ನನ್ನ ಮೈ ಮುಟ್ಟವನೇ ಅವನು. ನೀನಾ? ನೀವೆಲ್ಲ ಕೂತ್ಕೊಳ್ಳಿ, ಇದು ನಮ್ಮಿಬ್ಬರ ಪರ್ಸನಲ್ ವಿಷಯ, ನೀವು ಶುರು ಹಚ್ಕೊಳ್ಳಿ. ಪುರೋಹಿತ್ರೆ, ನೀವು ಶುರು ಮಾಡಿ. Yeah.
ಫಿನಿಶಿಂಗ್ ಟಚ್ ನೀವು ಕೊಡಿ ಕೊಡ್ರಿ. ಹೌದಾ ರಮಯ್ಯ? ಬುದ್ಧಿ. ಹಾಯ್ ವಿಜಯ್, ಇವತ್ತು ನಂಗೆ ತುಂಬಾ ಸಂತೋಷ ಆಯ್ತಪ್ಪ. ಅವನೇ ಅವನು ನನ್ನ ಸೊಸೆ ಬಗ್ಗೆ ಏನು ಅಂದ ಅಂತ ಜಯರಾಮ್ನ ಮೂಳ ಮುರಿಯೋ ತರ ಹೊಡಿದಂತೆ. ಸದ್ಯ ಹೆಂಡತಿ ಬೆಲೆ ಏನು ಅಂತ ಇವಾಗ್ಲಾದ್ರೂ ನಿನಗೆ ಗೊತ್ತಾಯ್ತಲ್ಲ. ಅಷ್ಟು ಸಾಕಪ್ಪ ನಂಗೆ. ಏನ್ ರಾಮಯ್ಯ? ಡ್ಯಾಡ್, ನನ್ನ ಹೆಂಡತಿ ಮಾತ್ರ ಅಲ್ಲ, ನಮ್ಮ ಮನೆ ಕೆಲಸ ಮಗಳಾದ್ರೂ ಕೂಡ ನಾನು ಅದೇ ಮಾಡ್ತಿದ್ದೆ. ಈ ರಿಪೇರಿ ಮಾಡಕ್ ಬರದೇ ಇರೋರ್ನ ಡ್ರೈವರ್ ಆಗಿ ಇಟ್ಕೊಂಡ್ರೆ ಇದೇ ಕತೆ. ಏಯ್ ಬೇಗ ರಿಪೇರಿ ಮಾಡ. ಯಾವನ ಇವನು ರಿಪೇರಿ ಮಾಡೋದು ಕಾಣಿಸ್ತಾ ಇಲ್ವಾ? ನಿನ್ ಕಣ್ಣು ಮೊದ್ಲು ರಿಪೇರಿ ಮಾಡ್ಬೇಕು. ಇರುಳುಗಣ್ಣಿದ್ದವ್ರೆ ಹಿಂಗೆಲ್ಲ ಮಾತಾಡೋದು? ನನ್ ಇರುಳುಗಣ್ಣು ಅನ್ನೋ ಟಾಪ್ ಸೀಕ್ರೆಟ್ ಗೊತ್ತಾಗ್ಬಿಟ್ರೆ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ನೀನು ಸ್ಕ್ರೂ ಡ್ರೈವರ್ ಕೇಳಿದಾಗಲೇ ನನಗೆ ಗೊತ್ತಾಗೋಯ್ತು ನಿನಗೆ ಡ್ರೈವರ್ ಕೆಪಾಸಿಟಿ ಇಲ್ಲ ಅಂತ. ಅದಕ್ಕೆ ನೀನು ಬೇರೊಬ್ಬ ಡ್ರೈವರ್ ಕೇಳ್ತಾ ಇದೀಯಾ. ಒಳ್ಳೆ ಮೆಂಟಲ್ ಸವಾಸ ಆಯ್ತಲ್ಲ. ಸರಿ ನೀನು ಇಲ್ಲೇ ಇರು, ನಾನು ಗ್ಯಾರೇಜ್ಗೆ ಹೋಗಿ ಒಬ್ಬ ಮೆಕ್ಯಾನಿಕ್ ಕರ್ಕೊಂಡ್ಬರ್ತೀನಿ. ಒಳ್ಳೆ ಒಳ್ಳೆ, ಅದು ಬಹಳ ಪ್ರಾಬ್ಲಮ್ ಅದು. ಸರಿ ನೀನೇ ಹೋಗಿದ್ ಬರಯ್ಯ. ಅಯ್ಯೋ ಅದು ಇದಕ್ಕಿನ್ನ ದೊಡ್ಡ ಪ್ರಾಬ್ಲಮ್ ಅದು. ಒಳ್ಳೆ ಪ್ರಾಬ್ಲಮ್ ಸವಾಸ ಆಯ್ತಲ್ಲ. ಒಂದ್ ಕೆಲಸ ಮಾಡೋಣ, ಇಬ್ರು ಹೋಗಿ ಕರ್ಕೊಂಡ್ ಬಂದ್ಬಿಡೋಣ. ಕೈ ತೆಗಿಯಪ್ಪ, ನಂಗೆ ಅವೆಲ್ಲ ಆಗಲ್ಲ. ಅಲ್ಲ ಬಂಗಾರ, ನನ್ ಡಾರ್ಲಿಂಗು, ಐ ಲೈಕ್ ಯು, ಐ ಲವ್ ಯು, ನಿನ್ ಕಂಡ್ರೆ ನಂಗ್ ತುಂಬಾ ಇಷ್ಟ. ನಿನ್ನ ಕತ್ಲಲ್ಲಿ ಹೆಂಗ್ ಕಳ್ಸೋದು? ಅದಕ್ಕೆ ಒಬ್ಬೊಬ್ರೆ ಹೋಗೋದ್ ಬೇಡ, ಇಬ್ರು ಒಟ್ಟೊಟ್ಟಿಗೆ ಹೇಗಲ್ ಮೇಲೆ ಕೈ ಹಾಕೊಂಡು ಅವನ ಹತ್ರ ಹೋಗಿ ಕೇಳಣ. ಅಣ್ಣ ನೋಡು, ನಮ್ ಕಾರ್ ಕೆಟ್ಟೋಗಿದೆ, ದಯವಿಟ್ಟು ಬಂದು ರಿಪೇರಿ ಮಾಡ್ಕೊಡು. ಕತ್ಲಾಗ್ತಾ ಇದೆ, ರೆಡಿ ಹೋಗೋಣ. ಹೊಡಿಯೋದಾ? ಇಂತ ನಾವ್ ಹೊಡೆದ್ ಸಾಯಿಸ್ಬಿಡ್ಬೇಕು. ನೋಡಕ್ ದೊಡ್ಡ ಮನುಷ್ಯ ತರ ಕಾಣಿಸ್ತಾರೆ, ಮಾಡೋದಲ್ಲ ಹಲ್ಕೆ ಕೆಲ್ಸ. ಕಂಡರ್ ಎಂಟಿ ಮೇಲೆ ಕೈ ಹಾಕ್ತಾರೆ ನೋಡ್ರಿ. ಇವತ್ತಿನ ನಾನು ಹಗಲೊತ್ತು ದೊಡ್ಡ ಮನುಷ್ಯನೇ ಸರ್, ಆದ್ರೆ ರಾತ್ರಿ ಹೊತ್ತು ನನಗೆ ಕಣ್ಣು ಕಾಣಿಸಲ್ಲ. ಏ ಬರೇ ಅದಕ್ಕೆ ಹೇಳೋದು, ರಾತ್ರಿ ಹೊತ್ತು ವಾಕಿಂಗ್ ಹೋಗೋದು ಬೇಡ ಬೇಡ ಅಂತ. ಹಿಂಗ ಅದಕ್ಕೆ ಜೊತೆಲೋಗೋಣ ಜೊತೆಲೋಗೋಣ ಅಂತ ನುಲಿತಾ ಇದ್ದಿದ್ದು. ನೋಡ ಯಾರಿಗೂ ಹೇಳ್ಬೇಡ ಕಣ. ನಡಿ ನನ್ ಮಗನೇ. ಅಮ್ಮ ನಮಸ್ಕಾರ ಸರ್. ಶಂಕರು ಬಾಪ ಚೆನ್ನಾಗಿದ್ಯಾಮ್ಮ? ಏನಯ್ಯ ಒಂದು ಫೋನ್ ಮಾಡಿದ್ರೆ ನಾನು ಕಾರ್ ಕಳಿಸ್ತಿದ್ದೀನಲ್ಲ. ಅದು ಸರ್ ಚೆನ್ನಾಗಿದ್ಯಾ? ಓ ದಾದಾ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹ್ಯಾಪಿ ಬರ್ತ್ಡೇ ಟು ಯು ಅಕ್ಕ. ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮನ್ ಅಂಡ್ ಲೇಡೀಸ್, ಕ್ಯಾನ್ ಸಂಬಡಿ ಟೆಲ್ ಮೀ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಸರ್ ಇವತ್ತು ನಿಮ್ ಪರ್ಮಿಷನ್ ತಗೊಂಡು ಇವಳನ್ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನಮ್ಮ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ಎಲ್ಲಾರನು ಕರೆದು ಗ್ರ್ಯಾಂಡ್ ಆಗಿ ಇಲ್ಲೇ ಪಾರ್ಟಿ ಕೊಡ್ತೀವಿನಲ್ವಾ? ಅವ್ರಿಗಾದ್ರೂ ಗೊತ್ತಾ ನಿಮ್ಮ ಯಜಮಾನ್ರಿಗೆ ವಿಷಯ? ಏ ವಿಜಯ್ 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 ಒಂದ್ ನಿಮಿಷ ನಿಂತ್ಕೊಳ್ಳು. ರಾಧಾ ಬರ್ತಡೇ ಇವತ್ತು ಗೊತ್ತಾ ನಿಂಗೆ? ರಿಯಲಿ? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ರಾಧಾ. ಡ್ಯಾಡಿ ನನಗೋಸ್ಕರ ನನ್ನ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ, ಬರ್ತೀನಿ. ಏನಯ್ಯ ಹೆಂಡತಿಗಿಂತ ಫ್ರೆಂಡ್ಸ್ ಮುಖ್ಯನಾ ನಿಂಗೆ? ಡ್ಯಾಡಿ ಫ್ರೆಂಡ್ಸ್ ನನ್ನ ಜೊತೆ 15 ವರ್ಷ ಇರೋರು. ರಾಧಾ ಈಗ ಬಂದವಳು. ಓಕೆ ಸೇ ಯು ಬಾಯ್. ಇವನ ಬುದ್ಧಿನ ಇವನೇ ಮೆಚ್ಕೋಬೇಕು. ಫ್ರೆಂಡ್ಸೇ ಮುಖ್ಯ ಹೆಂಡತಿಗಿಂತ ಅಂತ ಹೋದನು, ಸ್ವಲ್ಪ ಹೊತ್ತಿನಲ್ಲೇ ಬಂದು ಹೆತ್ತೋರ್ಗಿಂತಲೂ ಹೆಂಡತಿನೇ ಮುಖ್ಯ ಅಂತಾನೆ. ಶಂಕರ ಅಮೆರಿಕನ್ ರಿಟರ್ನ್ ಅಲ್ವಾ? ಏನಮ್ಮ ನಂಗೆ ಸ್ವಲ್ಪ ಸ್ವೀಟು ಮಾವಯ್ಯ. ಇಲ್ಲ ರಾಧಾ, ಇವತ್ತು ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸಿಹಿ ಬೇಕಲ್. ಒಂದು ಅರ್ಧ ಪೀಸ್ ಇಷ್ಟೊಂದು ಇಷ್ಟ ಇಲ್ಲ ಅಂದ್ರೆ ಬೇಡ. ಮಾವಯ್ಯ ಅಮ್ಮನ ಮನೆಗೆ ಹೋಗ್ಬರ್ಲ? ಹೋಗಿ ಬಾಮ. ಇರ್ಲಿ ದೀರ್ಘಾಯುಷ್ ಮಹಾನ್ ಭಾ, ಬರ್ತೀವಿ ಸರ್. ಓಕೆ ಹ್ಯಾವ್ ಎ ನೈಸ್ ಈವ್ನಿಂಗ್, ಎಂಜಾಯ್ ಯುವರ್ ಸೆಲ್ಫ್. ವಿಶ್ ಯು ಹ್ಯಾಪಿ ಬರ್ತ್ಡೇ. ಅತ್ತೆ ನಾವ್ ಬರ್ತೀನಿ. ಮತ್ತೆ ಬರುವಾಗ ನೀವು ಮೂವರಾಗಿ ಬರ್ಬೇಕು. ಅಯ್ಯಯ್ಯೋ ಒಬ್ಬಳ್ ಕಟ್ಕೊಂಡೆ ಈಗತ್ತೆ, ಇನ್ ಇನ್ನೊಬ್ಳನ್ನ ಎಲ್ಲಿಂದ ತರ್ಲಿ? ಹಾಗ ಮಾಡ್ಬೇಡಿ ಬಾವ, ಅವಳು ಹೇಳಿದ್ದು ಜೊತೆಯಲ್ಲಿ ಮಗುನ್ ತಗೊಂಡ್ ಬನ್ನಿ ಅಂತ. ಇದೇನಮ್ಮ ಸಂತೋಷವಾಗಿರ್ಬೇಕ ಟೈಮಲ್ಲಿ ಕಣ್ಣೀರ್ ಹಾಕ್ತಿದ್ಯಲ್ಲ? ಇದು ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. ನೀನು ಅಕ್ಕನ ಸಂಸಾರ ನಿಲ್ಲಿಸ್ದೆ ನಿನ್ ತಂಗಿ ಮದುವೆ ಮಾಡಿಕೊಟ್ಟೆ, ಈ ಅಣ್ಣನ್ಗೊಂದು ಕೆಲಸ ಕೊಡಿಸಿ ಅವನ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟೆ. ಎಲ್ಲ ಜನ್ಮದಲ್ಲೂ ನೀನು ಈ ಮನೆಯಲ್ಲೇ ಹುಟ್ಟಬೇಕಮ್ಮ, ನಮ್ಗೆಲ್ಲ ದಾರ ದೀಪ ಆಗಬೇಕಮ್ಮ. ಸಾಕು ಸುಮ್ಮನೆ ಇರು, ಇವಳು ಇಲ್ಲದೆ ಹೋಗಿದ್ರೆ ಬೆನ್ನಿಗೆ ಬಂಡೆ ಕಟ್ಕೊಂಡು ಬಾವಿಲ್ಲೋ ಕೆರೆಲ್ಲೋ ಬಿದ್ದು ಸಾಯ್ಬೇಕಾಗಿತ್ತು. ಅಮ್ಮ ಇವಳಿಗೆ ಒಳ್ಳೆ ಮನ್ಸಿರೋದಕ್ಕೆ ಅಲ್ವೇನಮ್ಮ
ವಿಜಯ್ ಅಂತ ಒಬ್ಬ ಒಳ್ಳೆ ಗಂಡ ಸಿಕ್ಕಿರೋದು. ತಮಯ್ಯ ಹುದಿಯೇ, ರಾಧಾ ಲೇಟ್ ಆಗಿ ಬರ್ತೀನಂತ ನಿನ್ನ ಹತ್ರ ಏನಾದರೂ ಹೇಳಿದ್ಲ? ಇಲ್ವಲ್ಲ, ಟೈಮ್ 12 ಆಗ್ತಾ ಇದೆ, ಇನ್ನೂ ಬರ್ಲಿಲ್ಲ. ಏನ್ ಮಾಡೋದು ಈಗ? ಅಲ್ಲಿ ನೋಡಿ, ಅಮ್ಮವರೇ ಬರ್ತಾ ಇದ್ದಾರೆ. ಮಾವಯ್ಯ, ಯಾಕೆ ನಿಮ್ಮ ಮಲಗಲಿಲ್ಲ? ನೀನಿನ್ನೂ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೀನಮ್ಮ. ಹಾಗಾದ್ರೆ ಅವ್ರಾಗ್ಲೇ ಬಂದಾಯ್ತಾ ಮಾವಯ್ಯ? ಹೌದಮ್ಮ, ಯಾವಾಗ್ಲೂ ಲೇಟ್ ಆಗಿ ಬರೋನು ಇವತ್ತು ಮನೆಗೆ 7 ಗಂಟೆಗೆ ಬಂದ್ಬಿಟ್ಟ. ಎಲ್ಲಾ ಕರೆಕ್ಟ್ ಆಗಿ ಇರುವಾಗ್ಲೇ ಅವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನೋಡು, ಈಗ ನೀನು ಲೇಟ್ ಆಗಿ ಬಂದಿದ್ದಿ ಅಂತ ಅವನೇನಾದ್ರೂ ಕೋಪದಿಂದ ಅಂದ್ರೆ ನೊಂದ್ಕೋಬೇಡಮ್ಮ. ಹೋಗು, ನಾನು ಮಾವಯ್ಯನಿಗೆ ಹೇಳ್ಬಿಟ್ಟು ಹೋಗಿದ್ದೆ ಅಂತ ಹೇಳ್ಬಿಡಮ್ಮ ಅಷ್ಟೇ. ಹೋಗು ಹೋಗು. ರೀ, ಸಾರಿ ರೀ, ಅಮ್ಮನ ಮನೆಯಲ್ಲಿ ಲೇಟ್ ಆಗೋಯ್ತು. ನೀವು ನೀವು ಕೋಪ ಮಾಡ್ಕೋತೀರಾ ಅಂತ. ಇಷ್ಟೊತ್ತಂಗ ಎಲ್ಲಿಗೆ ಹೋಗಿದ್ದೆ? ಯಾರ ಜೊತೆ ಹೋಗಿದ್ದೆ? ಅವನಿಗೂ ನಿಂಗೆ ಏನ್ ಸಂಬಂಧ? ಕಮ್ ಆನ್, ಟೆಲ್ ಮಿ. ನಾನ ಕೇಳ್ತೀನಿ ಅನ್ಕೊಂಡ್ಯಾ? ಬಾ ಕೂತ್ಕೋ. ಇಲ್ಲಿ ನೋಡ್ರಾತ, ನಿನ್ ಮೇಲೆ ನನಗೂ ನನ್ ಮೇಲೆ ನಿನಗೂ ನಂಬಿಕೆ ಇರ್ಬೇಕು ಹೊರತು ಅನುಮಾನ ಇರಬಾರ್ದು. ಗೋ ಅಂಡ್ ರಿಲ್ಯಾಕ್ಸ್. ರಾಧಾ ರಾಧಾ ರಾಧಾ, ಅವನೇನು ಅಂದ ಅಂತ ತಲೆ ಕೆಡಿಸ್ಕೋಬೇಡಮ್ಮ. ಮೂರ್ಖ, ಅವನು ಯೂಸ್ಲೆಸ್ ಫೆಲೋ. ಇಲ್ಲ ಮಾವಯ್ಯ, ಅವ್ರು ನೀವ್ ಅನ್ಕೊಂಡಿರೋ ಹಾಗಿಲ್ಲ. ಮತ್ತೆ ಯಾಕಮ್ಮ ಆಳ್ತಾ ಇದೀಯಾ? ನಾನು ಯಾಕೆ ಮಾವಯ್ಯ ಆಳ್ಬೇಕು? ನನಗಿಂತ ಒಳ್ಳೆ ಗಂಡ ಸಿಕ್ಕಿರ್ಬೇಕಾದ್ರೆ ಮದುವೆಗೆ ಮುಂಚೆ ಅವ್ರ ಬಗ್ಗೆ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಇಷ್ಟೊಂದು ವಿಶಾಲವಾದ ಮನೋಭಾವನೆ ಇರೋ ಗಂಡ ಸಿಗೋದಕ್ಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೀನಿ ಮಾವಯ್ಯ. ಅವ್ರ ಜೊತೆ 1 ವರ್ಷ ಅಲ್ಲ, 1,000 ವರ್ಷ ಆದ್ರೂ ಸರಿ ಸಂತೋಷವಾಗಿ ಬಾಳ್ತೀನಿ ಮಾವಯ್ಯ. ಬುದ್ಧಿ, ಚಿಕ್ಕ ಯಜಮಾನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ರಾಮಯ್ಯ. ಅವನಿಗೆ ನನ್ನ ಅಪ್ಪ, ನನ್ಗೆ ಅವನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬೇರೆ ಯಾರಿಗೆ ಅವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಶಿವನೇ? ಏನಯ್ಯ ಇದು, ಅವತಾರ? ಅವತಾರ ಅಲ್ಲ, ಅದ್ಭುತ ಅದ್ಭುತ. ನನ್ನ ಈ ಜುಟ್ಟಿನಿಂದ ಈ ಕಾರಣ ಡೆಲ್ಲಿ ಒಳಗೂ ಹೇಳ್ಕೊಂಡು ಹೋಗಿ ಗಿನ್ನಿಸ್ ರೆಕಾರ್ಡ್ ಮಾಡ್ತೀನಿ. ಗಿನ್ನಿಸ್ ರೆಕಾರ್ಡ್ ಆಮೇಲೆ ಮಾಡುವಂತೆ ಮೊದ್ಲು ಕಾರ್ ರಿಪೇರಿ ಮಾಡು. ಈ ಕಾರಣ ನಾನು ಹೇಳ್ಕೊಂಡು ಹೋಗೋವರು ಇನ್ನೊಂದು ಕಾರಣ ಟಚ್ 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 ಮಾಡೋದಿಲ್ಲ ಮಾಡೋದಿಲ್ಲ. ಕರ್ಮ ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಶೇಕ್ ಆಗಿದ್ದು ಕಾರು ಅನ್ಕೊಂಡ್ಯಾ? ಕಿತ್ತೋಗಿದ್ದು ನಿನ್ ಜೋಡಿ. ಇದು 1,000 ಹೋಗ್ಲಿ, ನಾನಂತೂ ಗಿನ್ನಿಸ್ ರೆಕಾರ್ಡ್ ಮಾಡದೆ ಬಿಡೋದಿಲ್ಲ. ಅಪ್ಪ ಬಾದಾಮಿ ಹಾಲು. ನಿಮ್ ಅಪ್ಪ ಬಾದಾಮಿ ಹಾಲು ಕುಡ್ದು ಗಿನ್ನಿಸ್ ರೆಕಾರ್ಡ್ ಮಾಡ್ತಾರೆ ಅನ್ಕೊಂಡ್ಯಾ ಚಿನ್ನ? ನೋ ಚಾನ್ಸ್. ಅವನ ತಲೆ ಕೂದಲು ಕಿತ್ಕೊಳಕ್ಕೆ ಒಳ್ಳೆ ಎಕ್ಸೈಸ್ ಅಷ್ಟೇ. ಕೊಡು, ನಾನ್ ಕುಡಿತೀನಿ. ಇಲ್ಲಿ ಹಿಂದಕ್ಕೆ ತಿರುಗು. ಹಿಂದಕ್ ತಿರುಗಿ ಹೂ ಮುಡಿಸ್ಕೊತೀಯ, ಮುಂದ ತಿರುಗಿ ಮುತ್ ಕೊಡ್ತೀಯ. ನಮ್ ಮದುವೆ ವಿಚಾರ ಏನು ಅಂತ ಡಿಸೈಡ್ ಮಾಡ್ಲಿಲ್ವೇ? ನಿಜವಾಗು ನೀ ನನ್ನ ಮಗಳನ್ನ ಪ್ರೀತಿಸ್ತೀಯೇನೋ? ಇಲ್ಲ, ಲವ್ ಮಾಡ್ತೀನಿ. ಇವಳನ್ನ ಮದುವೆ ಮಾಡ್ಕೋತೀಯೇನೋ? ಇಲ್ಲ, ಮ್ಯಾರೇಜ್ ಮಾಡ್ಕೋತೀನಿ. ಹಾಗಾದ್ರೆ ಅದೊಂದು ಕಂಡೀಷನ್. ಏನು? ಒಂದು ಹಾರ್ಲಿಕ್ಸ್ ಬಾಟಲ್ ತಗೊಂಡ್ರೆ ಒಂದು ಲೋಟ ಫ್ರೀ ಯಾಕೆ ಕೊಡ್ತಾರೆ? ಒಂದು ಸೀರೆ ತಗೊಂಡ್ರೆ ಒಂದು ಬ್ಲೌಸ್ ಬಿಟ್ ಫ್ರೀ ಯಾಕೆ ಕೊಡ್ತಾರೆ? ಒಂದು ಪ್ಯಾಂಟ್ ಪೀಸ್ ತಗೊಂಡ್ರೆ ಒಂದು ಶರ್ಟ್ ಪೀಸ್ ಫ್ರೀ ಯಾಕೆ ಕೊಡ್ತಾರೆ? ಹಾಗೆ
ನನ್ನ ಚಿಕ್ಕ ಮಗಳನ್ನ ನೀನು ಮದುವೆ ಮಾಡ್ಕೊಂಡ್ರೆ ನನ್ನ ದೊಡ್ಡ ಮಗಳನ್ನ ನಿನಗೆ ಫ್ರೀ ಯಾಕೆ ಕೊಟ್ಬಿಡ್ತೀನಿ? ನಿನ್ ದೊಡ್ಡ ಮಗಳನ್ನ ಫ್ರೀ ಯಾಕೆ ಕೊಟ್ಬಿಡ್ತೀನಿ ಅಂತೀಯಲ್ಲ, ಅವಳಿಗೆ ನಾನು ಹಿಡ್ಸ ಮೂರ್ಛೆ ರೋಗನ ಅಂತ ಅಂತದೇನಿಲ್ಲ. ಮತ್ ಮೂಳೆ ರೋಗನಯ್ಯ? ಇಲ್ಲ ಇಲ್ಲ. ಮತ್ ಯಾವ ದೊಡ್ಡ ರೋಗನಯ್ಯ? ಅಯ್ಯೋ ಅವಳು ಯಾವ ರೋಗನ ಇಲ್ಲ ಕಣಯ್ಯ, ಅವಳಿಗೆ ಇರುಳುಗಣ್ಣು, ರಾತ್ರಿ ಆದ್ರೆ ಕಣ್ಣೇ ಕಾಣಲ್ಲ. ಇರುಳುಗಣ್ಣು ನಮ್ಮಿಬ್ರು ಮದುವೆ ಆಗ್ಬೇಕು ಅಂದ್ರೆ ನಿಮ್ ಅಕ್ಕನ ಮದುವೆ ಆಗ್ಬೇಕಂತಲ್ಲ ಚಿನ್ನ. ಹೌದು ರೀ. ಏನ್ ಮಾಡೋದು ಈಗ ಕಾಶಿ? ಚನುಮಾದ ಜೋಡಿ ನಿನಗೆ ಸಿಕ್ಕದ್ಲಲ್ಲೋ. ಹೆಂಗಿದಾಳ ಹುಡುಗಿ? ಹುಡುಗಿಗಿಂತಲೂ ಅವಳು ಕಣ್ ತುಂಬಾ ಚೆನ್ನಾಗಿದೆ. ನಿಮಿಷ ಬರ್ತೀರಾ? ಒಂದ್ ನಿಮಿಷ ಬರ್ತೀವಿ. ಏನ್ ಮಾವಯ್ಯ? ಅವನು ಬರ್ತಿದ್ದ ಹಾಗೆ ಹುಡುಗಿ ಕಣ್ಣು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನಲ್ಲ, ಅವನಿಗೆ ನನ್ನ ಮಗಳು ಇರುಳುಗಣ್ಣು ಅಂತ ಹೇಳಿಲ್ವೇನಯ್ಯ? ಇದೊಂದೇ ಅಲ್ಲ, ಎಲ್ಲ ವಿಚಾರನೂ ಹೇಳ್ಬಿಟ್ಟಿದ್ದೀನಿ, ನೀವೇನು ಯೋಚನೆ ಮಾಡ್ಬೇಡಿ. ಮತ್ತೆ ವರದಕ್ಷಿಣೆ ವಿಷಯ? ವರದಕ್ಷಿಣೆ ಏನೋ ಒಣಕೋಬ್ರಿನೋ, ನೀವು ಕೊಡಿ, ನಾನು ಅಡ್ಜಸ್ಟ್ ಮಾಡ್ತೀನಿ. ಬಂದೆ ಬಂದೆ. ಸದ್ಯ ನನ್ನ ಮದುವೆ ಒಂದಾದ್ರೆ ಸಾಕು. ತಗೊಳ್ಳಿ. ಏನು ಮಾವಯ್ಯ ಇದು? ಒಣಕೋಬ್ರಿ ಅಂದ್ಯಲ್ಲ, ತಗೋ ಮುಂದಕ್ಕೆ ವರದಕ್ಷಿಣೆ ನೋಡೋಣ. ಹೌದಪ್ಪ, ಇದು ವರ್ಷೆ ಅಂದ್ರೆ ನಾನು ಮಾತ್ಗೆ ಹಾಗಂದ್ರೆ ತಗೊಳ್ಳಿ. ಇದನ್ನ ಚೆನ್ನಾಗಿ ಜಜ್ಜಿ ಎಣ್ಣೆ ನಾನು ಜುಟ್ಟು ಸೌ. ಏನಿಲ್ಲ ಏನೋ ಇದೆಯಾ? ಏನಿಲ್ಲ. ನೀನು ವರದಕ್ಷಿಣೆ ಡಿಮ್ಯಾಂಡ್ ಮಾಡ್ತೀನೋ ಅಂತ ಗಾಬರಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ನನಗೆ ಹೆಣ್ಣು ಕೊಡೋದೇ ಹೆಚ್ಚು, ಇನ್ ವರದಕ್ಷಿಣೆ ಬೇರೆ ಕೇಳ್ತಾರೆ. ಹೇಳಿದೀನಿ, ಎಲ್ಲಾ ವಿಚಾರ ಹೇಳಿದ್ದೀನಿ. ಆ ಪುರೋಹಿತರೆ ಎರಡೂ ಮದುವೆಗೂ ಒಂದೇ ದಿನ ಲಗ್ನ ನಿಶ್ಚಯ ಮಾಡ್ಬಿಡಿ. ನೋಡಿ, ಮುಂದೊಂದು ತಿಂಗಳು 16ನೇ ತಾರೀಕು ಹಗಲು 9 ಗಂಟೆಗೆ ಲಗ್ನ, ಅದೇ ದಿನ ರಾತ್ರಿ 9 ಗಂಟೆಗೆ ಶೋಭನ. ನೋ 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 ನೋ, ಶೋಭನಾನು ಹಗಲೊತ್ತೆ ಆಗ್ಬೇಕು. ಅದ್ಯಾಕಪ್ಪ ಆಗತ್ತೆ, ರಾತ್ರಿ ತಾನೇ ಶೋಭನ ಮಾಡೋದು? ಎಲ್ಲರಿ, ಅದೆಲ್ಲ ನಿಮ್ ಕಾಲ, ಈಗ ಕಾಲ ಬದಲಾಗಿದೆ. ಹಗಲೊತ್ತೆ ಆದ್ರೆ ವೆರೈಟಿ ವೆರೈಟಿ ಇರುತ್ತೆ, ಹಗಲೊತ್ತೆ ಆಗ್ಬೇಕು. ಆಗಲ್ಲಪ್ಪ, ಹಗಲೊತ್ತಲ್ಲಿ ಶೋಭನ ಮಾಡಿದ್ರೆ ಹುಟ್ಟೋ ಮಕ್ಕಳೆಲ್ಲ ಕೋತಿಗಳಾಗ್ತಾವೆ. ಅಷ್ಟೇ ತಾನೇ, ಬಾಲ ಕಟ್ ಮಾಡಿ ಬೆಳೆಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಗಲೊತ್ತು ಹಗಲೊತ್ತೆ ಆಗ್ಬೇಕು. ಈಗ ಮಿಸ್ ಆದ್ರೆ ಇನ್ನು 10 ವರ್ಷ ಯಾರು ಹೆಣ್ಣು ಕೊಡಲ್ಲ, ನನ್ನ ಮಗನಿಗೆ ಒಪ್ಕೋ, ಅಡ್ಜಸ್ಟ್ ಮಾಡ್ಕೋಬಹುದು, ಒಪ್ಕೊಳ್ಳು. ಅಂಕಲ್, ನಾನು ದಿಲೀಪ್ ಮಾತಾಡ್ತಿರೋದು. ಹೇಳಪ್ಪ. ಲಾರಿ ಲೋಡ್ ಮಾಡ್ಲಿಕ್ಕೆ ಜಯರಾಮ್ ಒಪ್ತಾ ಇಲ್ಲ, ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್, ಯಾವಾಗ ನೋಡಿದ್ರು ಪ್ರಾಬ್ಲಮ್. ಈ ಸತಿ ಖಂಡಿತವಾಗಿ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇಲ್ಲ ಅಂಕಲ್, ಪಾಠನ ಜಾಸ್ತಿ ಮಾಡ್ಬೇಕು ಅಂತ ಅವರೆಲ್ಲ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನೀನೇನು ಮಾಡ್ತಾ ಇದೀಯಾ? ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಯುವರ್ ಸೆಲ್ಫ್ ಐಸೇ. ಹೇಳಿಲ್ಲ ಅಂಕಲ್, ನೀವು ಒಂದ್ಸಲ ಬಂದು ಮಾತಾಡಿದ್ರೆ ಬೆಟರ್. ಓಕೆ, ನಾನೇ ಆಫೀಸ್ಗೆ ಬರ್ತೀನಿ, ಇಟ್ಬಿಡು. ಏನಂದ್ರೆ ನಿಮ್ ತಂದೆ ಮೇಲೆ ನಿಮ್ಗೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಅದಕ್ಕೆ ಅಲ್ವಾ, ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ ಮದುವೆ ಆಗಿದ್ದ. ಹಾಗಾದ್ರೆ ಅವ್ರಿಗೋಸ್ಕರ ನೀವು ಆಫೀಸ್ಗೆ ಹೋಗ್ಬೋದಲ್ಲ? ಶುರುವಾಯ್ತ ಗಂಡನ ತಿಂದ ಪ್ರೋಗ್ರಾಮ್? ನಾಳೆ ಕುತ್ತಿಗೆ ಬಿದ್ರೆ ಸಾಕು, ಗಂಡನ ಕಂಟ್ರೋಲ್ ಮಾಡಕ್ ಶುರು ಮಾಡ್ಬಿಡ್ತೀರಲ್ಲ. ನಿಮ್ಮನ್ನ ಕಂಟ್ರೋಲ್ ಮಾಡೋಕೆ ನಾನೇ ನಿಮ್ ಹೆಂಡತಿ ಅಲ್ವಲ್ಲ? ಹೆಂಡತಿ ಅಲ್ವಾ? ನೋ ಚಾನ್ಸ್, ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂತ ನೀವೇ ತಾನೇ ಹೇಳಿದ್ದು. ಪ್ರತಿದಿನ ಕ್ಲಬ್ ಬಾರ್ ಅಂತ ನೋಡಿದ್ದೇ ನೋಡಿ ಬೋರ್ ಹೊಡ್ತಿರುತ್ತೆ. ಫಾರ್ ಎ ಚೇಂಜ್ ಸ್ವಲ್ಪ ಹೊತ್ತು ಫ್ಯಾಕ್ಟ್ರಿಲಿ ಟೈಮ್ ಕಳೆದ್ರೆ ಬಿಸ್ನೆಸ್ ಹೇಗ್ ನಡೀತಿದೆ ಅಂತ ಐಡಿಯಾ ಬರುತ್ತಲ್ವಾ? ಫ್ರೆಂಡ್ ಆಗಿ ಹೇಳ್ತಿದ್ದೀನಿ, ಇಷ್ಟಕ್ಕೂ ನಿಮ್ ಬಿಸ್ನೆಸ್ ವಿಷಯ ನನ್ಗೆ ಯಾಕೆ? ಅಲ್ಲಿ ಹಾಲಿಟ್ಟಿದ್ದೀನಿ, ಕುಡಿರಿ. ಏನಂದ್ರೆ ಇವತ್ ಸಾಯಂಕಾಲ ಕಲಾಕ್ಷೇತ್ರದಲ್ಲಿ ನನ್ನ ಫೇವರೇಟ್ ಸಿಂಗರ್ ಚಿತ್ರ ಅವರದು ಮ್ಯೂಸಿಕ್ ಪ್ರೋಗ್ರಾಮ್ ಇದೆ, ನೀವು ಬೇಗ ಬಂದ್ರೆ ಇಬ್ರು ಒಟ್ಟಿಗೆ ಹೋಗ್ಬೋದು. ಯಾಕೆ? ನೀನ್ ಒಬ್ಳೆ ಆ ಪ್ರೋಗ್ರಾಮ್ ಹೋದ್ರೆ ಬಿಡೋದಿಲ್ವಾ? ಹಾಗಲ್ಲ ರೀ, ಇಲ್ಲಿ ನೋಡ್ರದ ನನ್ಗೆ ಆತರ ಪ್ರೋಗ್ರಾಮ್ ಎಲ್ಲ ಇಷ್ಟ ಇಲ್ಲ. ನೀನ್ ನೋಡ್ ಬಾ, ಸಿ ಯು ಬಾಯ್. ಡೋಂಟ್ ಆರ್ಗ್ಯೂ ವಿತ್ ಮೀ. ಒಂದೊಂದು ಸಲ ಒಂದೊಂದು ಕಾರಣ ಹೇಳಿ ನನಗೆ ಟೆನ್ಷನ್ ಕೊಡ್ತಿದ್ದೀರಾ. ಕೆಲಸ ನಿಲ್ಲಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದೀಯಾ? ರೇ ಸ್ವಾಮಿ, ಬ್ಲಾಕ್ ಮೇಲು ಮದ್ರಾಸ್ ಮೇಲು ಹೌರಾ ಮೇಲು ಅಂತ ನಾವ್ ಯಾಕ್ರಿ ರೈಲ್ ಬಿಡೋಣ? ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ನಮ್ ರೇಟ್ ಜಾಸ್ತಿ ಮಾಡಿ. ಕೊಡಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಬಂದ್. ಡೋಂಟ್ ಟ್ರೈ ಟು ಇಂಟಿಮಿಡೇಟ್ ಮಿ ಮಿಸ್ಟರ್ ಜೈರಾಮ್. ನಮ್ ಮಾತ್ ಕೇಳ, ಅದೆಲ್ಲ ನಮ್ ಹತ್ರ ನಡೆಯೋಲ್ಲ. ನಮ್ ಡಿಮ್ಯಾಂಡ್ಸ್ ಒಪ್ಕೊಂಡ್ರೆ ಲಾರಿ ವೀಲ್ ತಿರ್ಗೋದು. ಅದು ತಿರ್ಗೋದೇ ಬೇಡ, ಪರ್ಮನೆಂಟ್ ಆಗಿ ನಿಲ್ಸಿದ್ರೆ ಸಾಕು. ಡ್ಯಾಡಿ, ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಲಾರಿ ಬೇಕಾಗುತ್ತೆ? 50 ಲಾರಿ. ಒಂದು ಲಾರಿಗೆ ಎಷ್ಟು ಬಾಡಿಗೆ? ಒಂದು ಟ್ರಿಪ್ಗೆ 1,000 ಅಂದ್ರೆ 50,000 ಆಯ್ತು.
ಒಂದು ವರ್ಷದಲ್ಲಿ ಎಷ್ಟು ತಿಂಗಳು ನಮ್ಗೆ ಲಾರಿ ಬೇಕಾಗುತ್ತೆ? ಏನು ಕ್ವಿಜ್ ಕಾಂಟೆಸ್ಟ್? ನೀವ್ ಹೇಳಿ ರೆಡಿ. 9 ತಿಂಗಳು ಅಂದ್ರೆ ಒಂದು ದಿವಸಕ್ಕೆ 50,000, ಒಂದು ತಿಂಗಳಿಗೆ 15 ಲಕ್ಷ, 9 ತಿಂಗಳಿಗೆ 1,35,00,000 ಟ್ರಾನ್ಸ್ಪೋರ್ಟ್ಗೆ ಅಂತ ನಾವು ಖರ್ಚು ಮಾಡ್ತಾ ಇದೀವಿ. ಕರೆಕ್ಟ್. ಒಂದು ಲಾರಿ ಬೆಲೆ ಎಷ್ಟು? 5 ಲಕ್ಷ ಇರಬಹುದು. ಅಂದ್ರೆ 50 ಲಾರಿಗೆ 2,50,000,000 ಆಯ್ತು. ರೈಟ್. ನೀವು ಕೂಡಲೇ 50 ಲಾರಿ ಪರ್ಚೇಸ್ ಮಾಡಿ. ನಮಗೆ ಬೇಕಾಗಿರೋ ಟೈಮ್ ಲಾರಿ ಬಿಡಿಸ್ಕೊಂಡು ಬೇರೆ ಟೈಮ್ ಬಾಡಿಗೆಗೆ ಬಿಟ್ರೆ ಬಡ್ಡಿ ಸಮೇತ ದುಡ್ಡು ವಾಪಸ್ ಬರುತ್ತೆ, ಲಾರಿನೂ ಸ್ವಂತ ಆಗುತ್ತೆ. ದಟ್ಸ್ ಆಲ್ ಅಂಕಲ್. ಅವನು ಹೇಳಿದಾಗ ಮಾಡು. ಈಸ್ ಎಕ್ಸಾಕ್ಟ್ಲಿ ರೈಟ್. ಸೆಂಡ್ ಹಿಮ್ ಔಟ್. ವಿಜಯ್ 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 ವಿಜಯ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್. ಆಹಾ, ಎಂಥ ಸೂಪರ್ ಐಡಿಯಾ ಕೊಟ್ಟೆ. ಹೌದು, ಆಫೀಸ್ ಕಡೆ ತಲೆನೇ ಹಾಕ್ದಿರೋನ ಅದೇನು ಈ ಹೊತ್ತು ದಿಢೀರಂತ ಈ ಕಡೆ ಹಾಗೆ? ಜಸ್ಟ್ ಫಾರ್ ಟೈಮ್ ಪಾಸ್ ಡ್ಯಾಡಿ. ಟೈಮ್ ಪಾಸಾ? ನನಗಿಷ್ಟು ವರ್ಷ ಅನುಭವ ಇದ್ದು ತಗೊಳೋಗಾಗ್ದಿರೋ ಡಿಸಿಷನ್ ನೀನು ಟೈಮ್ ಪಾಸ್ ಮಾಡೋಕ್ ಬಂದು ತಗೊಂಡಿದ್ದೀಯ ಅಂದ್ರೆ ಫುಲ್ ಟೈಮ್ ಇಲ್ಲೇ ಇನ್ಚಾರ್ಜ್ ತಗೊಂತೀರಾ? ಎಕ್ಸಾಕ್ಟ್ಲಿ ಮೈ ಡ್ಯಾಡಿ. ನೋ ಚಾನ್ಸ್ ಮೈ ಡಿಯರ್ ಡ್ಯಾಡ್. ಈ ಬಿಸ್ನೆಸ್ ಪ್ರೆಷರ್ ನನಗೆ ಬೇಡ. ಬೈ ಬೈ ವಿಜಯ್. ವಿಜಯ್ ವಿಜಯ್, ಇವನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲಪ್ಪ. ಟ್ರೈನ್ ಚಾರ್ಜ್ ಜಾಸ್ತಿ ಆಯ್ತು ಅಂತ ಟ್ರೈನ್ ಕೊಂಡ್ಕೋತಾರ? ಇಲ್ಲ ಫ್ಲೈಟ್ ಚಾರ್ಜ್ ಜಾಸ್ತಿ ಆಯ್ತು ಅಂತ ಫ್ಲೈಟ್ ಕೊಂಡ್ಕೋತಾರ? ಇಲ್ಲ ಇಲ್ಲ, ಕೊಂಡ್ಕೊಳ್ಳೋದಿಲ್ಲ. ಹಾಗೆ ಅವನ್ ಲಾರಿಗಳನ್ನ ಕೊಂಡ್ಕೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ. ನಥಿಂಗ್ ಟು ವರಿ. ನಿಮ್ಮ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬಟ್ ಒನ್ ಥಿಂಗ್, ಆತನ ಬ್ಯಾಕ್ ಬೋನ್ ಸಿವಿಯರ್ ಆಗಿ ಫ್ರಾಕ್ಚರ್ ಆಗಿರೋದ್ರಿಂದ ಮಿನಿಮಮ್ 4-5 ತಿಂಗಳಾದ್ರೂ ಬೆಡ್ ರೆಸ್ಟ್ ಬೇಕೇ ಬೇಕು. 4-5 ತಿಂಗಳು ಹಾಸ್ಪಿಟಲ್ನಲ್ಲಿ ಇರಬೇಕಾ? ನೀವು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಭರವಸೆ ಕೊಡೋದಾದ್ರೆ ನಾನು ಡಿಸ್ಚಾರ್ಜ್ ಮಾಡಬಹುದು. ನಾನು ನೋಡ್ಕೋತೀನಿ, ನಾನು ನೋಡ್ಕೋತೀನಿ ಡಾಕ್ಟ್ರೆ, ಅವ್ರ ಪಕ್ಕದಲ್ಲೇ ಇರ್ತೀನಿ. ಓಕೆ, ಇನ್ನು 2-3 ಡೇಸ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ. ರೆಗ್ಯುಲರ್ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ಲಕ್ಷ್ಮೀ ಕ್ಷಮಯಾ ಧರಿತ್ರೀ ಶಯನೇಶು ರಂಭಾ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ, ಮನಕ್ಕೆ ಕೊಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ, ಮನಕ್ಕೆ ಕೊಡತಿ ಮನೆಗೆ ಗರತಿ.
ಮಗಳಿಗೊಂದು ಗುಡಿ ಪೂಜಿಸಿ ದಿನವಿಡಿ ಪತಿಯೊಳಗಿರುವಳು ಸತಿಯು ಸತಿಯು ಅವಳೇ ಮತಿಯು ಅವಳೇ ಬಾಳಿನ ಹಾಡಿಗೆ ಶ್ರುತಿಯು ಪತಿಯ ಏಳಿಗೆ ಸತಿಯ ಕೈಲಿದೆ ಪತಿ ಹಿತವೇ ಸುಖ ಮಾಂಗಲ್ಯವೇ ಮುಖ ತೆನ್ನುವ ಸತಿಯೇ ಉಸಿರಿರು ತನಕ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ ಬೆಳಗಲು ಬದುಕದು ನಿನುಗಲು ಸತಿ ಮನಸುಂದೇ ಜ್ಯೋತಿ ಕರೆದರೆ ಚೈತ್ರವ ನೆನೆದರೆ ಸ್ವರ್ಗವ ಪಡೆಯಲು ಸತಿಯೇ ಸ್ಫೂರ್ತಿ ಪತಿಯೇ ದೈವವು ಎನ್ನುವ ಜೀವವು ಏಳು ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮೆರೆಯುವ ಸತಿಮಣಿ ದೇವತೆಗೆ ಸಮ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಪೂಜ್ಯೇಶು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮಯ ಧರಿತ್ರಿ ಶಯನೇಶ್ವರಂಭ ಬ್ಯಾಕ್ ಬೋನ್ ಫ್ರ್ಯಾಕ್ಚರ್ ಆಗಿ ಇಷ್ಟು ಬೇಗ ಗುಣಮುಖ ಆಗಿರೋ ಒಬ್ಬ ಪೇಷಂಟ್ ನಾನು ನೋಡ್ತಾ ಇರೋದು ದಿಸ್ ಈಸ್ ಫಾರ್ ದಿ ಫಸ್ಟ್ ಟೈಮ್ ಥ್ಯಾಂಕ್ ಯು ಡಾಕ್ಟರ್ ಆ ಥ್ಯಾಂಕ್ಸ್ನ ಏನಿದ್ರು ನಿಮ್ಮ ಶ್ರೀಮತಿ ಕೊಟ್ಬಿಡಿ ನಂದು ಏನಿದ್ರು ಟ್ರೀಟ್ಮೆಂಟ್ ಮಾತ್ರ ಆಕೆ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನು ಉಳಿಸ್ಕೊಂಡಿದ್ದಾಳೆ ನಿಜ ಹೇಳಬೇಕು ಅಂತಂದರೆ ರಾಧಾ ಅಂತ ಹೆಂಡತಿನ ನೀವು ಪಡಿಬೇಕಾದ್ರೆ ನೀವು ತುಂಬ ತುಂಬ ಪುಣ್ಯ ಮಾಡಿರಬೇಕು ಹಾಂ ನಾನು ಬರ್ತೀನಿ ಥ್ಯಾಂಕ್ ಯು ಡಾಕ್ಟರ್ ಡಾಕ್ಟರ್ ಏನ್ ಹೇಳಿದ್ರು ಅಂತ ಗೊತ್ತಾಯ್ತಾ ವಿಜಯ್ ಇಷ್ಟು ಬೇಗ ವಾಸಿ ಆಗಿದ್ದಕ್ಕೆ ತುಂಬಾ ಸಂತೋಷ ಪಟ್ರು ಡ್ಯಾಡ್ ನಾನು ಹೇಳಿದ ಆ ವಿಷಯದ ಬಗ್ಗೆ ಅಲ್ವೋ ರಾಧಾ ಬಗ್ಗೆ ಏನ್ ಹೇಳಿದ್ರು ಅಂತ ತಿಳಿತಾ ಅಂದೆ ಹೌದು ಡ್ಯಾಡ್ ರಾಧಾ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ತಾಯಿಯಾಗಿ ತಂಗಿಯಾಗಿ ಫ್ರೆಂಡ್ ಆಗಿ ಒಟ್ಟಿನಲ್ಲಿ ರಾಧಾ ಒಂದು ದೇವತೆ ಡ್ಯಾಡ್ ಇದೇ ಸೇವನ ರಾಧಾ ಅವ್ರ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರೆ ಫ್ಲೋರೆನ್ಸ್ ನೈಟಿಂಗಲ್ ತರನೋ ಮದರ್ ತೆರೆಸಾ ತರನೋ ಹೆಸರು ಮಾಡ್ತಿದ್ಲು ಲೋ ನಾಳೆ ನಿನ್ನ ಮ್ಯಾರೇಜ್ ಆನಿವರ್ಸರಿ ನೆನಪಿದ್ಯಾ ಅದ್ಯಾಕೆ ಮರೆಯಕಾಗತ್ತೆ ಡ್ಯಾಡ್ ನನಗೂ ರಾಧಾಗ ಅಗ್ರಿಮೆಂಟ್ ಆಗಿರೋದೆ ನಾಳೆ ಅವ್ರಿಗೆ ತಾನೆ ಇನ್ಯಾಕೆ ಬೇಕು ಹಾಳಾದ ಅಗ್ರಿಮೆಂಟು ಹರಿದು ಬಿಸಾಕ್ಬಿಡು ಅದನ್ನು ಬಿಸಾಕಾಗಲ್ಲ ವಿಜಯ ರಾಧಾ ತುಂಬ ಒಳ್ಳೆ ಹುಡುಗಿ ವೆರಿ ಸಿನ್ಸಿಯರ್ ಅಷ್ಟೇ ಸ್ವಾಭಿಮಾನಿ ಕೂಡ ಕರುಣೆ ಸಹನೆ ತಾಳ್ಮೆ ಈ ಎಲ್ಲ ಗುಣಗಳ ಸಂಗಮ ರಾಧಾ ಆದರೆ ರಾಧಾನ ನನ್ನ ಜೀವನ ಜಿಂಗತ್ಯಾಗಿ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಆಕೆನ ಒಳ್ಳೆ ಸ್ನೇಹಿತಿಯಾಗಿ ಒಪ್ಕೋಬೋದು ಹೆಂಡತಿಯಾಗಿ ಸ್ವೀಕರಿಸೋಕ್ಕಾಗಲ್ಲ ಮತ್ತೆ ಈ ಒಂದು ವರ್ಷದಲ್ಲಿ ರಾಧಾ ಇಲ್ಲದೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ನನ್ನ ಜೀವನದ ಕೊನೆಯವರೆಗೂ ರಾಧಾ ಇರಲೇಬೇಕು ಅಂತಲೂ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ ಇಲ್ಲ ಅಲ್ಲ ಅನ್ಸೋದೇ ಇಲ್ಲ ಇಡೀ ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರೋ ರೋಗ ನಿನಗೆ ಬರೆದಿದೆ ಸ್ವಾರ್ಥಿಯಾಗಿ ನಿನ್ನ ಬಗ್ಗೆ ನೀನು ಮಾತ್ರ ಯೋಚನೆ ಮಾಡೋ ರೋಗ ಅದು ಯು ಆರ್ ಸೆಲ್ಫಿಶ್ ಅಂಡ್ ಸೆಲ್ಫ್ ಸೆಂಟರ್ಡ್ ಈ ರೋಗ ನಿನ್ನಂಥ ಮನುಷ್ಯರ ಜೊತೆ ಪರ್ಮನೆಂಟ್ ಆಗಿರುತ್ತೆ ಯಾಕೆ ನಿಂಗೆ ಇಲ್ಲಿರೋದು ಹೃದಯ ಅಲ್ಲ ಕಲ್ಲು ನೀನು ಕಲ್ಲು ಡ್ಯಾಡಿ ಯಾಕೆ ಸೀರಿಯಸ್ ಆಗ್ತಾ ಇದ್ದೀರಾ ಮತ್ತೆ ಏನಪ್ಪ ಮಾಡ್ಲಿ ಏನ್ ಮಾಡ್ಲಿ ಪ್ರಪಂಚದಲ್ಲಿ ಭಿನ್ನಾಭಿಪ್ರಾಯಗಳಿದ್ದು ಬೇರೆ ಆಗೋ ಗಂಡ ಹೆಂಡತಿನ ನಾನು ನೋಡಿದ್ದೀನಿ ಹೆಂಡತಿ ಮೇಲೆ ಸಂದೇಹ ಪಟ್ಟು ಬೇರೆ ಆಗೋರ್ನ ನೋಡಿದ್ದೀನಿ ಆದ್ರೆ ನಿನ್ ಥರ
ಯಾವ ರೀತಿಯ ಭಾವನೆಗಳು ಬರ್ತಾ ಇಲ್ಲ ಅಂತ ಹೆಂಡತಿನ ಬಿಡ್ತಿರೋನು. ನೀನೊಬ್ಬರೇ ಕಣ್ಣು, ಇಟ್ಸ್ ಆನ್ ಯುವರ್ ಪಾರ್ಟ್, ಇಟ್ಸ್ ನೋಡು. ಮದುವೆನ ಮನುಷ್ಯರು ಮಾಡ್ಕೋತಾರೆ, ಪ್ರಾಣಿಗಳಿಗೆ ಮದುವೆ ಮಾಡಲ್ಲ. ಯಾಕೆ ಗೊತ್ತಾ? ಮದುವೆ ಅಂದ್ರೆ ಎರಡು ಮನುಷ್ಯರನ್ನ ಮಾತ್ರ ಅಲ್ಲ, ಎರಡು ಹೃದಯಗಳನ್ನ ಬೆಸೆಯೋ ಏಳು ಜನ್ಮ ಪವಿತ್ರವಾದ ಬಂಧಕಣು. ವಿಜಯ್, ನಿಂಗೆ ಕೈ ಮುಗಿದು ಕೇಳ್ಕೊತೆ, ರಾಧಾಗೆ ಅನ್ಯಾಯ ಮಾಡಬೇಡ. ಅವಳ ಕಣ್ಣೀರು ನಮ್ಮನ್ನು ಸಂತೋಷವಾಗಿಡೋಲ್ಲ. ಇದು ಕೈಯಲ್ಲ ಕಣೋ, ಕಾಲು ಅಂತ ತಿಳ್ಕೊ. ವಿಜಯ್, ನಿನ್ನ ಕಾಲು ಹಿಡಿದು ಬೇಡ್ಕೊಡ್ತೀನಿ. ನೀವ್ಯಾಕೆ ಈಗ ಸಣ್ಣ ಮಕ್ಕಳ ತರ ಬಿಹೇವ್ ಮಾಡ್ತಿದ್ದೀರಿ? ನನ್ನೆಲ್ಲ ಕಂಡೀಷನ್ ಒಪ್ಕೊಂಡ್ ಮೇಲೆ ತಾನೆ ಅಗ್ರಿಮೆಂಟ್ ಮಾಡಿಸಿ ಮದುವೆ ಮಾಡಿಸಿದ್ರಿ. ಈಗ ಅದ್ರ ಪಕ್ಕ ಡೈವರ್ಸ್ ಮಾಡ್ತಿದ್ದೀನಿ. ಸೊ ವೈ ಆರ್ ಯು ಗೆಟಿಂಗ್ ಎಕ್ಸೈಟೆಡ್? ಮದುವೆಯ ಪವಿತ್ರ ಬಂಧದ ಮೇಲೆ ನನಗಿದ್ದ ನಂಬಿಕೆ ಹಾಗೆ ಮಾಡಿಸ್ತು. ಆ ಬಂಧನ ಒಂದಲ್ಲ ಒಂದು ದಿನ ನನ್ನನ್ನು ಬದಲಾಯಿಸುತ್ತೆ ಅನ್ಕೊಂಡು ಆ ಅಗ್ರಿಮೆಂಟ್ಗೆ ಒಪ್ಕೊಂಡೆ. ಅಲ್ವೋ, ರಾಧಾನ ಹೆಂಡತಿಯಾಗಿ ಸ್ವೀಕರಿಸೋಕೆ ಆಗ್ತಿಲ್ಲ. ಸರಿ, ನಿನಗೆ ರಾಧಾ ಮೇಲೆ ಪ್ರೇಮ ಇಲ್ಲ, ಅದು ಸರಿ. ಆದ್ರೆ ಅವಳು 6 ತಿಂಗಳು ರಾತ್ರಿ ಹಗಲು ಅಂತ ಸೇವೆ ಮಾಡಿದ್ಲಲ್ಲ, ಕೊನೆ ಪಕ್ಷ ಅದಕ್ಕಾಗಿ ಸ್ವಲ್ಪ ಕೃತಜ್ಞತೆ ತೋರಿಸೋದು ಬೇಡವೇ? ಡ್ಯಾಡಿ, ಕೃತಜ್ಞತೆಗೂ ಸಂಸಾರ ನಡೆಸೋದಕ್ಕೂ ಏನ್ ಸಂಬಂಧ ಹೇಳಿ? ಪ್ರೇಮ ಪ್ರೀತಿ ಅಲ್ಲ ಇನ್ನೊಬ್ರು ಹೇಳಿ ಬರತ್ತಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಿತ್ತು. ನನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು? ಇಷ್ಟು ವರ್ಷಗಳಾದ್ಮೇಲೆ ಈಗ ನನಗೆ ಗೊತ್ತಾಗ್ತಾ ಇದೆ ನಿನ್ನನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ನಿನ್ನ ಗುಣ ಏನು, ನಿನ್ನ ಜೀವನದ ಉದ್ದೇಶ ಏನು ಅಂತ ಈಗ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗ ನೀನು ಮಾಡ್ತಾ ಇರು ಪಾಪ, ನಮ್ಮ ವಂಶಾನ ಸುಮ್ಮನೆ ಬಿಡಲ್ವು? ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ ಡ್ಯಾಡಿ, ಸುಮ್ಮನೆ ಬಿಡಲ್ಲ ಡ್ಯಾಡಿ. ನೀವು ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ, ನೀವಾಗ ರಿಲ್ಯಾಕ್ಸ್ ಮಾಡಿ, ನನಗೆ ತೋಚೆ ನಾನು ಮಾಡ್ತೀನಿ, ರಿಲ್ಯಾಕ್ಸ್. ವಿಷಯ ಏನು ಅಂತ ಕೇಳಿದ್ರೆ ಸರಿಯಾಗಿ ತಿಳಿಬಹುದು. ನಾವು ಮಾಡ್ಕೊಂಡ ಅಗ್ರಿಮೆಂಟ್ಗೆ ನಾಳೆನೆ ಕೊನೆ ದಿನ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ರಾಧಾ. ನೀನಾದ್ರೂ ನಾನು ಅರ್ಥ ಮಾಡ್ಕೊಂಡಿಯಲ್ಲ. ಯಜಮಾನರಿಗೆ ಸಕ್ಕರೆ ಬದಲು ಈ ಮಾತ್ರೆ ಹಾಕು. ರಾಮಯ್ಯ, ಚಿಕ್ಕ ಯಜಮಾನರು ಲೇಟಾಗಿ ಬರ್ತಾರೆ, ನೀವು ಅವ್ರು ಬರೋ ಟೈಮ್ಗೆ ನಿದ್ದೆ ಮಾಡದೆ ಬಂದ ಕೂಡಲೇ ಊಟ ಮಾಡಿಸಿ. ಆಯ್ತಮ್ಮ. ದೊಡ್ಡ ಯಜಮಾನರು ಹತ್ರನೇ ಇದ್ದು ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಈ ಒಂದು ವರ್ಷದಲ್ಲಿ ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನನ್ನು ನಿಮ್ಮ ಮಗಳು ಅನ್ಕೊಂಡು ಕ್ಷಮಿಸ್ಬಿಡಿ. ಅಮ್ಮ,
ಏನಣ್ಣ ಅಮ್ಮವರು ಮನೆನೇ ಬಿಟ್ಟೋಗ ತರ ಮಾತಾಡ್ತಾವ್ರೆ? ಹೌದಪ್ಪ. ಬರ್ತೀನಿ ಸರ್. ತಾತಾ ನನ್ನನ್ನ ಸಾರ್ ಅಂತಿದೀಯಮ್ಮ. ಮಾವಯ್ಯ ಅಂತ ಕರೆಯೋ ಹಕ್ಕನ್ನ ನಿಮ್ ಮಗ ನನ್ನಿಂದ ಹಿಂದಕ್ಕೆ ತಗೊಂಡ್ಬಿಟ್ರಲ್ಲ ಸರ್. ರಾಧಾ ಕ್ಲಬ್ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮನೆ ಡ್ರಾಪ್ ಮಾಡಿ ಹೋಗ್ತೀನಿ ಬಾ. ನಾವಿಬ್ರು ಒಂದು ವರ್ಷ ಜೊತೆಯಾಗಿದ್ದು ಈಗ ಬೇರೆ ಆಗ್ತೈತೀವಿ. ನಾಳೆಯಿಂದ ನಾನು ನೋಡಿದ ಕೂಡಲೇ ಮುಖ ಮುರಿಯೋದು ಬೈಯೋದು ಇದೆಲ್ಲ ನೀನು ಮಾಡಲ್ಲ ಅನ್ಕೊಂಡಿದ್ದೀನಿ. ನನ್ನ ಮೇಲೆ ಕೋಪ ಇಲ್ಲ ತಾನೆ? ಥ್ಯಾಂಕ್ ಯು ರಾಧ. ನಾವಿಬ್ರು ಗಂಡ ಹೆಂಡತಿಯಾಗಿ ಬದುಕಕ್ಕಾಗದೆ ಇರ್ಬೋದು, ಆದರೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ನಾಳೆ ನಿಂಗೆ ಏನೇ ತೊಂದರೆ ಬಂದರೂ ನಾನು ಕಾಂಟ್ಯಾಕ್ಟ್ ಮಾಡು. ಬಾಯ್. ಏನಮ್ಮ ರಾಧಾ, ಅಳಿಯಂದ್ರೆ ಯಾಕೆ ಹಾಗೆ ಹೊರಟೋದ್ರು? ಏನಾಯ್ತಮ್ಮ, ಯಾಕೆ ಸುಮ್ಮನೆ ಇದ್ದೀಯಾ? ಮಾತಾಡು. ಏನಮ್ಮ, ಏನಾದರೂ ವಿಶೇಷ ಇದೆಯಾ? ವಿಶೇಷನೇ ಅಮ್ಮ, ಅವ್ರು ನನ್ನ ಕೆಲಸದಿಂದ ತೆಗೆದುಬಿಟ್ರು. ಮದುವೆಗೆ ಮುಂಚೆನೆ ಕೆಲಸ ಬಿಟ್ಟಿಯಲ್ಲೇ, ಈಗ ಯಾವ ಕೆಲಸದಿಂದ ತೆಗೆದುಬಿಟ್ರು? ಈಗ ಹೆಂಡತಿ ಕೆಲಸದಿಂದ ನನ್ನ ತೆಗ್ದಾಕಿದಾರಮ್ಮ. ಹೆಂಡತಿ ಕೆಲಸದಿಂದ? ಏನ್ ಹೇಳ್ತಿದ್ಯೇ? ಒಂದೇ ಒಂದು ವರ್ಷಕ್ಕೆ ಮಾತ್ರ ನಿನ್ ಮಗಳು ಅವ್ರಿಗೆ ಹೆಂಡತಿ ಆಗ್ಬೇಕಾಗಿತ್ತಮ್ಮ. ಇದು ಎಂತ ಸಂಪ್ರದಾಯನೇ? ಸಂಪ್ರದಾಯ ಅಲ್ಲಮ್ಮ, ಗ್ರಹಚಾರ. ನನ್ನ ಕೊನೆ ಉಸಿರಿರೋವರೆಗೂ ಅವ್ರಿಗೆ ಹೆಂಡತಿ ಆಗಿರ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದ್ರೆ ಪಾರ್ಟ್ ಟೈಮ್ ಹೆಂಡತಿ ಆಗ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ರಾಧಾ ರಾಮಯ್ಯ, ರಾಮಯ್ಯ ಇದೇನ್ ಕಾಫಿನ ಕಷಾಯನ? ಹೌದೌದು, ಎಷ್ಟಾದ್ರೂ ನಾವಿ ಮನೆ ಕೆಲಸಗಾರರು, ನಮ್ ಕೈಲಿ ಕಾಫಿ ಕುಡಿದ್ರು ಕಷಾಯ ತರ ಇರುತ್ತೆ, ಅದೇ ಹೆಂಡತಿ ಕೈಲಿ ಕಷಾಯ ಕುಡಿದ್ರು ಕಾಫಿ ತರ ಆಗುತ್ತೆ. ನಿಮ್ಗೆ ಇಷ್ಟ ಇಲ್ದಿರ ಹೇಳ್ಬಿಡಿ, ಹೊರಟೋಗ್ತೀವಿ. ಅಯ್ಯೋ ಈ ಮುದ್ಕ ಯಾಕಪ್ಪ ಹಿಂಗ ಇರ್ತಾನೆ? ಮೊನ್ನೆವರೆಗೂ ಚೆನ್ನಾಗಿದ್ದ ಇವನು. ಡ್ಯಾಡಿ ಬಾತು ಮಾಡಕ ಬಿಸಿನೇ ಬರ್ತಾ ಇಲ್ಲ. ಅಯ್ಯ ಕುಲಪುತ್ರ, ನಾನು ಈ ಮನೆಗೆ ಯಜಮಾನ ಕಣಯ್ಯ, ಇಲ್ಲಿ ಚಾಕಿರಿ ಮಾಡೋ ಕೆಲಸಗಾರನಲ್ಲ. ಬಿಸಿ ನೀರು ಬರ್ಲಿಲ್ಲ ಅಂದ್ರೆ ಎಲ್ಲೋ ಹೀಟರ್ ಕೆಟ್ಟಿರ್ಬಹುದು, ಅದಕ್ಕೆ ನಾನೇನ್ ಮಾಡ್ಲಿ? ಡೋಂಟ್ ಬಾದರ್ ಮಿ. ಏನ್ ಇವತ್ತು ಎಲ್ರು ಉಲ್ಟಾ ಹೊಡಿತಾ ಇದಾರಲ್ಲ, ಸಮಥಿಂಗ್ ಇಸ್ ರಾಂಗ್. ರಾಧಾ ಹಿಂಗಾಯ್ತು ಅಂತ ಮುಂಚೆನೆ ಯಾಕೋ ಹೇಳಿಲ್ಲ? ಆ ಟೈಮ್ ನಲ್ಲಿ ನಿರ್ಲಿಲ್ಲ ಗುರು, ನಾನು ಏನ್ ಮಾಡ್ಲಿ? ಜಲ್ದಿ ಗಾಡಿ ತೆಗೆ ರಂಗಯ್ಯ. ಗಿಡ ಎಲ್ಲ ಒಣಗಿರೋದು ಕಾಣೋದಿಲ್ವಾ? ನೀರ್ ಹಾಕಾರೆ ಗಂಟೆನೇ ಹೋಗುತ್ತೆ. ಏನ ಅಂಗ್ಲು ಕೊಡ್ತೀಯಾ? ಓಹೋ, ಹೂ ನಂಗಿರೋ ಹೆಂಡತಿನೇ ಮನೆಯಿಂದ ಆಚೆ ಕಳಿಸ್ದವ್ರಿಗೆ ಈ ಗಿಡ ಮರ ಎಲ್ಲ ಯಾವ ಲೆಕ್ಕ ಅಂತ ನೀನ್ ಹೇಳೋದು? ಅದು ಅವ್ರವ್ರ ಇಷ್ಟ. ಜೋರಾಗಿ, ಅದು ಅವ್ರವ್ರ ಇಷ್ಟ. ಉಪಯೋಗಿಸ್ಕೋತಾರೆ ಬಿಟ್ಟಾಕ್ತಾರೆ, ಅದನ್ನ ಕೇಳಕ್ ನೀನ್ ಯಾವನೋ? ಏನೋ ಗುರುಸ್ತಿಯಾ? ನೀವ್ ಅನ್ಕೊಂಡಾಗ ಅವನೇನ್ ಲುಕ್ ಕೊಡ್ತಾ ಇಲ್ಲ, ಮನೆ ಆಫೀಸ್ಗೆ ಹೋಗೋಣ. ರಾಮು ನನ್ನ ಕೆಲಸ ಪರ್ಮನೆಂಟ್ ಆಯ್ತು. ಯಾಕೆ ರೋನ್ ಆಗ್ತೀರಾ? ಅಲ್ವೋ
ಈಗಿನ ಕಾಲದಲ್ಲಿ ಹೆಂಡತಿ ಹುದ್ದೆನೆ ಪರ್ಮನೆಂಟ್ ಇರಲ್ಲ, ಅಂದ್ಮೇಲೆ ನಿನ್ ಕೆಲಸ ಹೇಗೋ ಪರ್ಮನೆಂಟ್ ಆಗುತ್ತೆ. ಡೋಂಟ್ ಫೀಲ್ ಗಿಲ್ಟಿ ವಿಜಯ್, ಬೊಗಳರು ಬೊಗಳ್ತಾನೆ ಇರ್ತಾರೆ. ಅಂದಾಗ ವಿಜಯ್, ಅನಿತಾ ನಿಮಗೆ ಪಾರ್ಟಿ ಕೊಡ್ಬೇಕಂತಿದ್ಲು, ಮನೆಗೆ ಹೋಗೋಣವಾ? ವಿಜಯ್, ಫ್ಯಾಕ್ಟ್ರಿ ಓಡಿ ಬಗ್ಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮೀಟಿಂಗ್ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅನಿತಾ, ಟೇಕ್ ಕೇರ್ ಆಫ್ ಹಿಮ್. ಓಕೆ ವಿಜಯ್, ಕ್ಯಾರಿ ಆನ್, ಬಾಯ್. ಬಾಯ್ ವಿಜಯ್. ಹೀಗೆ ನಿನ್ ಜೊತೆ ಒಂಟಿಯಾಗಿ ಕುತ್ಕೊಂಡು ಫುಲ್ ಬಾಟ್ಲ್ ಕುಡಿಸ್ಬೇಕು ಅಂತ ಹರಕೆ ಹೊತ್ತಿದ್ಯಾ? ಥ್ಯಾಂಕ್ ಯು.
ನಾನು ನಿಮ್ಮನ್ನ ಈ ಇಂಟರ್ವ್ಯೂ ಕರೆಯೋದಿಕ್ಕೆ ಎರಡು ಕಾರಣಗಳಿವೆ. ಮೊದಲನೇದು, ನಮ್ಮ ಕಂಪನಿ ಲಾಸಲ್ಲಿ ನಡೀತಿದೆ ಅಂತ ನಿಮಗೆ ಗೊತ್ತಿದ್ರು ನಮ್ಮ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿದ್ದೀರಿ. ದಟ್ ಶೋಸ್ ಯು ಹ್ಯಾವ್ ಎ ಚಾಲೆಂಜಿಂಗ್ ಸ್ಪಿರಿಟ್. ಎರಡನೇದು, ಯುವರ್ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ಬಟ್ ನೀವು ಈವರೆಗೂ ತಗೊಳ್ತಿದ್ದ ಸ್ಯಾಲ್ರಿ ನಾವು ಕೊಡೋಕ್ಕಾಗಲ್ಲ. ಪರವಾಗಿಲ್ಲ ಸರ್, ನೀವು ನನ್ನ ಪೋಸ್ಟ್ಗೆ ಎಷ್ಟು ಕೊಡಬೇಕು ಅಂತಿದ್ದೀರೋ ಅಷ್ಟೇ ಕೊಡಿ. ದೆನ್ ಯು ಕ್ಯಾನ್ ಜಾಯಿನ್ ಇಮಿಡಿಯೇಟ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ವರ್ಷಕ್ಕೋ ತಿಂಗಳಿಗೋ ಇಲ್ಲ ವಾರಕ್ಕೋ, ಒಂದ್ ವರ್ಷದಲ್ಲಿ ಒಬ್ಬನ ಹತ್ರ ಇದ್ದು ಬೋರ್ ಆದ್ರೆ ಆರ್ ತಿಂಗಳು ನನ್ನ ಹತ್ರ, ಮೂರ್ ತಿಂಗಳು ಇವನ ಹತ್ರ, ಏನ್ ಹೇಳ್ತೀಯಾ? ಸ್ವಲ್ಪ ಅದ್ ಸರಿ, ಎರಡು ನಿಮಿಷಕ್ಕೆ ಎಷ್ಟು ನಿನ್ ರೇಟು? ಎರಡೇ ನಿಮಿಷನ ಹೆಣ್ಣಿನ ಮಳ್ಳಲ್ಲಿ ದೇವರ ಗುಡಿಲಿ ಎರಡೇ ನಿಮಿಷ ಇದ್ರೆ ಸಾಕು, ಮೋಕ್ಷ ಗ್ಯಾರಂಟಿ. ಹಾ, ಸಂಜೆ ಐದುವರೆಗೆ ಸಿಗ್ತೀನಿ. ಹಾ, ಸಿ ಯು, ಬಾಯ್ ಸರ್. ಸರ್, ಅರೆ ಏನಾಯ್ತು ಶಂಕರ್? ಸರ್, ನೀವು ನನ್ನ ತಂಗಿ ಗುಣ ಮೆಚ್ಕೊಂಡು ತುಂಬಾ ದೊಡ್ಡ ಮನಸ್ಸಿನಿಂದ ಅವಳನ್ನ ಮದುವೆ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ವಿ. ಆದ್ರೆ ಅವಳನ್ನ ಒಂದು ವರ್ಷಕ್ಕೆ ಕೊಂಡ್ಕೊಂಡಿದ್ದೀರಾ ಅಂತ ನಮಗ್ ಗೊತ್ತಿರ್ಲಿಲ್ಲ ಸರ್. ಅರೆ ಅರೆ, ಇದರಲ್ಲಿ ನಂದೇನು ತಪ್ಪಿಲ್ಲ ಶಂಕರ್. ನನ್ನೆಲ್ಲ ಕಂಡೀಷನ್ ಒಪ್ಪಂದ ಮೇಲೆ ನಿನ್ ತಂಗಿ ನನ್ನ ಮದುವೆ ಆಗಿದ್ದು. ಅಗ್ರಿಮೆಂಟ್ ಪ್ರಕಾರ ಅವಳ ಮನೆ ಕಳಿಸಿದೀನಿ. ನನ್ನ ತಂಗಿ ದೇವತೆ ಸರ್, ದೇವತೆ. ಅವಳು ನಿಮ್ಮನ್ನು ಮದುವೆ ಮಾಡಿಕೊಂಡಿದ್ದು ಒಂದು ವರ್ಷ ತಾನು ಸಂತೋಷವಾಗಿ ಈ ಅರಮನೆಯ ಸುಖದ ಸುಪ್ಪತ್ತಿಗೆ ಇಲ್ಲಿ ಇರಬೇಕು ಅಂತಲ್ಲ ಸರ್, ತನ್ನ ಅಕ್ಕ ತಂಗಿ ಸಂಸಾರ ನಿಲ್ಲಿಸೋದಕ್ಕೆ, ಅವ್ರ ಬಾಳಿಗೆ ದಾರಿ ತೋರಿಸೋದಕ್ಕೆ. ಆದರೆ ಈ ಅಗ್ರಿಮೆಂಟ್ ಮದುವೆ ಅವಳು ಬಾಳಿಗೆ ಮುಳ್ಳಿನ ಹಾಸಿಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ಪ್ರಾಣ ಹೋದ್ರೂ ನಾವ್ಯಾರು ಈ ಮದುವೆಗೆ ಒಪ್ಪತ್ತಿರಲಿಲ್ಲ ಸರ್. ನೀವು ನನ್ನ ತಪ್ಪು ತಿಳ್ಕೊಂಡಿದ್ರ ಶಂಕರ್? ತಪ್ಪು ತಿಳ್ಕೊಂಡಿರೋದು ನಾನಲ್ಲ ಸರ್, ಜನ. ನನ್ನ ತಂಗಿದು ಅಗ್ರಿಮೆಂಟ್ ಮದುವೆ ಅಂತ ಗೊತ್ತಾದ ಕೂಡಲೇ ಹಾದಿಲ್ ಹೋಗೋರೆಲ್ಲ ಬೀದಿ ಗುಡಿಸೋನಿಂದ ಹಿಡಿದು ಭಿಕ್ಷೆ ಬೇಡೋರವರೆಗೂ ಒಂದು ಗಂಟೆಗೆ ನಿನ್ ರೇಟ್ ಎಷ್ಟು, ಅರ್ಧ ಗಂಟೆಗೆ ನಿನ್ ರೇಟ್ ಎಷ್ಟು ಅಂತ ಕೇಳ್ತಿದ್ದಾರೆ ಸರ್. ನೋಡಿ ಸರ್, ಬೇಕಿದ್ರೆ ಇಡೀ ಜೀವಮಾನವೆಲ್ಲ ನಾನು ನಿಮ್ ಗುಲಾಮನಾಗಿ ನಿಮ್ ಕಾಲ್ ಕೆಳಗೆ ಬಿದ್ದಿರ್ತೀನಿ. ಅಷ್ಟಕ್ಕೂ ನಿಮ್ ಸಾಲ ತೀರದಿದ್ರೆ ನಮ್ಮ ಮನೆಯವರೆಲ್ಲ ನಿಮ್ ಮನೆಯಲ್ಲಿ ನೀವ್ ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀವಿ. ಆದ್ರೆ ನನ್ನ ತಂಗಿ ಮಾತ್ರ ಅನ್ಯಾಯ ಮಾಡ್ಬೇಡಿ ಸರ್, ನನ್ನ ತಂಗಿ ಅನ್ಯಾಯ ಮಾಡ್ಬೇಡಿ ಸರ್. ಏನಪ್ಪ, ರಾಧಮ್ನವ್ರು ಬರ್ಲಿಲ್ವಾ? ಇಲ್ಲ, ಅವ್ರನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ರಿ. ನಿಮಗ್ ಬೇಗ ಗುಣ ಆಗ್ಲಿ ಅಂತ ಆಕೆ ಮಾಡ್ದೆ ಇದ್ ಪೂಜೆ ಇಲ್ಲ, ವ್ರತ ಇಲ್ಲ, ಹೋಗದೆ ಇದ್ ಗುಡಿ ಇಲ್ಲ. ಅಬ್ಬಬ್ಬಾ, ಅದೆಷ್ಟು ಕಷ್ಟಪಟ್ರು ಅಂತೀರಾ? ನೀವಿಷ್ಟು ಬೇಗ ಎದ್ದು ಓಡಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಆಕೆ ಮಾಡಿದ ಪೂಜೆ ಸೇವೆನೇ ಕಾರಣ. ಸ್ವಾಮಿ ಸ್ವಾಮಿ ಸ್ವಾಮಿ, ಭಿಕ್ಷಾ ಹಾಕಿ ಸ್ವಾಮಿ ಸ್ವಾಮಿ ಸ್ವಾಮಿ, ದಯೆ ತೋರಿಸಿ ಸ್ವಾಮಿ. ಲಾರಿ ಗುದ್ದಿ ನನ್ನ ಹೆಂಡತಿ ಸೊಂಟ ಮುರಿದೋಗ್ಬಿಟ್ಟಿದೆ, ಔಷಧಿ ಕುಡಿಸ್ಬೇಕು, ದಯೆ ತೋರಿಸಿ ಸ್ವಾಮಿ. ಅದಕ್ಕೆ ಯಾಕೆ ಅವಳು ನೋಡ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ಯಾ? ದುಡ್ಡು ಜಾಸ್ತಿ ಸಿಗುತ್ತೆ ಅಂತಾನ? ಅವಳನ್ನೆಲ್ಲಾದ್ರೂ ಇಳಿಸ್ಬಿಟ್ಟು ಭಿಕ್ಷೆ ಬಿಡ್ಬೋದಲ್ಲ. ಅದೆಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಬುದ್ಧಿ. ತಾಳಿ ಕಟ್ಟವಾಗ ಏನೇ ಕಷ್ಟ ಬಂದ್ರು ಹೆಂಡತಿನ ಕೈ ಬಿಡಲ್ಲ ಅಂತಲ್ವಾ ಮಾತು ಕೊಡೋದು? ಇವತ್ತೇನೋ ಇವಳು ಸೊಂಟ ಮುರಿದೋಗ್ಬಿಟ್ಟಿದೆ, ಬಿಟ್ಬಿಡು ಅಂತ ಹೇಳ್ಬಿಟ್ಟಿದಿರಿ. ಆದ್ರೆ ನಮ್ಗೆ ಈ ಗತಿ ಬಂದ್ರೆ ಅವ್ರು ನಮ್ಮನ್ನು ಬಿಟ್ಟು ಬಿಡ್ತಾರ ಬುದ್ಧಿ? ನಮ್ಮ ಹತ್ರ ದುಡ್ಡಿಗೆ ಬರ ಇರ್ಬೋದು ಬುದ್ಧಿ, ಆದ್ರೆ ಮನುಷ್ಯತ್ವಕ್ಕೆ ಗುಣಕ್ಕೆ ಬರ ಇಲ್ಲ ಬುದ್ಧಿ. ಅಮೆರಿಕ ಡಿಗ್ರಿಗಿಂತ ಇಂಡಿಯನ್ ಸೆಂಟಿಮೆಂಟ್ ಗ್ರೇಟ್ ಅಂತ ತೋರಿಸ್ಬಿಟ್ಟೆ ಗುರು, ಸೂಪರ್. ಅಯ್ಯೋ, ನಾನು ನಿಮಗೆಲ್ಲ ಹೇಳಿದ್ದು ಜನರಲ್ಲ ಹೇಳಿದೆ ಅಷ್ಟೇ. ಅಯ್ಯೋ, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಬುದ್ಧಿ. ಅವಳು ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದು ತನ್ನ ಅಕ್ಕ ತಂಗಿ ಸಂಸಾರ ನಿಲ್ಲಿಸೋದಕ್ಕೆ, ಅವ್ರನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ರಿ. ನಿಮಗ್ ಬೇಗ ಗುಣ ಆಗ್ಲಿ ಅಂತ
ಆಕೆ ಮಾಡದೆ ಇದ್ ಪೂಜೆ ಇಲ್ಲ, ವ್ರತ ಇಲ್ಲ, ಹೋಗದೆ ಇದ್ ಗುಡಿ ಇಲ್ಲ. ಇವತ್ತೇನೋ ಇವಳು ಸೊಂಟ ಮುರಿದೋಗ್ಬಿಟ್ಟಿದೆ, ಬಿಟ್ಟು ಬಿಡು ಅಂತ ಹೇಳ್ತಿದ್ರಿ. ಆದ್ರೆ ನಮ್ಗೆ ಈ ಗತಿ ಬಂದ್ರೆ ಅವ್ರು ನಮ್ಮನ್ನ ಬಿಟ್ಟು ಬಿಡ್ತಾರ ಬುದ್ಧಿ? ನನ್ ತಂಗಿದ ಅಗ್ರಿಮೆಂಟ್ ಮದುವೆ ಅಂತ ಗೊತ್ತಾದ್ಕೂಡ್ಲೆ ಹಾದಿಲ್ ಹೋಗೋರೆಲ್ಲ ಬೀದಿ ಗುಡಿಸೋನಿಂದ ಹಿಡಿದು ಭಿಕ್ಷೆ ಬೇಡೋರವರೆಗೂ ಒಂದ್ ಗಂಟೆಗೆ ನಿನ್ ರೇಟ್ ಎಷ್ಟು, ಅರ್ಧ ಗಂಟೆಗೆ ನಿನ್ ರೇಟ್ ಎಷ್ಟು ಅಂತ ಕೇಳ್ತಿದಾರೆ ಸರ್. ಡ್ಯಾಡಿ, ನಂಗೆ ರಾಧಾ ಬೇಕು. ನನಗೆ ನಿಜವಾಗ್ಲೂ ರಾಧಾ ಬೇಕು, ಬನ್ನಿ ಕರ್ಕೊಂಬರೋಣ. ಯಾಕೆ ಅವಳನ್ನ ಮತ್ತೆ ಕರ್ಕೊಂಡು ಬಂದು ಇನ್ನೊಂದು 6 ತಿಂಗಳ ಅಗ್ರಿಮೆಂಟ್ ಮಾಡಿಸ್ಬೇಕಾ? ಒಂದು ವೇಳೆ ರಾಧಾ ನಿನ್ನ ಜೊತೆ ಬರೋಕೆ ಒಪ್ಕೊಳ್ದೇ ಇದ್ರೆ ಬೇರೆ ಸಂಬಂಧ ನೋಡೋಣ. ಹಾ, ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಟೈಪಿಸ್ಟ್ ಹುಡುಗಿ, ಅವಳ ಹೆಸರೇನು, ವಾಟ್ ಎವರ್ ಇಟ್ ಇಸ್, ನಿನಗೆ ಇಷ್ಟ ಆದ್ರೆ ನಾನೇ ಮಾತಾಡ್ತೀನಿ. ಮದ್ವೆ ಆದ ಕೂಡ್ಲೆ ಬಿಟ್ರು ಏನು ಕೇರ್ ಮಾಡಲ್ಲ ಡ್ಯಾಡಿ. ಈ ಸಾರಿ 1 ತಿಂಗಳಿಗೆ ಅಗ್ರಿಮೆಂಟ್ ಮಾಡ್ಕೊ. ತಿಂಗಳಿಗೊಂದು ಗುಡುಗಿ ಫ್ಯಾಂಟಾಸ್ಟಿಕ್ ಆಗಿರುತ್ತೆ, ಏನಂತೀಯ? ಸತ್ತಿರೋ ಅವನು ಮತ್ತೆ ಯಾಕೆ ಹೊಡಿತೀರಿ ಯಜಮಾನ್ರೆ? ಇವನ್ ಯಾಕೆ ಸಾಯ್ತಾನ ರಾಮಯ್ಯ? ಇವನ ಪ್ರಾಣ ಉಳಿಸೋಕೆ ತಾನೇ ರಾಧಾ ರಾತ್ರಿ ಹಗಲು ಅಂತ ಸೇವೆ ಮಾಡಿದ್ದು, ಸೋತೋಗಿದ್ದು. ಮನೆ ಬಿಟ್ಟು ಹೋದಾಗ ನನ್ನನ್ನು ನೋಡಿ, ಈ ಮಾವಯ್ಯನ ನೋಡಿ ಅವಳು ಸಾರ್ ಅಂದ್ಳು. ಆಗ ನನ್ನ ಬಾಳ್ನ ಹಾಳ್ ಮಾಡ್ತಾ ಇದ್ದೀರಾ ಮಾವಯ್ಯ ಅಂದಂಗಾಯ್ತು. ಆ ಕ್ಷಣದಲ್ಲೇ ಅಡ್ಡ ವಿಶ್ವನಾಥಯ್ಯ ಸತ್ತೋದ. ಸತ್ತೋದ ನಮ್ಮೆಲ್ಲರ ಆಯಸ್ಸನ ಧಾರಿಯಾಗಿ ಇವನಿಗೆ ಹೇರಿದ್ರೆ ಇವನು ಮಾತ್ರ ಹಾಯಾಗಿ ಫಾರಿನ್ ಹೋಗಿ ಅಲ್ಲೇ ಸೆಟ್ಲ್ ಆಗ್ತಾನೆ. ಎಂಜಾಯ್ ಯುವರ್ ಸೆಲ್ಫ್ ಮಿಸ್ಟರ್ ವಿಜಯ್, ಅಟ್ ದಿ ಕಾಸ್ಟ್ ಆಫ್ ಎ ಪೂರ್ ಅಂಡ್ ಇನ್ನೋಸೆಂಟ್ ಗರ್ಲ್ಸ್ ಲೈಫ್. ಆಲ್ ದ ಬೆಸ್ಟ್ ಟು ಯು, ಆಲ್ ದ ಬೆಸ್ಟ್ ಟು ಯು. ಪ್ಲೀಸ್ ಡ್ಯಾಡ್, ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಬದಲಾಗಿದ್ದೀನಿ ಡ್ಯಾಡ್, ಪೂರ್ತಿ ಬದಲಾಗಿದ್ದೀನಿ. ನಾನು ಅರ್ಥ ಮಾಡ್ಕೊಳ್ಳಿ ಡ್ಯಾಡ್, ನಾನು ಯಾವ ಫಾರಿನ್ ಕಂಟ್ರಿಗೆ ಹೋಗೋದಿಲ್ಲ. ಬನ್ನಿ ಡ್ಯಾಡ್, ರಾಧಾನ ಕರ್ಕೊಂಬರೋಣ ಪ್ಲೀಸ್. ಅವತ್ತು ರಾಧಾನ ಬೇಡ ಅಂದನು ನೀನೆ, ಇವತ್ತು ಬೇಕು ಅಂತಿರೋದು ನೀನೆ. ನೀನು ಬದಲಾಗಿರೋದು ನಾನು ಒಪ್ಕೋಬೇಕು ಅಂದ್ರೆ ನೀನೆ ಹೋಗಿ ರಾಧಾನ ಮನೆಗೆ ಕರ್ಕೊಂಡು ಬಾ. ಸರಿ ಡ್ಯಾಡ್. ನಿನ್ನ ಸಹಾನುಭೂತಿ ನನಗೆ ಬೇಕಾಗಿಲ್ಲ, ಹೊರಟೋಗಿಲ್ಲಿಂದ. ಇದೇನಕ್ಕ ನಿನ್ನ ಮಗಳಿಗೆ ಇಷ್ಟೊಂದು ಸೊಕ್ಕ? ಅದ್ ಯಾವ್ದೋ ಅಮೆರಿಕನ್ ಬಾಡಿ ಮದುವೆ ಅನ್ನೋ ಲೈಸೆನ್ಸ್ ತಗೊಂಡು ಮಜಾ ಮಾಡಿ ಬಿಟ್ಟಾಕಿಲ್ವಾ? ಏನೋ ಅಕ್ಕನ ಮಗಳಲ್ವಾ ಅಂತ ಮದ್ವೆ ಆಗ್ತೀನಿ ಅಂದ್ರೆ ಒಳ್ಳೆ ಪುಲಂದೇವಿ ತರ ಆಡ್ತಾಳೆ, ಫುಲ್ ಕೆಂಡ ಕರ್ತಾಳೆ. ಇವಳಿಗೇನು ಹುಚ್ಚ ಇಲ್ಲ ನನ್ ಮೇಲೆ ಕಿಚ್ಚ? ಅದೆಲ್ಲ ಇರೋದು ನಿನ್ನಲ್ಲೇ ಪಾಪ. ದಿನ ಕಣ್ಣೀರಲ್ಲೇ ಕೈ ತೊಳೆದು ಅರ್ಧ ಜೀವಾಗಿರೋ ಅವಳನ್ನ ಯಾಕೋ ಗಂಟೆ ಗಂಟೆಗೂ ಬಂದು ಗೋಳು ಉಯ್ಕೋತೀಯ? ಇದೇನಕ್ಕ ನಾನು ಅವಳಿಗೇನು ಹೊಡೆದ್ನಾ, ಬೈದ್ನಾ, ಇಲ್ಲ ರೇಪ್ ಮಾಡದ್ನಾ? ನಾಯಿ ಬಾಯಿ ಮುಚ್ಕೊಂಡು ಹೋಗ್ತೀಯ ಇಲ್ಲ ಚಪ್ಪಲಿ ಸೇವೆ ಮಾಡ್ಲಾ? ಅಹೋ ಭಾರತ ನಾರಿ, ನೀನ್ ಆಗಬೇಡ ಮಾರಿ. ನಿನ್ನ ಅಪ್ಸೆಟ್ ಮಾಡಿದ್ದಕ್ಕೆ ಮೈ ಡಿಯರ್ ಲೇಲ್ಯಾಂಡ್ ಲಾರಿ, ಐ ರಿಯಲಿ ರಿಯಲಿ ಸಾರಿ, ಬಟ್ ಐ ವಿಲ್ ಡೆಫಿನೆಟ್ಲಿ ಮ್ಯಾರಿ. ನಿನ್ನನ್ನು ಆಟಿದರು 100 ಸಾರಿ. ಅಹೋ ರಾಧೆ, ತಿಳ್ಕೋಬಾರದೆ ನೀ ನನ್ನ ಬಾಧೆ. ದಯವಿಟ್ಟು ಕ್ಷಮಿಸ್ಬಿಡಿ ಅಳಿಯಂದ್ರೆ, ಆ ಜಯರಾಮ ಮತ್ತೆ ಬಂದ ಅನ್ಕೊಂಡು ರಾಧಾ ಚಪ್ಪಲಿ ಕೈಗೆ ತಗೊಂಡ್ಳು. ಈಗ ನನ್ನ ಕ್ಷಮಿಸ್ಬೇಕಾದವರು ನೀವತ್ತೆ. ರಾಧಾ, ಐ ಆಮ್ ಸಾರಿ, ಬಾ ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ನನ್ನ ಮನಸ್ಸು ಇದೇ ತರ ಚೂರು ಚೂರು ಆಗೋಗಿದೆ. ಈಗ ನೀವು ಅಗ್ರಿಮೆಂಟ್ ಹರಿದ್ರೆ ಏನು ಪ್ರಯೋಜನ ಇದೆ? ರಾಧಾ, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ನೀವು ಬೇಕು ಅಂದಾಗ ಬರೋಕೆ, ಹೋಗು ಅಂದಾಗ ಹೋಗೋಕೆ, ಮಲಗು ಅಂದಾಗ ಮಲಗೋಕೆ ನಾನೇನ್ ಅನ್ಕೊಂಡಿದ್ದೀರಾ? ಆತ್ಮಗೌರವ ಸ್ವಾಭಿಮಾನ
ನಿಮ್ಮೊಬ್ರಿಗೆ ಮಾತ್ರ ಇರೋದು ಅನ್ಕೊಂಡಿದ್ದೀರಾ? ನಾನು ಅಡಿಗೆ ಚೆನ್ನಾಗಿ ಮಾಡಿದ್ರೆ ಅಡಿಗೆ ಅವ್ರಿಗೆ ಹೋಲಿಸ್ತೀರಾ, ನಿಮ್ ಸೇವೆ ಮಾಡಿದ್ರೆ ನರ್ಸ್ಗಳಿಗೆ ಹೋಲಿಸ್ತೀರಾ. ಅನ್ನ ಹಾಲು ಕೊಡೋ ತಾಯಿ ಮೇಲೆ ಮಗುಗೆ ಅಭಿಮಾನ ಇರಬೇಕೇ ಹೊರತು ಅವಳನ್ನ ಆಯಾಗ ಹೋಲಿಸ್ಬಾರ್ದು. ಸೇವೆ ಮಾಡ್ತಿರೋ ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇರಬೇಕೇ ಹೊರತು ಅವಳಿಗೆ ಮೆಡಲ್ಸ್ ಸರ್ಟಿಫಿಕೇಟ್ಸ್ ಕೊಡಬಾರ್ದು. ಒಂದು ವರ್ಷ ನಿಮ್ ಸೇವೆ ಮಾಡಿದ್ಮೇಲೂ ಯಾವತ್ತು ನಿಮಗೇನು ಅನ್ನಿಸ್ಲಿಲ್ಲ ಅಂತ ಹೇಳಿದ್ರು, ಆವತ್ತೇ ಗೊತ್ತಾಗೋಯ್ತು ನೀವು ಭಾವನೆಗಳೇ ಇಲ್ಲದೆ ಬದುಕ್ತಿರೋ ಮನುಷ್ಯ ಅಂತ. ಆವತ್ತೇ ನನ್ನ ಭಾವನೆಗಳು ಸತ್ತೋಯ್ತು. ಇಷ್ಟು ದೂರ ಬಂದಿದ್ದೀರಾ, ಕಾಫಿ ಕುಡ್ಕೊಂಡು ಹೋಗಿ. ಅದು ಬಿಟ್ಟು ಮತ್ತೆ ನನ್ನ ಮನೆಗೆ ಬಾ ಅಂತ ಕರಿಬೇಡಿ. ನನಗೆ ಗೊತ್ತು ಯಾರು ಕ್ಷಮಿಸಕ್ಕಾಗದಿರೋ ತಪ್ಪು ನಾನು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಆದರೂ ನೀವೆಲ್ಲ ನನಗೆ ಕ್ಷಮಿಸ್ಬೇಕು. ಹುಟ್ಟಿದ ಕೂಡಲೇ ತಾಯಿನ ಕಳ್ಕೊಂಡೆ. ಬುದ್ಧಿ ಬಂದಾಗಿಂದ ಅಮೆರಿಕದಲ್ಲಿ ಬೆಳೆದು ಹೆಣ್ಣಿರೋದೆ ಗಂಡು ಟೈಮ್ ಪಾಸ್ ಮಾಡೋದಕ್ಕೆ ಅಂದ್ಕೊಂಡು ಜೀವನ ಸಾಗಿಸ್ಬಿಟ್ಟೆ. ಹೆಣ್ಣು ತಾಯಿ ಸ್ವರೂಪ, ಗಂಡಿನ ಏಳಿಗೆ ಎಣ್ಣೆ ಕಾರಣ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವತ್ತು ನಿನ್ನನ್ನು ನಂಬ್ತಾ ಇಲ್ಲ, ಆದರೆ ಆ ನಂಬಿಕೆ ನಿನಗೆ ಬಂದೇ ಬರುತ್ತೆ. ನೀ ನನ್ನ ಪ್ರೀತಿಸ್ತಿದ್ದೆ ಅಂತ ಒಪ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನಾಪ್ಕ ಇಟ್ಕೋ. ರಾತ್ರಿ ಸೋಭನ ಬೇಡ ಅಂದೆ ಕೇಳಿಲ್ಲ, ಇಲ್ಲಿ ನೋಡಿದ್ರೆ ಮಂಚನೇ ಸಿಗ್ತಾ ಇಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ತಿರ್ಕೊಂಡು ತಿನ್ನೋರ್ ತರ ನೀನ್ ಹಿಂಗ್ ಮೈ ಪರಚ್ಗಳನ್ನ ಅವ್ರು ನೋಡಿದ್ರೆ ಎದೆ ಅಷ್ಟು ನೆಗಡ್ತಿದ್ದು ಹೋಗ್ತಾರೆ ಅಂದ್ರೆ. ಅಂದ್ರೆ ನನ್ ವೀಕ್ನೆಸ್ ಅವ್ರಿಗೆ ಹೇಳಿಲ್ವಾ? ನಿನ್ನ ಅದನ್ನೆಲ್ಲ ಅವ್ರಿಗೆ ಹೇಳಿದ್ರೆ ನಿಂಗೆ ಹೆಣ್ ಕೊಡ್ತಿದ್ರ? ಇಲ್ಲಿ ಕುಕ್ರು ಬಿಡಿ, ಇಲ್ಲ ಇರು. ಹಾಗಾದ್ರೆ ರಾತ್ರಿ ಹೊತ್ತು ನನ್ ಕಣ್ಣೆ ಕಾಣೋದಿಲ್ಲ ಅಂತ ಅವ್ರಿಗೆ ಹೇಳಲೇ ಇಲ್ವಾ? ಹೇಳಿದ್ರೆ ಮದ್ವೆ ಆಗ್ತಿದ್ರೇನಕ್ಕ? ಇವತ್ತೊಂದ್ ದಿವಸ ರಾತ್ರಿ ಕಳೆದ್ರೆ ಸಾಕು, ನಾಳೆ ಬೆಳಗ್ಗೆ ಗೊತ್ತಾದ್ರೂ ಬಾಯಿ ಮುಚ್ಕೊಂಡು ಬಿದ್ದಿರ್ತಾನೆ. ನೀವೇನು ಯೋಚನೆ ಮಾಡ್ಬೇಡಿ. ಹಾ, ನಾನಿದ್ದೀನಿ. ಮಲ್ಲಿಗೆ ಹೂ ಗಮ್ಮ ಅಂತ ಇದೆ. ಓ, ಲಾಡು ಎಲ್ಲ ಇಟ್ಟಿದ್ದಾರಾ? ಇದೇನಿದು? ಬಲುಷ ಬೊಮ್ಮಾಟಾಗಿದೆ. ಇನ್ನು ಏನೇನು ಇಟ್ಟಿದ್ದಾರೆ? ಸುಡೋದೆಲ್ಲ ಯಾಕೆ ಇಟ್ಟಿದ್ದಾರೆ? ಅಲ್ಲೇ ಯಾಕೆ ನಿಂತಿದ್ಯಾ? ಅಲ್ಲಿ ಬಾಯಿಲ್ಲಿ. ಅಯ್ಯೋ, ಹೆದರ್ಕೋಬೇಡ, ಬಾಯಿಲ್ಲಿ. ನಾ ಬರಲ್ಲಪ್ಪ. ಬಾ ಅಂದ್ರೆ ನಂಗ್ ನಾಚಿಕೆ ಆಗುತ್ತೆ. ಬಾ ಅಂದ್ರೆ ಬರಲ್ಲ. ಬಾ ಅಂದ್ರೆ ಬರ್ಬೇಕಪ್ಪ. ನಂಗ್ ನಾಚಿಕೆ ಆಗುತ್ತೆ. ನಾಚಿಕೆ ಗೀಚಿಕೆ ಅಲ್ಲ, ಊರಿಂದ ಆಚೆಗೆ ಬಾ. ನೀವೇ ಬನ್ನಿ. ಲಿಲ್ಲಿ ರೀ, ಲಿಲ್ಲಿ ರೀ, ಲಿಲ್ಲಿ ರೀ, ಲಿಲ್ಲಿ. ಇಷ್ಟೊತ್ತು ನನ್ನ ಯಾಕೆ ಸತಾಯಿಸ್ದೆ ಚಿನ್ನ? ನಾ ಕರೆದ್ರೆ ಯಾಕೆ ಬರೋಲ್ಲ ಚಿನ್ನ? ಮತ್ತಿನ್ನೇನ್ರಿ, ನಂಗ್ ನಾಚಿಕೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಬಾ ಬಾ ಅಂತ ಕರಿತಾ ಇದ್ರಲ್ಲ, ನಾಚಿಕೆ ಪಟ್ಕೋಬಾರ್ದು ಚಿನ್ನ. ನಂಗ್ ನಾಚಿಕೆ ಆಗುತ್ತೆ. ಹ್ಮ್, ಆಗುತ್ತೆ ಆಗುತ್ತೆ ಆಗುತ್ತೆ. ನೀನು 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 ನಿನ್ನ ಬಂಗಾಳ, ನೀನ್ ಕೆನ್ನೆ ಮುಟ್ಟಿದ್ರೆ ಒಳ್ಳೆ ಲಡ್ಡು ಲಡ್ಡು ತರ ಇದೆ. ಲಡ್ಡು ತಿನ್ನೋಣ. ಇಲ್ಲಿಟ್ಟಿದ ಲಡ್ಡು ಎಲ್ಲ ನೀನ್ ಒಬ್ಳೆ ತಿನ್ಬಿಟ್ಟಿಯಾ? ಇಲ್ಲ 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 ಇಲ್ಲ, ಅದು ನಾನೇ ತಿನ್ಬಿಟ್ಟು ನಿನಗೆ ರಿಯಾಕ್ಷನ್ ಅಂತ ಸುಳ್ಳು ಹೇಳ್ತಾ ಐತೆ. ಈಗ ಸ್ವೀಟ್ ತಿನ್ನ ಟೈಮ್ ಅಲ್ಲ, ಸ್ವರ್ಗಕ್ಕೆ ಹೋಗೋಣ. ಈಗಾಗಲೇ ಲಾಸ್ ಅಲ್ಲಿರೋ ಆ ಕಂಪ್ನಿನ ನಾವು ತಗೊಳ್ತಾ ಇದ್ವಿ ವಿಜಯ್. ಅಲ್ಲ, ಆ ಕಂಪ್ನಿ ಮೇಲೆ ಈಗಲೇ ಬೆಟ್ಟದ ಸಾಲ ಇದೆ ಅಂಥದ್ರಲ್ಲಿ ನೋಡು, ಬೆಟ್ ಅನ್ನು ಕರ್ಗಿಸಿದ್ರೆ ವಜ್ರಾಯಲ್ ಸಿಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಡೋಂಟ್ ವರಿ. ಹೊಸ ಯಜಮಾನರು ನಮ್ಮ ಕಂಪ್ನಿ ತಗೊಳ್ದೇ ಇದ್ದಿದ್ರೆ ಇಷ್ಟೊತ್ತಿ ಬಾಗಿಲು ಬೀಗ ಹಾಕ್ಬೇಕಾಯ್ತು. ನಾವು ನಮ್ಮ ಸಂಸಾರ ಎಲ್ಲ ಬೀದಿಗೆ ಬಂದ್ಬಿಡ್ತಾ. ಹೌದು, ಹೊಸ ಮ್ಯಾನೇಜ್ಮೆಂಟ್ಗೆ ಜಿಂದಾಬಾದ್, ಹೊಸ ಮ್ಯಾನೇಜ್ಮೆಂಟ್ಗೆ ಜಿಂದಾಬಾದ್. ವೆಲ್ಕಮ್ ಸರ್, ಬನ್ನಿ, ನಿಮ್ಮ ಸ್ಟಾಫ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಸ್ ಇಸ್ ಮಿಸ್ಟರ್ ಕಾರ್ಯಪ್ಪ, ಜನರಲ್ ಮ್ಯಾನೇಜರ್. ವೆಲ್ಕಮ್ ಸರ್. ಮಿಸ್ಟರ್ ರಾಮಣ್ಣ, ವರ್ಕ್ಸ್ ಮ್ಯಾನೇಜರ್. ಹಲೋ ಸರ್. ಮಿಸ್ಟರ್ ಶೇಖರ್, ಟೆಕ್ನಿಕಲ್ ಮ್ಯಾನೇಜರ್. ನಮಸ್ಕಾರ ಸರ್.
ಅಮರಾದ ದಿಸ್ ಇಸ್ ಯುವರ್ ನ್ಯೂ ಎಂಡಿ ಮಿಸ್ಟರ್ ವಿಜಯ್. ವಿಜಯ್ ಮೇಡಮ್, ನಿಮ್ ಕೈಯಲ್ಲಿರೋ ಭಾರನ ಅಲ್ಲಲ್ಲ, ಹಾರನ ಯಜಮಾನ್ರ ಗುತ್ತಿಗೆಗೆ ಟ್ರಾನ್ಸ್ಫರ್ ಮಾಡಿ. ಏಯ್, ನಾನು ಅವ್ರ ಯಜಮಾನ್ರಲ್ಲ ಕಣ, ಅವ್ರ ಎಂ ಡಿ. ಓ, ತಪ್ಪಾಯ್ತು 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 ತಪ್ಪಾಯ್ತು. ಪ್ಲೀಸ್ ಟು ಮೀಟ್ ಯು ಮೇಡಮ್. ನಿಮ್ಗೋಸ್ಕರ ನಿಮ್ಮ ಎಂ ಡಿ ಕೈ ಕೊಡ್ತಾ ಇದ್ದಾರೆ. ಪ್ಲೀಸ್. ಕಾಶಿ, ರಾಧಾ ಮೂಡಿ ಆಗಿದೆ ನೋಡ್ಕೊಂಬ. ಓಕೆ. ಇವ್ರಿಂತ ಮ್ಯಾನೇಜರ್ ಹಿಂದೆ ಬಿದ್ದಿದ್ದಾರೆ ಫೆವಿಕಲ್ ಪಾರ್ಟಿ ನೋಡಿದ್ರೆ ಗೊತ್ತಾಗಲ್ವಾ, ವರ್ಕ್ ಲೈಫ್ ಸ್ಟಾಕ್ ಮೋರ್ ಅಂತ. ಏನಂಗ್ ಕಿಸಿತಾ ಇದ್ದೀರಾ? ಹಿಂಗೆ ಕಿಸಿತಾ ಇದ್ರೆ ನಿಮ್ಮಿಬ್ರು ಜಾಬ್ಸ್ ನೋ ಮೋರ್. ಹುಷಾರ್. ವಿಜಯ್ 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 ಯಾಕೋ ಇಷ್ಟು ಗಾಬರಿ ಆಗಿದೆ? ಅಲ್ಲಿ ರಾಧಾ ರಾಜೀನಾಮೆ ಪತ್ರ ರೆಡಿ ಮಾಡಿದಾಳೆ, ಅವಳ ಮನಸ್ಸು ಕಲ್ಲು ಬಂಡೆ ಆದಂಗಾಗಿದೆ. ಯಾರು ಏನೇ ಮಾಡಿದ ಅವಳ ಮನಸ್ಸು ಬದಲಾಯಿಸಕ್ಕಾಗಲ್ಲ. ಅಯ್ಯೋ, ಏನ್ ಹುಡುತ್ತಾ ಇದೆಯಾ? ಬಚ್ಚಿಟ್ಕೊಳಕ್ ಜಾಗ. ಅಯ್ಯೋ, ಸದ್ಯಕ್ಕೆ ತೋರು ಕೆಳಗೆ. ಪ್ಲೀಸ್ ಕಮ್ ಇನ್. ರೆಸಿಗ್ನೇಷನ್ ರೆಡಿನಾ? ನಾನ್ಯಾಕೆ ರಿಸೈನ್ ಮಾಡ್ಲಿ? ನಾನು ಹೀಗೆ ಮುದ್ದಾಗಿ ಕಣ್ಣೆದ್ರೆ ಕೂತಿದ್ರೆ ಎಲ್ಲಿ ನಿನ್ನ ಮನಸ್ಸು ಕರಗಿ ನೀರಾಗಿ ಸೋತೋಗ್ತೇವ ಅನ್ನೋ ಭಯ ನಿನಗೆ? ನೀವು ನನ್ನ ಮನೆವರೆಗೂ ಬಂದು ನನ್ನ ಹತ್ರ ಕ್ಷಮೆ ಕೇಳ್ದಾಗ್ಲೇ ನಿಮ್ಮನ್ನು ತಿರಸ್ಕರಿಸಿದ್ದೀನಿ. ಆಗಿಲ್ದೇ ಇರೋ ಭಯ ಈಗ ಯಾಕೆ ಬರುತ್ತೆ? ಅಫ್ಕೋರ್ಸ್, ನಾನ್ ನಿನ್ ಗಂಡ ಅಲ್ಲ, ನಾನು ಈ ಕಂಪನಿ ಎಂ ಡಿ ಅಂತ ತಿಳ್ಕೊಂಡು ನಿನ್ ಕೈಯಲ್ಲಿ ಪರ್ಸನಲ್ ಸೆಕ್ರೆಟರಿ ಕೆಲಸ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ, ಐ ಕ್ಯಾನ್. ಮತ್ತೆ ನೀವು ಇಲ್ಲಿ ಬಂದ ಕಾರಣ? ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಕೈ ಸವರೋದಕ್ಕೆ ಗಿಲ್ಲೋದಕ್ಕೆ ನಾನು ನಿಮ್ಮ ಹೆಂಡತಿ ಅಲ್ಲ. ಐ ಆಮ್ ಜಸ್ಟ್ ಯುವರ್ ಪಿ ಎ. ಅದನ್ನ ಮರಿಬೇಡಿ. ಗುರು, ಹೊಡಿತಲ್ಲ ಜಾಕ್ಪಾಟ್. ಯಾರಿಗೆ? ನಿಮ್ಗೆ. ನಮ್ ಪ್ಲಾನ್ ಎಲ್ಲ ಸಕ್ಸಸ್, ಅವಳು ಇಲ್ಲೇ ಇರ್ತಾಳಂತೆ, ಹೊಡಿದ್ರೆ ಹ್ಯಾಂಡ್ಲು. ಏನಮ್ಮ ರಾಧ, ಇದು ಕೊಳ್ತಿದ್ದನ್ನ ನೀರಲ್ಲಿ ಹಾಕಿ ಒಳ್ಳೇದನ್ನ ಬಿಸಾಕ್ತಾ ಇದೆಯಲ್ಲಮ್ಮ. ಅದು ಮನಸ್ಸು ಒಂದ್ ಕಡೆ ಇರೋಕಾಗ್ದೆ ಹೋದ್ರೆ ಹೀಗೆ ಒಳ್ಳೇದ್ಯಾವುದು ಕೊಳ್ತಿದ್ಯಾವುದು ಅನ್ನೋ ವ್ಯತ್ಯಾಸನೇ ಗೊತ್ತಾಗಲ್ಲ. ಸರಿ, ಎದ್ದೇಳಮ್ಮ, ನಾನೇ ಹೆಚ್ಕೊಳ್ತೀನಿ. ಹಾಗೇನಿಲ್ಲಮ್ಮ, ನಾನೇ ಹೆಚ್ತೀನಿ. ತರಕಾರಿ ಕೆಟ್ಟೋದ್ರೆ ಬಿಸಾಕ್ಬಿಡ್ಬಹುದು, ಮನುಷ್ಯ ಕೆಟ್ಟರೆ ಬೀಳೋಕಾಗುತ್ತೇನಮ್ಮ, ಸರಿಪಡಿಸ್ಕೋಬೇಕು. ಹಾಗಂತ ನಮ್ಮಮ್ಮ ನನ್ಗೆ ಹೇಳ್ತಿದ್ರು. ರಾಧಾ, ನಿನಗೊಂದು ಸರ್ಪ್ರೈಸ್. ಏನಿರ್ಬೋದು ಹೇಳು ನೋಡೋಣ. ಈ ಪಜಲ್ಸ್ ಎಲ್ಲ ಬೇಡ, ಅದೇನು ಅಂತ ಹೇಳು. ಇವತ್ ಸಂಜೆ ಟೌನ್ ಹಾಲ್ ನಲ್ಲಿ ನಿನ್ ಫೇವರೇಟ್ ಸಿಂಗರ್ ಪ್ರೋಗ್ರಾಮ್ ಇದೆ. ನೀನೇ ಹೋಗ್ಬಿಟ್ ಬಾ. ಅರೆ, ಯಾರ್ದು ಅಂತಾನು ಕೇಳಲ್ವಾ? ಚಿತ್ರ ಅವ್ರದಲ್ವಾ? ಎಕ್ಸಾಕ್ಟ್ಲಿ, ನಿನಗೋಸ್ಕರ ಕಾಂಪ್ಲಿಮೆಂಟರಿ ಪಾಸ್ ತಂದಿದ್ದೀನಿ. ತಗೋ. ನನಗೆ ಯಾಕೋ ಮನಸ್ಸು ಸರಿ ಇಲ್ಲ, ಸುಮ್ಮನೆ ತೊಂದ್ರೆ ಕೊಡ್ಬೇಡ. ಅಂದ್ರೆ ನೀನ್ ಇನ್ನೂ ಬಾವನ್ ಮರ್ತಿಲ್ಲ ಅಂತಾಯ್ತು. ಮರಿದೇ ಇರೋಕೆ, ನಾನ್ ಲೈಲಾನು ಅಲ್ಲ, ಅವ್ರ ಮಜನೂ ಅಲ್ಲ. ಹಾಗಾದ್ರೆ ನಿನಗೆ ಇನ್ನೇನ್ ಪ್ರಾಬ್ಲಮ್? ನನ್ನ ಹತ್ರ ಹೇಳು, ನಾನ್ ಸಾಲ್ವ್ ಮಾಡ್ತೀನಿ. ನೋಡಮ್ಮ ರಾಧಾ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಎಲ್ಲರ ತರ ನಗ್ನಗ್ತಾ ಇರು, ಇಲ್ಲಾಂದ್ರೆ ನಮ್ಗೆ ಯಾರಿಗೂ ನೆಮ್ಮದಿ ಇರಲ್ಲಮ್ಮ. ನೀನ್ ಆ ಪ್ರೋಗ್ರಾಮ್ ಹೋಗ್ಬಿಡ್ಬಾ. ಸಂಗೀತ ಪ್ರೇಮಿಗಳಿಗೆ ಸ್ವಾಗತ, ಸುಸ್ವಾಗತ. ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಚಲನಚಿತ್ರದ ಹಾಡುಗಳನ್ನು ಹಾಡಿ ಕಲೆಗೆ ಭಾಷೆಯ ಬಂಧನವಿಲ್ಲ ಎಂದು ನಿರೂಪಿಸಿರುವ ಶ್ರೀಮತಿ ಚಿತ್ರಾರವರು ಪ್ರಸಿದ್ಧ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರ ಸಾರಥ್ಯದಲ್ಲಿ ಇಂದಿನ ಸಂಗೀತ ಸಂಜೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ನಮ್ಮೆಲ್ಲರ ಅದೃಷ್ಟ.
ಸಂಜೆ, ಮಧುರ ಗಾಯನದ ಸಂಧ್ಯೆ ನಮ್ಮೆಲ್ಲರ ಮನಸ್ಸನ್ನು ಉಲ್ಲಾಸಗೊಳಿಸಲಿ ಎಂದು ಹಾರೈಸೋಣ. ಒನ್ ಟೂ ತ್ರೀ ಫೋರ್. ಒಂದು ಸುಂದರ ಅವಕಾಶವನ್ನು ಕಲ್ಪಿಸಿದ ಇಂಡಸ್ಟ್ರಿಯಲ್ ಶ್ರೀಯುತ ವಿಜಯ್ ಮತ್ತು ಅವರ ಪಿ ಎ ಶ್ರೀಮತಿ ರಾಧಾರವರು ವೇದಿಕೆ ಮೇಲೆ ಬಂದು ಶ್ರೀಮತಿ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಚಿತ್ರ ಅವರು ಫ್ಲೈಟ್ ಟಿಕೆಟ್ ಅರೇಂಜ್ ಮಾಡಿದ್ದೆ, ರೆಡಿ ಮಾಡಿದ್ದೀನಿ, ಎಲ್ಲ ನೋಡ್ಕೊಳ್ಳಿ. ಓಕೆ ಸರ್, ಬನ್ನಿ ಮೇಡಮ್, ಬನ್ನಿ ಬನ್ನಿ. ಅವತ್ತು ಚಿತ್ರ ಪ್ರೋಗ್ರಾಮ್ಗೆ ಹೋಗೋಣ ಅಂದಾಗ ನಾನು ಬೇಡ ಅಂದೆ. ಇವತ್ತು ನಿನ್ನ ಕೇಳಿ ಅವ್ರಿಗೆ ಸನ್ಮಾನ ಮಾಡಿಸ್ದೆ. ಅವ್ರು ಯಾಪಿ ದುಡ್ಡಿನ ಬಲದಿಂದ ಯಾರನ್ನು ಬೇಕಾದರೂ ಕೊಂಡ್ಕೋಬಹುದು ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಅಹಂಕಾರ ತೋರಿಸುತ್ತೆ. ಕಾರ್ ನಿಲ್ಸಿ, ನಾನು ಬಸ್ಸಲ್ಲೇ ಹೋಗ್ತೀನಿ. ಮನೆಗೆ ಡ್ರಾಪ್ ಮಾಡ್ತೀನಿ ರಾಧಾ. ಯಾವ ಗ್ಯಾರಂಟಿ? ಮದುವೆ ಮಾಡಿಕೊಂಡು ಒಂದು ವರ್ಷದಲ್ಲೇ ನನ್ನನ್ನು ಬಿಟ್ಟ ಹಾಗೆ ನಡೆದಾರಿಲೇ ಬಿಟ್ಬಿಟ್ರೆ? ದಯವಿಟ್ಟು ಕಾರ್ ನಿಲ್ಸಿ. ಇದೇನಿದೆ 30 ಲಕ್ಷ? ಅದು ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಮಾಡಿರೋದು. ವಿಜಯ್, 24 hours ಹೊಸ ಫ್ಯಾಕ್ಟ್ರಿನಲ್ಲಿ ಇರ್ತೀಯಲ್ಲ, ಆಗಾಗ ಹಳೆ ಫ್ಯಾಕ್ಟ್ರಿ ಕಡೆ ಕೂಡ ಬಂದು ಹೋಗ್ಬೋದಲ್ಲ. ಆ ಫ್ಯಾಕ್ಟ್ರಿ ನೋಡ್ಕೊಳಕ್ ತಾನೆ ನಿನ್ನ ಮ್ಯಾನೇಜರ್ ಆಗಿ ಇಟ್ಟಿರೋದು. ನಾನು ಅಲ್ಲಿಗೆ ಬರೋದಿಲ್ಲ, ನೀನೆಲ್ಲ ನೋಡ್ಕೊ. ಹಲೋ ಸರ್, ನಾನು ಶಂಕರ್ ಮಾತಾಡ್ತಿರೋದು. ಹಾ ಹೇಳು ಶಂಕರ್. ಪ್ರೋಗ್ರೆಸ್ ಏನಾದ್ರೂ ಇದೆಯಾ ಸರ್? ಏನೂ ಇಲ್ಲ. ನಿನ್ ತಂಗಿ ಅನುಗ್ರಹ ಸಿಕ್ಕೋದಕ್ಕೆ ಇನ್ನು ಎಷ್ಟು ದಿವಸ ಬೇಕೇನೋ. ಅಂದಾಗೆ ಸರ್, ಒಂದು ಮುಖ್ಯವಾದ ವಿಷಯ, ನಾಳೆ ನನ್ನ ತಂಗಿ ಬರ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬುದ್ಧಿ, ರಾಧಮ್ಮನವ್ರ ವಿಷಯದಲ್ಲಿ ಚಿಕ್ಕ ಯಜಮಾನ್ರು ಎಷ್ಟು ಸಂಕಟ ಪಡ್ತಿದ್ದಾರೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ಅವ್ರು ಎಷ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡ್ರು ರಾಧಮ್ಮನವ್ರ ಮನಸ್ಸು ಕರಗಲಿಲ್ಲ. ಅದಕ್ಕೆ ನೀವಾದ್ರೂ ಒಂದ್ಸಲ. ರಾಮಯ್ಯ, ನಾನು ಹೋಗಿ ಕರೆದ್ರೆ ರಾಧಾ ಖಂಡಿತ ಬರ್ತಾಳೆ. ಆದ್ರೆ ರಾಧಾ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ವಿನ ನನ್ನ ಮಗನಿಗೆ ಹೆಂಡತಿಯಾಗಿ ಬರೋಕೆ ಒಪ್ಕೊಳ್ಳಲ್ಲ. ದೊಡ್ಡಸ್ತಿಕೆ ತೋರಿಸಿ ಸಂಸಾರ ನಡೆಸೋದ್ರಲ್ಲಿ ಅರ್ಥನೇ ಇಲ್ಲ ರಾಮಯ್ಯ. ಗಾಯವಾದ ರಾಧಾ ಮನಸ್ಸು ಪೂರ್ಣವಾಗಿ ಚೇತರಿಸ್ಕೋಬೇಕು. ನಡೆದದನ್ನೆಲ್ಲ ಮರೆತು ಮನಸ್ಸು ಬದಲಾಯಿಸ್ಕೋಬೇಕು. ಅದಕ್ಕೆ ಟೈಮ್ ಹಿಡಿಯುತ್ತೆ, ನಾವು ಕಾಯಬೇಕಷ್ಟೆ. ಬೇಗ ಬೇಗ. Come on. ದಿಲೀಪ್, ವಿಜಯ್ ಬರ್ತಾ ಇದ್ದಾನೆ. ಅವನ ಕೈ ಸಿಕ್ಕಾಕೊಂಡು ಕಳ್ಳರು ಅನ್ಸ್ಕೊಳ್ಳೋಕೆ ಬದಲು ಅವನು ಮುಗಿಸೋದು ಒಳ್ಳೇದು. ಅಟ್ಯಾಕ್. Thank you.
ಗುಡ್ ಮಾರ್ನಿಂಗ್ ರಾಧಾ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಏನು ಶಂಕರ ಇದೆಲ್ಲ? ಇರು ಇರು. ಅಮ್ಮ, ನಮ್ ರಾಧಾಗೆ ಯಾರೋ ಜನ್ಮದಿನ ಶುಭಾಶಯ ಕೋರಿದ್ದಾರೆ. ನೋಡ್ದ್ಯಾ, ಯಾವ ಚೀಫ್ ಮಿನಿಸ್ಟರ್ ಇಂತ ಮರ್ಯಾದೆ ಸಿಕ್ಕಿರ್ಲಿಕ್ಕಿಲ್ಲ. ಶುಭಾಶಯಗಳಿಗೋಸ್ಕರ ಇಷ್ಟೆಲ್ಲ ಯಾರು ಖರ್ಚು ಮಾಡಿರ್ಬೋದು? ಯಾರು ಮಾಡಿರ್ಬೋದು? ನಿನ್ಗೇನಾದ್ರೂ ಗೊತ್ತಾರಾದ? ಅಯ್ಯಪ್ಪ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಕೆನ್ನೆ ಮೇಲೆ ಹೊಡೆದಿದ್ರು ಸರಿ, ಚಪ್ಪಲಿ ಹೊಡೆದಿದ್ರು ಸರಿ, ಇದೆಲ್ಲ ಸಂಸಾರ ಅಂದ್ಮೇಲೆ ಇದ್ದೇ ಇರುತ್ತೆ ಅನ್ಕೊಂಡು ಹೇಗೋ ನಿಮ್ ಜೊತೆ ಹೊಂದ್ಕೊಂಡು ಹೋಗ್ತಿದ್ದೆ. ಆದ್ರೆ ನೀವು ಹೊಡೆದಿದ್ದು ನನ್ನ ಮನಸ್ಸಿಗೆ ತಪ್ಪಾಯ್ತು ಅಂತ ಒಪ್ಕೊಂಡ್ಮೇಲೆ ಯಾಕೆ ಈಗ ಆಡ್ತಿದ್ದೆ ರಾಧಾ? ಮತ್ತೊಂದ್ಸಲ ನಿಮ್ಮನ್ನ ನಂಬೋಕೆ ನಾನ್ ಸಿದ್ಧವಾಗಿಲ್ಲ. ರಾಧಾ ಬಿಡಿ ನನ್ ಕೈನ, ಬಿಡಿ, ನಿಮ್ಗೆ ಹೇಳ್ತಿರೋದು ಬಿಡಿ ನನ್ ಕೈನ. ರಾಧಾ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬಿಡಿ ನನ್ ಕೈನ. ರಾಧಾ ನನ್ ಮಾತು ಕೇಳು. ಅದನ್ನ ಕೆಳಗೆ ನೋಡಿ, ಇದು ನಮ್ಮ ಸಂಸಾರದ ವಿಷಯ, ದಯವಿಟ್ಟು ಎಲ್ರು ಇಲ್ಲಿಂದ ಹೊರಟೋಗಿ. ಥ್ಯಾಂಕ್ ಯು ರಾಧಾ, ಈಗಲಾದ್ರೂ ಒಪ್ಕೊಂಡಿಲ್ಲ ನನಗೂ ನಿನಗೂ ಸಂಬಂಧ ಇದೆ ಅಂತ. ನನಗೆ ನಿಮ್ಮ ಮೇಲೆ ಪ್ರೇಮ ಇದೆ ಅಂತಾಗ್ಲಿ, ಇಲ್ಲ ನೀವು ನನ್ನ ಪ್ರೀತಿಯ ಗಂಡ ಅಂತಾಗ್ಲಿ, ಈ ಜನರಿಂದ ನಿಮ್ಮನ್ನ ಉಳಿಸ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ಇಂಪಾಸಿಬಲ್. ದ ಗ್ರೇಟ್ ವಿಶ್ವನಾಥನ್ ಅವರ ಮಗನಿಗೆ ಪಬ್ಲಿಕ್ ನಲ್ಲಿ ಜನರು ಚಪ್ಪಲಿ ಹೊಡೆದ್ರು ಅಂತ ಗೊತ್ತಾದ್ರೆ ಆ ಮಹಾನುಭಾವ ತಲೆ ಎತ್ಕೊಂಡು ಓಡಾಡಕ್ಕಾಗೋದಿಲ್ಲ. ಹಾಗಾಗ್ಬಾರ್ದು ಅಂತ ನಾನು ಈ ಕೆಲಸ ಮಾಡಿದ್ದು, ನಿಮ್ಮನ್ನ ಉಳಿಸಿತ್ತು. ವಿಶ್ವನಾಥ ಅಯ್ಯನವ್ರ ಮರ್ಯಾದೆ ಆಗಿರ್ಲಿ, ಮೊದ್ಲು ನಿನ್ ಮರ್ಯಾದೆ ಬಗ್ಗೆ ಯೋಚನೆ ಮಾಡು. ಹಠ ಮಾಡೋದಕ್ಕೊಂದು ಮಿತಿ ಇದೆ. ಕಿತ್ ಹೋಗುತ್ತೆ ಅಂತ ಗೊತ್ತಾದ್ಮೇಲೂ ಎಳಿತಾನೆ ಇದ್ರೆ ನಿನ್ನ ಜೀವನ ಸೂತ್ರ ಕಿತ್ ಗಾಳಿಪಟ ಆಗುತ್ತೆ. ನೀನೇನ್ ನನಗೆ ಉಪದೇಶ ಮಾಡ್ಬೇಕಾಗಿಲ್ಲ, ಜೀವನ ನಡೆಸೋಕೆ ಬೇಕಾಗುವಷ್ಟು ಬುದ್ಧಿ ನನಗಿದೆ. ಹಾಗಾದ್ರೆ ನಿನ್ ಗಂಡ ತನ್ನ ತಪ್ಪನ್ನ ಒಪ್ಕೊಂಡು ಮನೆಗ್ ಬಾ ಅಂತ ಕೇಳ್ಕೊಂಡ್ರಲ್ಲ, ಆಗೆಲ್ಲೇ ಹೋಗಿತ್ತು ನಿನ್ ಬುದ್ಧಿ. ನಿನ್ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕಾಗಿತ್ತಾ? ಅವ್ನು ಮತ್ತೆ ಅವ್ರನ್ನ ಸ್ಟೇಟ್ಸ್ ಮಾಡು ಅಮೆರಿಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡ್ರೆ ಆಗೇನೆ ಮಾಡ್ತೀಯಾ? ನಿನ್ಗೆ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ನಾನು ಯಾವ ನೆಂಟ್ರ ಮನೆಗೆ ಹೋಗ್ಲಿ, ಸ್ನೇಹಿತರ ಮನೆಗೆ ಹೋಗ್ಲಿ, ಏನೇ ನಿಮ್ಮ ಅಕ್ಕ ಅವಳು ಗಂಡನ ಮನೆ ಬಿಟ್ಟು ಬಂದಿದ್ದಾಳಂತಲ್ಲ, ಅಂತ ಒಂದೇ ಹಿಂಸೆ ನನಗೆ. ನೀನ್ ನಿನ್ ಗಂಡನ ಜೊತೆ ಹೇಗಿರ್ತೀಯೋ ನಮ್ಗೆ ಬೇಕಾಗಿಲ್ಲ, ಆದ್ರೆ ನಿನ್ನಿಂದಾಗಿ ನಾವ್ಯಾರು ತಲೆ ಎತ್ಕೊಂಡು ತಿರ್ಗೋಕಾಗ್ತಾ ಇಲ್ಲ. ಇವರೆಲ್ಲರೂ ಹೇಳ್ತಿರೋದು ನಿನ್ನ ಒಳ್ಳೇದ್ಕೋಸ್ಕರ ವಿನಃ ನಿನ್ನ ನೋಯಿಸ್ಬೇಕಂತಲ್ಲಮ್ಮ. ಮದುವೆ ಆದ್ಮೇಲೆ ಮಗಳು ಮನೇಲಿದ್ರೆ ನಿಮ್ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ಕೇಳಲ್ಲ, ವಿಶ್ವನಾಥಯ್ಯನ ಅವ್ರ ಸೊಸೆ ನಿಮ್ ಮನೇಲಿ ಏನ್ ಮಾಡ್ತಿದ್ದಾಳೆ ಅಂತ ಕೇಳ್ತಾರೆ. ಅವನ್ ಜೊತೆ ಸಂಸಾರ ಮಾಡಕ್ ನಿಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಮದ್ವೆ ಯಾಕೆ ಮಾಡ್ಕೊಂಡೆ? ಆಗ್ಲೇ ಬೇಡ ಅಂತ ಹೇಳ್ಬೋದಿತ್ತಲ್ಲ. ನಾನು ಬೇಡ ಅಂತಾನೆ ಇದ್ದೆ, ಆದ್ರೆ ಆವತ್ತು ನಾನು ಹಾಗಂದಿದ್ರೆ ನೀವಿಬ್ರು ಜೀವನ ಪೂರ್ತಿ ಗಂಡದ್ರನ್ನ ಬಿಟ್ಬಿಟ್ಟು ತವರ ಮನೇಲೇ ಕೊಳಿಬೇಕಾಗ್ತಿತ್ತು. ನೀವೆಲ್ಲ ಸಂತೋಷವಾಗಿದ್ರೆ ಸಾಕು ಅಂತ ನನ್ ಜೀವನನ ಹಾಳು ಮಾಡ್ಕೊಂಡೆ. ಇಲ್ಲಾಂದಿದ್ರೆ ಒಂದು ವರ್ಷಕ್ಕೆ ಮಾತ್ರ ಇಟ್ಕೊಂಡು ಬಿಡ್ತಾನೆ ಅಂತ ಮೊದ್ಲೇ ಗೊತ್ತಿದ್ದು ಯಾವ ತಲೆಕೆಟ್ಟ ಹೆಣ್ಣಾದ್ರೂ ಮದ್ವೆ ಆಗೋದಕ್ಕೆ ಒಪ್ಕೋತಾಳ? ಏನೋ ಗಡ್ಡ ಮೀಸೆ ಬಲ್ದ್ ಕೂಡ್ಲೆ ನೀನ್ ದೊಡ್ಡ ಗಂಡ್ಸಾಗೋದ್ಯಾ? ನಿನ್ನ ಯೋಗ್ಯತೆಗೆ ಒಂದು ಕೆಲ್ಸ ಸಂಪಾದನೆ ಮಾಡೋಕ್ ನಿನ್ ಕೈಲಾಗ್ಲಿಲ್ಲ. ನನಗೆ ಜೀವನದ ಬಗ್ಗೆ ನೀನ್ ಪಾಠ ಹೇಳ್ತೀಯಾ? ಮದುವೆಯಾಗಿ 3 ತಿಂಗಳಾದ್ರೂ ನಾನು ಆಪರೇಷನ್ ಮಾಡಿಸೋವರೆಗೂ ಗಂಡನ ಮುಖ ನೋಡ್ದೆ ತವರು ಮನೇಲಿ ಬಿದ್ದಿದ್ದೆ. ನೀನು ನನಗೆ ಗಂಡನ ಬಗ್ಗೆ ಹೇಳಕ್ ಬಂದ್ಯಾ? ಏನೇ ನನ್ನಿಂದ ನಿನಗೆ ತಲೆ ಎತ್ಕೊಂಡು ತಿರ್ಗೋಕಾಗ್ತಿಲ್ವಾ? ಗಂಡ ಚೀ ಅಂದ್ರು ಥೂ ಅಂದ್ರು ಗುಟ್ಟಾಗ್ ಸಂಸಾರ ಮಾಡ್ಬೇಕಾ? ಗುಟ್ಟಾಗ್ ಸಂಸಾರ ಮಾಡೋದು ಮದುವೆಗ್ ಮುಂಚೆನೆ ಗುಟ್ಟಾಗಿ ಬಸರಾಗೋದನ್ನ ನಿನ್ನಿಂದ ನಾನು ಕಲಿಬೇಕಾಗಿಲ್ವೆ? ಜೊತೆಯಲ್ಲಿ ಹುಟ್ಟವರೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡ್ರು, ಹೆತ್ತ ತಾಯಿ ನೀನು, ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ಮೇಲೆ ನನ್ನ ಸಂಕಟ ಯಾರ ಹತ್ರ ಹೇಳಮ್ಮ?
ಕಟ್ಕೊಂಡು ಅವನು ಕೈ ಬಿಟ್ರು. ನೀವೆಲ್ಲ ಜೊತೆಲಿದ್ದು ಧೈರ್ಯ ಹೇಳ್ತೀರಾ ಅಂತ ಆಸೆ ಪಟ್ಟಿದ್ದು ನನ್ ತಪ್ಪ. ಹೋಗ್ ಬರ್ತೀನಿ ಅಂತ ಹೇಳ್ದೆ. ಹೊರಗ ಹೋಗೋ ಗಂಡನ್ ಜೊತೆಲಿ ಸಂಸಾರ ಮಾಡಬಹುದು, ಆದ್ರೆ ಯಾವಾಗ ಹೊರಟೋಗ್ತಾನೋ ಅನ್ನೋದೇ ತಿಳಿದಿರೋ ಗಂಡನ್ ಜೊತೆಲಿ ನಾನ್ ಸಂಸಾರ ಮಾಡೋಲ್ಲ. ವರ್ಷಕ್ಕೆ ಒಂದೇ ಸಲ ಮನೆಗ್ ಬರೋ ಗಂಡನ್ ಜೊತೆ ಸಂಸಾರ ಮಾಡಬಹುದು, ಆದ್ರೆ ಒಂದು ವರ್ಷ ಉಪಯೋಗಿಸ್ಕೊಂಡು ಬಿಟ್ಟಾಕೋ ಗಂಡನ್ ಜೊತೆಲಿ ಬಾಳೋಕ್ ನನಗೆ ಇಷ್ಟ ಇಲ್ಲ. ವರ್ಷ ಆದ್ರೂ ಹೆಂಡತಿನ ಮುಟ್ಟೋಕೆ ಕೈಲಾಗ್ದಿರೋ ಗಂಡನ್ ಜೊತೆಲಿ ಸಂಸಾರ ಮಾಡಬಹುದು, ಆದ್ರೆ ನಿನ್ನ ಮೇಲೆ ಮನಸ್ಸೇ ಇಲ್ಲ ಅನ್ನೋ ಮನುಷ್ಯನ್ ಜೊತೆಲಿ ಬಾಳೋಕ್ ನನಗೆ ಇಷ್ಟ ಇಲ್ಲ. ಬಾಳಕ್ ನಂಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ನೀವೆಲ್ಲ ಇಲ್ಲೇ ಇರಿ. ಶಂಕರ, ನಾನು ಯಾಕೋ ಭಯ ಆಗ್ತಿದೆ ಕಣೋ. ನೀನೇನು ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ಕಂಗ್ರಾಚುಲೇಷನ್ಸ್, ನಿಮ್ ತಂಗಿ ತಾಯಿ ಆಗ್ತಿದ್ದಾರೆ.
ಸಾವಿರಾರು ಜನರ ಇರುಳುಗಣ್ಣನ್ನು ಸರಿ ಮಾಡಿದ ಡಾಕ್ಟರ್ ಧನ್ವಂತರಿ ಅವರು ಊರಿಗೆ ಬಂದಿದ್ದಾರೆ. ನನ್ನ ಕಣ್ಣು ಸರಿ ಹೋಗೋ ಕಾಲ ಬಂದಂಗೆ. ದೇವ್ರೆ, ನಿನಗಿವತ್ತು ಎಕ್ಸ್ಟ್ರಾಡಿನರಿ ಥ್ಯಾಂಕ್ಸ್. ನಾನು ಈಗಲೇ ಹೋಗಿ ನನ್ನ ಕಣ್ಣು ಸರಿ ಮಾಡಿಸ್ಕೋತೀನಿ. ಚಂದ್ರ ಎಷ್ಟು ಚೆನ್ನಾಗಿದೆ, ನಕ್ಷತ್ರ ಎಷ್ಟು ಚೆನ್ನಾಗಿದೆ. ಇಷ್ಟು ವರ್ಷ ರಾತ್ರಿ ನೋಡಿದ್ದ ನನಗೆ ರಾತ್ರಿ ಮಾಡೋ ಹಂಗ ನೋಡಿದ ಡಾಕ್ಟರ್ ಧನ್ವಂತರಿ ಥ್ಯಾಂಕ್ಸ್. ಯು ಆರ್ ರಿಯಲಿ ಗ್ರೇಟ್. ಅಪ್ಪ, ಇನ್ ಮುಂದೆ ಈ ನಾಟಕ ಆಡೋದಕ್ಕೆ ನನ್ನ ಕೈಲಿ ಆಗಲ್ಲಪ್ಪ. ನಿಜಾಂಶನ ಅಳಿಯಂದ್ರೆ ತಿಳಿಸಿದ್ರೆ ನಿನ್ ಬಾಳೆ ಕತ್ಲಾಗತ್ತಲ್ಲಮ್ಮ. ನೀನು ಇರುಳುಗಣ್ಣು ಅಂತ ಅವ್ರು ಹೇಳಿದಿದ್ದು ನನ್ನ ತಪ್ಪು. ಇದೆಲ್ಲ ಆಗಿದ ರಮೇಶಯಿಂದಾನೆ. ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ನಿಜಾನ ಬಚ್ಚಿಟ್ಟಿದ್ದು ಅವನೇ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೇಳಿಂದ್ರೆ ಏನಿಲ್ಲ, ನಿಮ್ ವರದಕ್ಷಿಣೆ ಕೊಡ್ಬೇಕಲ್ಲ, ತಗೊಳ್ಳಿ ತಗೊಳ್ಳಿ 15,000 ರೂಪಾಯಿ. ನೋಡಿ, ನಂಗೆ ಗೊತ್ತಾಯ್ತು, ಕಳ್ಳರ ಕಟ್ಟೆ ಬಸ್ಕೋಬೇಕು ನಾನು, ಬರ್ತೀನಿ. ಏನೋ ಕಳ್ಳರ ಕಟ್ಟನ? ಏನ್ ಕಳ್ತನ ಮಾಡಕ್ ಹೋಗ್ತಾ ಇದ್ರ? ಚೆನ್ನಾಗಿ ಜೋಕ್ ಮಾಡ್ತೀವಿ ಹೇಳಿಂದ್ರೆ ಕಳ್ಳರ ಕಟ್ಟೆ ಅಂದ್ರೆ ಬಸ್ ಸ್ಟ್ಯಾಂಡ್ ಹೆಸರು. ಬರ್ತೀನಿ. ಹಾ ಸರಿ, ನಮಸ್ಕಾರ. ಏನಿಲ್ಲ, ತುಂಬಾ ಹೊಟ್ಟೆ ಹಸ್ತಾ ಇದೆ, ಎರಡೇ ಎರಡು ಆಮ್ಲೆಟ್ ಮಾಡ್ಕೊಂಡ್ಬರ್ತೀಯಾ? ಆಮ್ಲೆಟಾ? ತರ್ತೀನಿ ತರ್ತೀನಿ. ಅಯ್ಯೋ ಅಯ್ಯೋ, ಈ ಇರುಳುಗಣ್ಣಿನ ಹುಡುಗಿ ಕಟ್ಟಿದಲ್ಲ ರಮೇಶ, ನೀನು ಬರೀ ದುಡ್ಡೆ ಹೊಡಿತಾ ಇದ್ದಾನ, ಇಲ್ಲ ನನ್ ಮನೆನೇ ಹಾಳು ಮಾಡ್ತೇನ, ಮಾಡ್ತೀನಿ ತಡಿ ನಿನ್ಗೆ. ಏನಂದ್ರೆ ಆಮ್ಲೆಟ್ ಹೇಗಿದೆ? ಆಮ್ಲೆಟ್ ಎಲ್ಲಿದೆ ಆಮ್ಲೆಟ್? ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಅರೆ, ಈಗ ತಾನೇ ಮಾಡ್ತಂದ್ನಲ್ಲ. ಏನಾಯ್ತು? ಬೆಕ್ಕು ತಿಂದಿರ್ಬೇಕು. ಬೆಕ್ಕ ಕೇಳಿದ್ರ? ಇಲ್ಲೇ ಇಲ್ಲೇ ಇರ್ಬೇಕು ರೀ, ನೋಡ್ರಿ ಬೆಕ್ಕ ಕಾಳು ತೋರಿಸ್ತೀನಿ. ಕಣ್ಣನ್ ಮಗನ್ ಬೆಕ್ಕು ಇಲ್ಲೇ ಇದೆ, ಇದು ಯಾವ್ದೋ ಎಂಟಿ ನನ್ಗೆ ಮೋಸ ಮಾಡ್ತೀಯನ? ಹಾಗಾದ್ರೆ ಹಾಗಾದ್ರೆ ನಿನ್ನ ಕಣ್ಣು ಕಾಣಿಸುತ್ತೆ. ನೀನ್ ಕಾಸ್ ತಗೊಂಡಾಗಿಂದ ಹೈ ಕ್ಲಾಸ ಕಾಣಿಸ್ತಿದೆ. ತಗೋ ತಗೋ ನಿನ್ ದುಡ್ಡು. ನೀನು ನೀನು ಮರ್ತು ಬಿಡ್ತೀಯನ ಅಂತ ಅಲ್ಲಿ ಇಟ್ಟಿದ್ದಿಲ್ಲ ದುಡ್ಡು, ನಾನು ಇಟ್ಕೊಂಡಿದ್ದೇನೆ. ಕಣು ಅಣ್ಣ 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 ಅಲ್ಲ ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ, ನಿನ್ನ ಕಣ್ರಿ ನಂಗೆ ತುಂಬಾ ಇಷ್ಟ ಗೊತ್ತಾ? ನಿನ್ ಕಂಡ್ರು ನನಗೆ ತುಂಬಾ ಇಷ್ಟ. ಬಸ್ಸಲ್ಲಿ ಜಾಸ್ತಿ ಜನ ಇದ್ರೆ ಹತ್ತೋಕೆ ಹೋಗ್ಬೇಡಮ್ಮ, ಈ ಸಮಯದಲ್ಲಿ ನೀನು ತುಂಬಾ ಹುಷಾರಾಗಿರ್ಬೇಕು. ಸರಿಮ್ಮ. ಬಾರಾದ, ನಮ್ಮ ಬಾಸ್ನು ಸ್ಟಾಫ್ಗೆ ಅಂತ ಸ್ಪೆಷಲ್ ಆಗಿ ಬಸ್ ಅರೇಂಜ್ ಮಾಡಿದ್ದಾರೆ. ಬನ್ನಿ ಮೇಡಮ್ ಬನ್ನಿ, ಇನ್ಮೇಲೆ ಬಸ್ ಸ್ಟಾಪ್ ನಲ್ಲಿ ವರ್ಷಾನ್ಗಟ್ಲೆ ಕಾಯೋ ಕೆಲಸನೇ ಇಲ್ಲ, ನೀವು ಆರಾಮಾಗಿ ಕುತ್ಕೋಬಹುದು, ಬನ್ನಿ ಬನ್ನಿ. ಚಿಕ್ಕ ಯಜಮಾನ್ರು ನಿನ್ನೇನೇ ನಿರ್ಧಾರ ತಗೊಂಡ್ಬಿಟ್ರು, ಎಲ್ಲ ನಿಮ್ಗೋಸ್ಕರ. ಅಲ್ಲ ಸ್ಟಾಫ್ಗೋಸ್ಕರ.
ಆರಾಮಾಗಿ ಹೋಗಬಹುದು. ಮೇಡಮ್, ಪ್ರತಿಯೊಬ್ಬ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋ ಮಾತು ಅದೆಷ್ಟು ನಿಜ ಅಲ್ವಾ? ಒಂದ್ ಹೆಣ್ಣೇನು, ನಿಮ್ ಹಿಂದೆ 20 ಜನ ಹೆಂಗಸರಿದೀವಲ್ಲ. ಯೋ, ಮುಂದೆ ನೋಡ್ಕೊಂಡು ಡ್ರೈವ್ ಮಾಡು, ಇಲ್ಲಾಂದ್ರೆ ಎಲ್ರು ಅಲ್ಸು ಕೆರೆನಲ್ಲಿ ಇರ್ತೀವಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ ಟೇಬಲ್ ಫಸ್ಟ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರಿಗೆ ಶಿಫ್ಟ್ ಆಗಿದೆ. ಯಾಕೆ? ಈ ಪರಿಸ್ಥಿತಿಲಿ ನಿಮ್ ಅಡಿ ಹತ್ತಿ ಇಳಿತಾ ಇದ್ರೆ ನಿಮ್ ಹೊಟ್ಟೆಲ್ ಇರೋ ಮಗುಗ್ ತೊಂದ್ರೆ ಆಗುತ್ತೆ ಅಂತ ಎಂಡಿ ಸಾಹೇಬ್ರು ಶಿಫ್ಟ್ ಮಾಡಿಸಿದ್ದಾರೆ. ಒಳ್ಳೇನ್ ಒಳ್ಳೇನ್, ನೀವೆಲ್ಲ ಹೋಗ್ತಿದ್ರಾ? ನಿಮ್ ಟೇಬಲ್ ಅಲ್ಲೇ ಇದೆ. ನಿಮ್ ಟೇಬಲ್ ಶಿಫ್ಟ್ ಆಗ್ಬೇಕು ಅಂದ್ರೆ ನೀವು ಹೊಟ್ಟೆ ಬರ್ಸ್ಕೋಬೇಕು. ಟೇಬಲ್ ಶಿಫ್ಟ್ ಆಗೋದಕ್ಕೆ ಹೊಟ್ಟೆ ಬರ್ಸ್ಕೋಬೇಕಾ? ಯಾವಾಗ ಬರ್ಸ್ಕೋತೀರಾ? ಅಮ್ಮ. ಏನಮ್ಮ, ನಮ್ ಯಜಮಾನ್ರು ಬಂದ್ರೆ ಈ ಬೀಗಿದ್ಕೆ ಕೊಟ್ಬಿಡಿ. ಯಜಮಾನ್ರಿಲ್ದೆ ಎಲ್ಲಿಗಮ್ಮ ಪ್ರಯಾಣ? ನೆಲಮಂಗಲದಲ್ಲಿ ನಮ್ ಸೋದರ ಮಾವನ್ ಮಗಳಿಗೆ ಸೀಮಂತ, ಅಲ್ಲಿಗೆ ಹೋಗ್ತಾ ಇದೀವಿ. ಸಂಜೆ ಹೊತ್ತಿಗೆ ಬಂದ್ಬಿಡ್ತೀನಿ. ಆಗ್ಲಿ. ಅಮ್ಮ. ಏನಮ್ಮ? ನನಗೆ ಸೀಮಂತ ಮಾಡಲ್ವೇನಮ್ಮ? ಯಾಕಮ್ಮ ಮಾಡಲ್ಲ? ನೀವಿಬ್ರು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ಅದೇ ಒಂದು ಕಳೆ. ಜೊತೆಲಿ ಇಲ್ದಿದ್ ಮಾತ್ರಕ್ಕೆ ಅವ್ರು ನನ್ ಗಂಡ ಆಗದೆ ಇರ್ತಾರ, ಇಲ್ಲ ನಾನು ಅವ್ರ ಹೆಂಡತಿ ಆಗದೆ ಹೋಗ್ತೀನ. ಆಯ್ತಮ್ಮ, ಸೀಮಂತ ಮಾಡೋಣ. ಮಗಳು ಬಾಯಿ ಬಿಟ್ಟು ಕೇಳಿದ್ಲಲ್ಲ ಅಂತ ಅಕ್ಕಪಕ್ಕದಲ್ಲಿರೋ ಮುತ್ತೈದೆಯರನ್ನ ಕರೆಸಿ ಶಾಸ್ತ್ರ ಮುಗಿಸಿದ್ರೆ ಸಾಲದು. ನಾನೀಗ ಶ್ರೀಮಾನ್ ವಿಶ್ವನಾಥಯ್ಯನ ಸೊಸೆ, ಸೊ ಅವ್ರ ಲೆವೆಲ್ಗೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಣ್ಣ. ಏನ್ ರಾಧಾ? ಸೀಮಂತಕ್ಕೆ ಮಾವಯ್ಯನ, ನಿಮ್ ಭಾವನ್ನ ತಪ್ಪದೆ ಬರೋಕ್ ಹೇಳು. ಆಯ್ತಮ್ಮ, ಖಂಡಿತ ಕರಿತೀನಿ. ನಮಸ್ಕಾರ ಸರ್, ಬನ್ನಿ. ಅದಕ್ಕೆ ನೆಕ್ಸ್ಟ್ ಎಲೆಕ್ಷನ್. ಹಾಯ್ ಡ್ಯಾಡ್. ಹಲೋ, ಕೂತ್ಕೊಳ್ಳಿ. ನಿಮ್ ಯಜಮಾನ್ರೆ ಕಾಣ್ತಾ ಇಲ್ಲ? ಆಹಾ, ಯಜಮಾನ್ರ ಬಗ್ಗೆ ಕೇಳಿದ ತಕ್ಷಣ ಮುಖ ಹೇಗಿರಲಿತ್ತು ನೋಡಿದ್ರ? ಚೆನ್ನಾಗಿದೆಯಮ್ಮ. ದೀರ್ಘ ಸುಮಂಗಲಿ ಭವ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಎಕ್ಸ್ಕ್ಯೂಸ್ ಮಿ ಸರ್, ಪಿ ಎ ಸೀಮಂತಕ್ಕೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿರೋದು ನಮ್ಮ ಸ್ಟಾಫ್ಗೆ ಗೊತ್ತಾದ್ರೆ ಎಂ ಡಿ ಸಾಹೇಬ್ರಿಗೂ ಪಿ ಎಗೂ ಏನೋ ಸಂಬಂಧ ಇದೆ ಅನ್ಕೋತಾರೆ. ಯಾಕೆ ಸಂಬಂಧ ಇಲ್ಲ ಅಂತೀಯಾ? ಇದ್ರೆ ಅದೆಂಥ ಸಂಬಂಧ ಅಂತ ನೀವೇ ಹೇಳಿ. ಹೇಳೋಕ್ ನಾಚಿಕೆ ಆಗ್ತಿದೆಯಾ? ಸರಿ, ನಾನೇ ಹೇಳ್ತೀನಿ ಬಿಡಿ. ಗಂಡ ಹೆಂಡತಿ ಸಂಬಂಧ. ಎಂ ಡಿ ವಿಜಯ್ ಅವರು ಅಗ್ನಿ ಸಾಕ್ಷಿಯಾಗಿ ನನ್ನ ಕುತ್ತಿಗೆ ತಾಳಿ ಕಟ್ಟಿದ ಗಂಡ. ಥ್ಯಾಂಕ್ ಯು. ಏನಂದ್ರೆ, ಮತ್ತೆ ನಾನು ನಿಮ್ಮನೇಲಿ ಇಲ್ದೆ ಇಲ್ಲಿ ಹಾಕಿದ್ದೀನಿ ಅಂತ ನಮ್ಮ ಸ್ಟಾಫ್ಗೆ ಡೌಟ್ ಬರಬಹುದು, ಅದಕ್ಕೆ ಕಾರಣ ಹೇಳ್ಬಿಡಿ. ಓ, ನಮ್ಮ ಸರ್ ಮತ್ತೆ ನಾಚಿಕೆ ಪಡ್ತಿದ್ದಾರೆ. ನಾನೇ ಹೇಳ್ತೀನಿ, ನಷ್ಟದಲ್ಲಿದ್ದ ನಮ್ಮ ಫ್ಯಾಕ್ಟ್ರಿನ ಹ್ಯಾಕ್ ಕೊಂಡ್ಕೊಂಡ್ರು, ಕಷ್ಟದಲ್ಲಿದ್ದ ಹುಡುಗಿನ ಅಂದ್ರೆ ನನ್ನನ್ನು ಹಾಗೆ ಕೊಂಡ್ಕೊಂಡ್ರು. ಹಾ, ಅಂದಾಗೆ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟೆ. ಕೆಲವರು ರಿಜಿಸ್ಟರ್ ಮದ್ವೆ ಮಾಡ್ಕೊಂಡ ಹಾಗೆ ಇವ್ರು ನನ್ನ ಕಾಂಟ್ರಾಕ್ಟ್ ಮದ್ವೆ ಮಾಡ್ಕೊಂಡ್ರು, ಅದು ಒಂದು ವರ್ಷಕ್ಕೆ. ಅವ್ರ ಕಾಂಟ್ರಾಕ್ಟ್ ಪ್ರಕಾರ ಆ ಒಂದು ವರ್ಷದಲ್ಲಿ ಅವ್ರಿಗೇನಾದ್ರೂ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ರೆ ಲೈಫ್ ಲಾಂಗ್ ಅವ್ರ ಹೆಂಡತಿ ಆಗಿರ್ಬೋದಾಗಿತ್ತು. ಆದ್ರೆ ಅವ್ರಿಗೆ ನನ್ ಮೇಲೆ ಪ್ರೀತಿ ಹುಟ್ಟಲಿಲ್ಲ, ಅದಕ್ಕೆ ನನ್ನನ್ನು ಬಿಟ್ಬಿಟ್ರು. ಆದ್ರೆ ಆಗಾಗ ಪ್ರೇಮ ಮಾತ್ರ ಹುಟ್ಟತಾ ಇತ್ತು, ಅದಕ್ಕೆ ನಾನೀಗ ತಾಯಿ ಆಗ್ತಾ ಇರೋದು. ಆದ್ರೆ ಅದೇನೋ ಇತ್ತೀಚೆಗೆ ನನ್ ಮೇಲೆ ಎಲ್ಲೂ ಇಲ್ದಿರೋ ಪ್ರೇಮ ತೋರಿಸ್ತಿದ್ದಾರೆ, ಅದಕ್ಕೆ ಲಾಸ್ನಲ್ಲಿರೋ ಫ್ಯಾಕ್ಟ್ರಿನ ಪರ್ಚೇಸ್ ಮಾಡೋದು, ನನ್ನ ಹುಟ್ಟದ ಹಬ್ಬದ ದಿನ
ಇಡೀ ಸ್ಟಾಫ್ಗೆ ಬೋನಸ್ ಕೊಡೋದು, ಸ್ಟಾಫ್ಗೋಸ್ಕರ ಅಂತ ಬಸ್ ಹಾಕ್ಸೋದು, ಅದೆಲ್ಲ ಅವನು ಮಾಡಿದ್ದು ನಿನಗೋಸ್ಕರ. ನಮ್ಮ ಅವನಿಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೇಮ. ಈಗ ಹೃದಯಪೂರ್ವಕವಾಗಿ ಅವನು ಬದಲಾಗಿದ್ದಾನೆ. ನನ್ನ ಮಾತು ನಂಬಮ್ಮ. ಕ್ಷಮಿಸಿ ಸರ್, ನನಗೆ ನಿಮ್ಮ ಮಗನ ಮೇಲಿದ್ದ ಪ್ರೀತಿ ಪೂರ್ತಿಯಾಗಿ ಸತ್ತೋಗಿದೆ. ಆದರೂ ಈ ಫಂಕ್ಷನ್ ನಿಮ್ಮನ್ನೆಲ್ಲ ಕರೆಸಿದ ಉದ್ದೇಶ ನಾನು ವಿಶ್ವನಾಥಯ್ಯನವರ ಮಗನ ಹೆಂಡತಿ ಅಂತ ತೋರಿಸ್ಕೊಳಕಲ್ಲ. ಮತ್ತೆ ಹತ್ತು ಜನರ ಮಧ್ಯೆ ಇವರಿಗೆ ಅವಮಾನ ಮಾಡೋದಕ್ಕ? ಇಲ್ಲ, ಈ ಏರ್ಪಾಟುಗಳೆಲ್ಲ ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ. ನನ್ನ ಕತ್ತಲ್ಲಿ ತಾಳಿ ನೋಡಿ, ಕಾಲುಂಗ್ರ ನೋಡಿ ಮದುವೆ ಆಗಿದೆ ಅಂತ ಗೊತ್ತಾಗುತ್ತೆ. ಗಂಡ ಯಾರು ಅಂತ ಕೇಳದೆ ಹೋದ್ರು ನಾಳೆ ನನ್ನ ಮಗುಗೆ ತಂದೆ ಯಾರು ಅಂತ ಜನ ಕೇಳಬಾರ್ದು ಅಂತ ನಿಮ್ಮನ್ನೆಲ್ಲ ಬರೋ ಕೇಳಿದ್ದು. ಬಂದಿದ್ದೀರಿ, ತುಂಬಾ ಸಂತೋಷ. ನೀವಿನ್ನು ಹೋಗ್ಬೋದು. ಹಾಗೆ ಹೇಳ್ಬೇಡಮ್ಮ, ನಿನ್ನ ಹೊಟ್ಟೆಯಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ದಯವಿಟ್ಟು ನನ್ನ ಮಾತು ಕೇಳಮ್ಮ, ಪ್ಲೀಸ್. ಸಾರಿ ಸರ್, ಅಗ್ರಿಮೆಂಟಿಗೆ ಸೈನ್ ಹಾಕುವಾಗ ಮಗು ಹುಟ್ಟಿದ್ರೆ ಅದು ನನ್ನ ಸ್ವಂತ ಆಗುತ್ತೆ ಅಂತ ಅವ್ರು ಕೇಳಲೂ ಇಲ್ಲ, ನಾನು ಹೇಳಲೂ ಇಲ್ಲ. ನಾಳೆ ಹುಟ್ಟೋ ಮಗು ನಮ್ಮಿಬ್ರ ಮಧ್ಯೆ ಟೆಂಪ್ರರಿ ಆಗಿದ್ದ ಪ್ರೇಮಕ್ಕೆ ಪ್ರಸಿದ್ಧಿಯಾಗಿರುತ್ತೆ. ನಿಮ್ಮ ಕಾಂಟ್ರಾಕ್ಟ್ ಮದುವೆಗೆ ಬಲಿಯಾದ ನನ್ನ ಜೀವನಕ್ಕೆ ಜೆರಾಕ್ಸ್ ಕಾಪಿ ಆಗಿರುತ್ತೆ. ಅದಕ್ಕೆ ಈ ಮಗು ನನಗ್ ಸ್ವಂತ. ಶಬಾಷ್, ವೆರಿ ಗುಡ್. ನಿನಗ್ ಮಾತ್ರ ಈ ಮಗು ಸ್ವಂತ ಅನ್ಕೊಂಡಿದ್ಯಾ? ಪ್ರಪಂಚದಲ್ಲಿ ಯಾವೆನ್ಗೂ ಇಳ್ದಿರೋ ಅಹಂಕಾರ, ಗರ್ವ, ಪೊಗರು ಎಲ್ಲ ನಿನಗೆ ಸ್ವಂತ. ನಿನ್ನ ಸಾಚ ಅನ್ನಿಸ್ಕೊಳ್ಳೋದಕ್ಕೆ ಹತ್ತು ಜನರನ್ನ ಕರೆಸಿ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದೀಯಾ? ನೋಡು, ನೀನೇನ್ ಭೂಲೋಕ ಸುಂದರಿ ಅಂತ ಮೋಸ ಮಾಡಿ ಮಾಡ್ಕೊಳ್ಳೋದ ಇಲ್ಲ, ನೀನ್ ನನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳಿಲ್ಲ. ಮದುವೆಗೆ ಮುಂಚೆ ಎಲ್ಲದಕ್ಕೆ ಒಪ್ಕೊಂಡೆ ಅಗ್ರಿಮೆಂಟ್ ಸೈನ್ ಮಾಡ್ತೆ. ಯಾಕೆಂದ್ರೆ ನಿನಗೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾಗಿ. ಈಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನ್ಯಾಯ ಮಾತಾಡ್ತಿದ್ಯಾ? ಹೆಣ್ಣಿನ ಬೆಲೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡ ಮೇಲೆ ನನ್ನ ತಪ್ಪು ನಾನು ತಿದ್ಕೊಂಡು ಅಗ್ರಿಮೆಂಟ್ನ ಅರ್ಧ ಹಾಕಿ ನಿನ್ನ ಮನೆಗೆ ಕರೆದೆ, ಆದರೆ ನೀನು ಬರಲಿಲ್ಲ. ಹುಟ್ಟೋ ಮಗು ರಸೀದಿ, ನಿನ್ನ ಜೀವನ ಜೆರಾಕ್ಸ್ ಕಾಪಿ ಅಂತ ಭಾಷಣ ಬಿಗಿತಿದ್ಯಲ್ಲ, ನೀನೇನು ತ್ರಿಪುರ ಸುಂದರಿ ಅನ್ಕೊಂಡಿದ್ಯಾ? ಇಲ್ಲಿ ನೋಡು, ನಿನ್ನಂತ ಹೆಣ್ಗಳನ್ನ ಗಂಟೆಗೆ ಒಂದು ಇಟ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಆದರೂ ನೀನೇ ಬೇಕು ಅಂತ ನಾನು ಯಾಕೆ ನಿನ್ನ ಹಿಂದೆ ಬಿದ್ದಿದ್ದೀನಿ ಗೊತ್ತಾ? ನೀನು ನನ್ನ ಜೊತೆ ಇದ್ದ ಪ್ರತಿ ಕ್ಷಣನು ನನ್ನ ಬಗ್ಗೆ ಯೋಚನೆ ಮಾಡಿದೀನಿ. ನೀನು ನನ್ನಿಂದ ದೂರ ಹೋದ್ಮೇಲೆ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ತಪ್ಪು ಅಂತ ಒಪ್ಕೊಂಡ್ಮೇಲೂ ಸಹಾನುಭೂತಿ ತೋರಿಸ್ದೆ ನೀನಿನ್ನೂ ಆಟ ಸಾಧಿಸ್ತಾ ಇದೀಯ. ನಿನ್ನ ಜೀವನ ಹಾಳು ಮಾಡಬೇಕು ಅಂತಿದ್ರೆ ನಿನ್ನ ಬಿಟ್ಟು ಮರು ಕ್ಷಣನೇ ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ನಿನ್ನ ಹೊಟ್ಟೆಲಿರೋ ಮಗುಗೆ ನಾನು ತಂದೆ ಅಲ್ಲ ಅಂತ ಹೇಳ್ತಿದ್ದೆ. ಆದರೆ ನಾನು ಅಂತನೂ ಅಲ್ಲ, ಈಗಲೂ ನನಗೆ ನೀನೇ ಬೇಕು ಅಂತ ಬಯಸ್ತಾ ಇದ್ದೀನಿ. ನೀನು ನನ್ನಿಂದ ಎಷ್ಟೇ ದೂರ ಹೋದರೂ ಯಾವಾಗಲೂ ಸುಖವಾಗಿರಬೇಕು ಅಂತ ನಾನು ಮನಸಾರೆ ಬಯಸ್ತೀನಿ. ಗಾಡ್ ಬ್ಲೆಸ್ ಯು. ಸರ್ ಪ್ಲೀಸ್, ಕೈ ಮುಗಿದು ಕೇಳ್ಕೊತೀನಿ, ಕುಡಿಬೇಡಿ. ನೋಡು ಶಂಕರ್, ನಾನು ನಿನ್ನ ತಂಗಿನ ಲವ್ ಮಾಡದೆ ಮದುವೆ ಮಾಡ್ಕೊಂಡಿದ್ದು ನಿಜ. ಆದರೆ ನಾನು ಅವಳನ್ನ ಬಿಟ್ಟ ಮೇಲೆ ನನ್ನ ಪ್ರಾಣಕ್ಕಿಂತ ಅವಳನ್ನ ಚಕ್ರತಿಸ್ತು. ಅದಕ್ಕೆ ಅವಳು ನನಗೆ ಕೊಟ್ಟು ಬಹುಮಾನ, ಹತ್ತು ಜನದ ಮುಂದೆ ನನಗೆ ಮಾಡಿದ ಅವಮಾನ. ಬೇಡಿ ಸರ್, ನನ್ನ ಮಾತು ಕೇಳಿ ಪ್ಲೀಸ್. ವಿಜಯ್, ನಿನ್ನ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ನೋಡು, ಫ್ರೆಂಡ್ ಆಗಲಿ ತಂದೆ ಆಗಲಿ ಅವ್ರು ಯಾರೋ ನನ್ನ ಹೆಂಡತಿಸನ ತುಂಬಕ್ಕಾಗ. ಒಂದ್ಸಾರಿ ಹೆಣ್ಣಿನ ಮನ್ಸು ಕೊಡ್ದೋದ್ರೆ ಅದು ಮತ್ತೆ ಸೇರ್ಸೋಕ್ಕಾಗಲ್ಲ ಅಂತ ಈಗ ಗೊತ್ತಾಯ್ತು. ನನ್ನ ರಾಧಾ ಮತ್ತೆ ಬರೋದಿಲ್ಲ, ಅವಳು ಮತ್ತೆ ಬರೋದಿಲ್ಲ. ಹಾಗನ್ಬಿಡಿ, ಹಾಗನ್ಬಿಡಿ ಯಜಮಾನ್ರೆ. ರಾಮ ಸೀತೆ ತರ ನೀವಿಬ್ರು ಖಂಡಿತ ಒಂದಾಗೆ ಆಗ್ತೀರಾ. ರಾಮ ಸೀತೆನ ಕಾಡು ಕಳಿಸಿದ್ಮೇಲೆ ಮತ್ತೆ ಅವರಿಬ್ರೆಲ್ಲ ಒಂದಾದ್ರು ಹಾಗೆ ನನ್ನ ಕತೆ ಕೂಡ. ಇಲ್ಲ ಸರ್, ನೀವಿಬ್ರು ಮತ್ತೆ ಒಂದಾಗುವ ಹಾಗೆ ನಾವು ಮಾಡ್ತೀವಿ. ಹೌದು, ರಾಧಾ ಮನಸ್ಸಲ್ಲಿ ನೀನ್ ಇದೆಯಾ ಅನ್ನೋದನ್ನ ನಾವು ನಿರೂಪಿಸ್ತೀವಿ. ನಡೀರು. ಮದುವೆ ಅನ್ನೋ ದೀಪನ ಸ್ವರ್ಗದಲ್ಲಿ ಆ ದೇವರು ಬೆಳಗಿಸ್ತಾನೆ, ಅದು ಗಾಳಿಗೆ ಆರ್ದಾಗ ನೋಡ್ಕೊಳ್ಳೋದು ಗಂಡ ಹೆಂಡತಿ ಇಬ್ಬರ ಕರ್ತವ್ಯ. ನಿನ್ನ ನೋವು ಮರೆಯೋದಕ್ಕೆ ನೀನು ಕುಡಿತೀಯ, ನೀನು ಕುಡಿದ್ರೆ ನಂಗೆ ನೋವಾಗುತ್ತೆ ಕಣೋ, ನಂಗೆ ನೋವಾಗುತ್ತೆ.
ವಿಜಯ್ಲಿಗ್ ಬಂದಿದ್ನಾ? ಇಲ್ವಲ್ಲ. ಅದು ಅವ್ನ್ ಬಂದ್ರೆ ಅವ್ನ್ ಮನೆಯಿಂದ ಹೊರಗ್ ಹೋಗಕ್ಕೆ ಬಿಡ್ಬೇಡಿ. ಯಾಕೆ? ಅದು ದಿಲೀಪ್ ಜರಾಮ್ ಜೈಲಿಂದ ತಪ್ಸ್ಕೊಂಡ್ಬಿಟ್ಟಿದ್ದಾರೆ. ವಿಜಯ್ನ ಮರ್ಡರ್ ಮಾಡ್ಬೇಕು ಅಂತ ಹುಡುಕಾಡ್ತಾ ಇದಾರೆ. ಏನ್ ಮಾಡುದು? ಅದು ಅದು ನಾನು ಬರ್ತೀನಿ. ಆ ದಿಲೀಪ್ ಜೈರಾಮು ದಾರಿಲ್ ನನ್ ಗಡ್ಡ ಹಾಕಿ ಚಾಕು ತೋರಿಸಿ ನಿಮ್ ಯಜಮಾನ್ರಲ್ಲಿದ್ದಾರೆ ಹೇಳು, ಇಲ್ಲ ಅಂದ್ರೆ ತಿವಿದು ಸಾಯಿಸ್ಬಿಡ್ತೀವಿ ಅಂತಂದ್ರು. ಅಮ್ಮವ್ರೆ, ಯಜಮಾನ್ ರಿಲೀಗ್ ಬಂದ್ರೆ ಅವ್ರನ್ನ ಹೊರ ಕಳಿಸ್ಬೇಡಿ. ಅಯ್ಯಯ್ಯೋ, ನಾ ಬರ್ತೀನಿ. ಅಮ್ಮ ರಾಧ, ನನ್ಗೆ ಯಾಕೆ ಭಯ ಆಗ್ತಿದೆ ಅಮ್ಮ? ಅಮ್ಮ, ಅಮ್ಮ ಏನಾಯ್ತಣ? ಅಯ್ಯೋ, ನಿನಗೆ ಹೇಳೇನು ಪ್ರಯೋಜನ? ಅಮ್ಮ, ಭಾವ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸದ್ಯ ದೇವ್ರ ದಯ, ಹೇಗೋ ತಪ್ಸ್ಕೊಂಡು ಬಂದೆ. ಭಾವಂಗೆ ವಿಷಯ ತಿಳಿಸ್ಬೇಕು, ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ, ಅವ್ರಿಗೆ ಹೇಗೆ ಈ ವಿಷಯ ತಿಳಿಸೋದು? ಅನಿತಾ, ವಿಜಯನ ಕೊಲೆ ಮಾಡೋಕೆ ಅಂತ ನಿಮ್ಮಣ್ಣ ಮತ್ತೆ ಆ ಜೈರಾಮ್ ಜೈಲಿಂದ ತಪ್ಪಿಸ್ಕೊಂಡಿದಾರಂತಲ್ವಾ? ನಾನು ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ, ಇವತ್ತೇ ಜೈಲಲ್ಲಿ ಅಣ್ಣ ನೋಡ್ಕೊಂಡ್ ಬಂದಿದ್ದೀನಿ. ಅನಿತಾ, ಲೆಟ್ಸ್ ಗೋ. ಓಕೆ, ಸಿ ಯು. ನಮ್ ಪ್ಲಾನ್ ಸಕ್ಸಸ್. ದಿಲೀಪ ಇಬ್ರು ಜೈಲಿಂದ ತಪ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವು ಹೇಳಿದ ಸುಳ್ಳ ರಾಧಮ್ಮ ನಂಬಿಟ್ರ? ನಂಬೋದ? ವಿಜಯ್ ಗಂಡಾಂತರದಲ್ಲಿದ್ದಾರೆ ಅಂತ ಗಾಬರಿಯಾಗಿ ಗಂಡನ ಮನೆ ಕಡೆ ಹೊರಟಿದ್ದಾಳೆ. ರಾಧಮ್ಮ ಮನೆ ಎಂಟ್ರ್ ಆಗ್ತಿದ್ದಂಗೆ ವಿಜಯ್ ಮೇಲ್ಗಡೆಯಿಂದ ಡಮಾಲ್ ಡಮಾಲ್ ಡಮೀಲ್. ತನ್ನ ಗಂಡಿಗೆ ಈ ಪಾರ್ಟಿ ಹೊಡೆದಿದಾರಲ್ಲ ಅಂತ ರಾಧಮ್ಮಗೆ ಸಿಂಪತಿ ಬಂದೇ ಬರುತ್ತೆ. ಎಣ್ಣೀರ್ ಆಗ್ತಾ ಅಯ್ಯೋ ಅಂತ ವಿಜಯ್ ಹತ್ರ ಹೋಗ್ತಾರೆ. ಅಲ್ಲಿಂದ ಮುಂದಕ್ಕೆ ಯಜಮಾನರು ಏನ್ ಮಾಡ್ಬೇಕು ಅದ್ ಮಾಡ್ತಾರೆ. ಮಗನಿಗೆ ಹೊಡಿತಿದ್ದೀರೇನು? ಅನ್ನ ತಿಂದ ಮನೆಗೆ ಕನ್ನ ಹಾಕ್ತೀರಾ? ನಿಮ್ಮನ್ನೆಲ್ಲ ಎಲ್ಲಿ ಕಳಿಸಬೇಕು ಅಂತ ನನಗೆ ಗೊತ್ತು. ಇಡಿಯಟ್ಸ್, ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡ್ತೀನಿ. ಪೊಲೀಸ್ ಕಮಿಷನರ್, ಫೋನ್ ಮಾಡ್ತೀಯ? ನನ್ನ ತಂಗಿ ನಾನು ನಿನ್ನ ಮನೆ ಸೊಸೆ ಮಾಡ್ಕೊ ಅಂದ್ರೆ ಭಾಷಣ ಬಿಗಿತ್ಯಾ? ನಾನೇ ಬಿಗಿತ್ತು. ನಿನ್ನ ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದೆ ತಪ್ಪು, ಇವತ್ತು ನೀನು ಉಳಿಸೋದಿಲ್ಲ.
ನಮ್ಮನ್ನ ಜೈಲಿಗೆ ಕಳಿಸ್ತೀಯನೋ? ನೀನು ನಾನು ಬರೋಷ್ಟ್ರಲ್ಲಿ ಆ ದಿಲೀಪ್ ಜೈರಾಮ್ ನಿಮ್ಮನ್ನು ಕೊಲೆ ಮಾಡ್ಬಿಟ್ಟು ಹೊರಟೋದ್ರಲ್ಲ, ನನ್ನ ಕೊನೆ ಸಾರಿ ನೋಡ್ಬೇಕು ಅಂತ ನಿಮ್ಮ ಜೀವನ ಇನ್ನೂ ಇಟ್ಕೊಂಡಿದ್ದೀರಾ ಅಲ್ವಾ? ಸಾಕ್ ನಿಲ್ಸಿ ಈ ಕರ್ನಾಟಕ. ನಾನು ತುಂಬ ಗರ್ಭಿಣಿಯಿಂದ ಬಿಟ್ಟಿದ್ದು ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ರಿ. ನೀವು ನನ್ನ ಹಿಂದೆ ತಿರುಗೋದನ್ನ ನೋಡಿ ನಿಜವಾಗ್ಲೂ ನೀವು ನನ್ನ ಪ್ರೀತಿಸ್ತಿದ್ದೀರಾ ಅನ್ಕೊಂಡೆ, ಆದ್ರೆ ಅದು ಭ್ರಮೆ ಅಂತ ತೋರಿಸ್ಬಿಟ್ರಿ. ಇಷ್ಟು ದಿನ ನಿಮ್ಮನ್ನ ವಿರೋಧಿಸಿದ ಕಾರಣ ನೀವು ಹಾಗಾದ್ರೂ ಬದಲಾಗ್ತೀರಾ ಅಂತ, ಆದ್ರೆ ಹೆಜ್ಜೆ ಹೆಜ್ಜೆಗೂ ಹೀಗೆ ಮೋಸಗಾರಾಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮೇಲೆ ನಾನು ಇಟ್ಕೊಂಡಿದ್ದ ಅಷ್ಟೋ ಇಷ್ಟೋ ಅಭಿಮಾನ ಇವತ್ತಿಗೆ ಸತ್ತೋಯ್ತು. ಇನ್ಮೇಲೆ ನೀವು ನನ್ನ ಹಿಂದೆ ಬರೋ ಪ್ರಯತ್ನ ಮಾಡಿದ್ರೆ ನಾನು ನನ್ನ ಹೊಟ್ಟೆಲಿರೋ ಮಗು ಇಬ್ರು ಸತ್ತೋಗ್ತೀವಿ. ದಯವಿಟ್ಟು ನನ್ನ ಸುದ್ದಿಗೆ ಬರಬೇಡಿ. ರಾಧಾ, ವಿಜಯ್ ವಿಜಯ್
ನಾನು ನಿಮ್ಮ ನಾಥ. Congratulations, Vijay! I am proud of you, my son. I am proud. Congratulations, Radha. I'll load on in maga. Nan mamaga! Nodo, even the matra America called Sodilla. Huh? Hagant agreement sign, Martia? Okay. Okay. Welcome, my dear junior Vishwanath.